ಸರ್, ಗೊತ್ತಿದ್ದು ಗೊತ್ತಿದ್ದು ಸರ್ಕಾರನೇ ಇಂಥ ರೌಡಿಗಳನ್ನ ಬೆಳೆಸಿ ಕಾಪಾಡ್ತಾ ಇದೆ ಸರ್. ಇಂಥವ್ರಿಗೆಲ್ಲ ಒಂದು ಗತಿ ಕಾಣಿಸ್ಲೇಬೇಕು ಸರ್. ಗುಡ್. ಹೊಸದಾಗಿ ಟ್ರೈನಿಂಗ್ ಮುಗಿಸಿ ಬಂದಿದ್ದೀರಾ? ಎಸ್ ಸರ್, ಶಾರ್ಪ್ ಶೂಟರ್ ಸರ್. ಡ್ರಿಂಕ್ ತಗೋತೀರಾ? ಇಲ್ಲ ಸರ್, ಯೂನಿಫಾರ್ಮ್ನಲ್ಲಿ ಇದ್ದೀನಿ. ಬೇರೆ ಬಟ್ಟೆ ಕೊಡಲ ಸರ್? ಅಭ್ಯಾಸ ಇಲ್ಲ ಸರ್. ಅದನ್ನು ಮೊದಲೇ ಹೇಳ್ಬೋದಿತ್ತಲ್ಲಪ್ಪ. ರೌಡಿಗಳಿಂದ ಸಮಾಜ ಮುಕ್ತವಾಗಿರಬೇಕು ಅಂತ ಈ ಫೈಲನ್ನು ರೆಡಿ ಮಾಡಿದ್ದೀರಾ? ಸರ್, ಇವ್ರನ್ನೆಲ್ಲ ಎನ್ಕೌಂಟ್ರ್ ಮಾಡಿ ಸಿಟಿ ಕ್ಲೀನ್ ಮಾಡಬೇಕು ಅಂತ ಇದ್ದೀನಿ ಸರ್. ಹೊರಕೆ ಕೊಡಲ ಸರ್? ಜಸ್ಟ್ ಜೋಕಿಂಗ್. ಸಿ, ನಾವು ಯಾರನ್ನು ರೌಡಿಗಳು ಅಂಡರ್ವರ್ಲ್ಡ್ ಡಾನ್ ಅಂತ ಕರಿತೀವಿ ಅವರಿಂದ ಸಾಮಾನ್ಯ ಮನುಷ್ಯನಿಗೆ ಯಾವ ತೊಂದರೆನೂ ಇಲ್ಲ. ತೊಂದರೆ ಇರೋದು ಟೆರರಿಸ್ಟ್ಸು, ರೇಪಿಸ್ಟ್ಸು, ಕಳ್ಳರು, ಮತಾಂಧರು ಇಂಥವರಿಂದ. ನಿಮ್ಮ ಮಾತು ವಿಚಿತ್ರ ಅನಿಸ್ತಾ ಇದೆ ಸರ್. ಬಟ್ರು ನೋಡಿ ತೇಜಸ್ವಿ, ಮೂರು ತರಹದ ರೌಡಿಗಳಿರ್ತಾರೆ. ಮೊದಲನೆಯವರು ಎಲ್ಲ ಬಿಟ್ಟಿದ್ದೀನಿ ಅಂತ ಹೇಳಿ ಸಂಘ, ಸಂಸ್ಥೆ, ಪತ್ರಿಕೆ, ರಾಜಕೀಯ ಮಾಡುವವರು. ಎರಡನೇ ಅವರು ಜೈಲಲ್ಲೇ ಇದ್ದುಕೊಂಡು ಹೊರಗಡೆ ಆಪರೇಟ್ ಮಾಡುವರು. ಮೂರನೇ ಅವರು 18-20 ವರ್ಷದವರು, ಹುಡುಗರು. ಇವರು ಫೀಲ್ಡಿಗೆ ಎಂಟ್ರಿ ಕೊಡೋದೇ ಯಾವುದಾದ್ರೂ ದೊಡ್ಡ ರೌಡಿನ ಕೊಲೆ ಮಾಡಿ, ಅವರೇ ಡೇಂಜರ್. ನೋಡಿ ತೇಜಸ್ವಿ, ನೀವು ಬರೀ ಲಿಸ್ಟ್ ಮಾಡೋದಷ್ಟೇ ಅಲ್ಲ, ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರ್ಬೇಕು. ಆನಂದ ಅಲಿಯಾಸ್ ಕಡ್ಡಿಪುಡಿ, ಜಿಂಕೆ ಅಲಿಯಾಸ್ ಕೆಂಪಯ್ಯ, ಲೊಡ್ಡೆ ಮಂಜ, ಪಜ್ಜಿ ಸತೀಶ, ಪ್ರಸನ್ನ ಗಾಳಿ ಅಲಿಯಾಸ್ ಇಂದ್ರೇಶ್, ಇವರೆಲ್ಲರೂ ಒಂದು ಟೈಮ್ನಲ್ಲಿ ಒಟ್ಟಿಗೆ ಇದ್ದವರು, ಒಂದೇ ಏರಿಯಾದವರು. ಇವರೆಲ್ಲ ಮುಖ್ಯವಾಗಿ ನಾನು ನಿಮಗೆ ಕಡ್ಡಿಪುಡಿ ಬಗ್ಗೆ ಹೇಳಬೇಕಂತಿದ್ದೀನಿ. ಅವನಿಗೆ ಕಡ್ಡಿಪುಡಿ ಅಂತ ಹೇಗೆ ಹೆಸರು ಬಂತು ಗೊತ್ತಾ? ಅವನ ಅಜ್ಜಿ ಹೆಸರು ರಂಗಮ್ಮ. ಅವರು ಕಡ್ಡಿಪುಡಿ ವ್ಯಾಪಾರ ಮಾಡ್ತಿದ್ರು. ಅವರಿಗೆ ಕ್ಯಾನ್ಸರ್ ಬಂದು ಸತ್ತೋದ್ರು. ಆಮೇಲೆ ಆನಂದ ಕಡ್ಡಿಪುಡಿ ಅಂಗಡಿ ಮುಚ್ಚಿದ. ಕಡ್ಡಿಪುಡಿ ಕೊಡಪ್ಪ, ಕಡ್ಡಿಪುಡಿ ಕೊಡಪ್ಪ. ಅಜ್ಜಿ, ಕಡ್ಡಿಪುಡಿ ಹಾಕಬೇಕು. ಕಡ್ಡಿಪುಡಿ ತಿಂದ್ರೆ ಕ್ಯಾನ್ಸರ್ ಬರುತ್ತೆ. ನಮ್ಮ ಅಜ್ಜಿ ಹೋಗಾ ಕಡೆ ನೋಡಿಲ್ವಾ? ಅಯ್ಯಯ್ಯೋ, ತಿನ್ನೋ ಪದಾರ್ಥ ಮೋರಿಗೆ ಹಾಕ್ಬಿಟ್ಟು. ಗಾಳಿ ಅಲಿಯಾಸ್ ಇಂದ್ರೇಶ್ ಮತ್ತು ಕಡ್ಡಿಪುಡಿ ಬಹಳ ಒಳ್ಳೆ ಸ್ನೇಹಿತರು. ಗಾಳಿ ತಂದೆ ರೇಣುಕಾಜಿ ಸಮಾಜದಲ್ಲಿ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ, ಹಲವಾರು ಬಿಸ್ನೆಸ್ಗಳನ್ನು ನಡೆಸ್ತಾನೆ, ಅದರಲ್ಲಿ ಸಿನಿಮಾ ನಿರ್ಮಾಣ ಕೂಡ ಒಂದು. 3 ವರ್ಷದ ಕೆಳಗೆ ಚುನಾವಣೆ ನಡೆದಾಗ ಗಾಳಿಯವರ ತಂದೆ ರೇಣುಕಾಜಿ ಕಾಂಟೆಸ್ಟ್ ಮಾಡಿದರು. ಅವರ ವಿರುದ್ಧವಾಗಿ ಅದೇ ಏರಿಯಾದ ಶಂಕರಪ್ಪನವರು ಕೂಡ ನಿಂತಿದ್ದರು. ರೇಣುಕಾಜಿಗೂ ಮತ್ತು ಶಂಕರಪ್ಪನವರಿಗೂ ವೈರ ಇತ್ತು. ಶಂಕರಪ್ಪನವರು ರೇಣುಕಾಜಿನ ಇಲೆಕ್ಷನ್ ಸೋಲ್ಸೋಕ್ಕಾಗಲ್ಲ ಅಂತ ಕಂಡ ಮೇಲೆ ಅವರನ್ನು ಕೊಲೆ ಮಾಡೋ ಪ್ರಯತ್ನ ಮಾಡಿದರು. ಆಗ ಆದ ಆಕ್ಸಿಡೆಂಟ್ನಲ್ಲಿ ಬೆನ್ನಿನ ನರಕ್ಕೆ ಏಟು ಬಿದ್ದು ರೇಣುಕಾಜಿಯವರು ಎರಡೂ ಕಾಲಿನ ಶಕ್ತಿ ಕಳ್ಕೊಂಡ್ರು. ಶಂಕರಪ್ಪ ಇಲೆಕ್ಷನ್ನಲ್ಲಿ ಗೆದ್ದರು. ರೇಣುಕಾಜಿ ಕಾಲು ಕಳ್ಕೊಂಡಿದ್ದು ಶಂಕರಪ್ಪನ ಕುತಂತ್ರದಿಂದ ಅಂತ ಗೊತ್ತಾದ ಮೇಲೆ ಗಾಳಿ ಕಡ್ಡಿಪುಡಿಯನ್ನು ಕರ್ಕೊಂಡು ಹೋಗಿ ಆತನ ಮನೆ ಮುಂದೆ ಗಲಾಟೆ ಮಾಡಿದ. ಏನ್ರಿ ಅದು, ಅಮ್ಮ ಕಂತ ಬಯದು ಇದೆಲ್ಲ ಇಟ್ಕೋಬೇಡ, ಸರಿ ಇಲ್ಲ, ತಪ್ಪು ಮಾಡಿದ್ಯಾ, ಒಪ್ಕೋ. ಶಂಕರಪ್ಪ ವಿಷ, ಅವರಿಗೂ ಕಡ್ಡಿಪುಡಿಗೂ ವೈರ ಬೆಳೀತು. ಅದೇ ಏರಿಯಾದಲ್ಲಿದ್ದ ಮಂಜ ಅನ್ನೋನ್ನ ಕಡ್ಡಿಪುಡಿ ವಿರುದ್ಧ ಶಂಕರಪ್ಪ ಎತ್ತಿ ಕಟ್ಟಿದ. ಕಿರಿಕ್ ಬೇಡ. ಆವತ್ತು ಯುಗಾದಿ ಹಬ್ಬ. ಏನ ಮಾಡ್ತೀಯಾ, ಕುಯ್ದು ಬಿಡ್ತೀಯಾ? ಈ ಘಟನೆಯಲ್ಲಿ ಕಡ್ಡಿ ಬಿಡುವುದು ಯಾವ ತಪ್ಪು ಇರಲಿಲ್ಲ. ಮುಂದೆ ಡಬಲ್ ಮರ್ಡರ್ ಆಗತ್ತೆ ಅಂತ ಕಡ್ಡಿ ಬಿಡುಗೂ ಗೊತ್ತಿರಲಿಲ್ಲ. ಏ ಚಂದ್ರಚೂಡ ಮದನಾಂತ ಕಾಸುಲ ಪಾಣೆ ಮಂಜನ ಅಣ್ಣ ಬಜ್ಜಿ ಸತೀಶ್, ತನ್ನ ತಮ್ಮನಿಗೆ ಹೀಗಾಗಿದೆ ಅಂತ ಗೊತ್ತಾಗಿ ಬಜ್ಜಿ ಸತೀಶ್ಗೂ ಕಡ್ಡಿಪುಡಿಗೂ ಗಲಾಟೆ ನಡೀತು. ಇದರಲ್ಲಿ ತನ್ನ ತಪ್ಪು ಏನೂ ಇಲ್ಲ ಅಂತ ಅವನು ಎಷ್ಟೇ ಹೇಳಿದರೂ ಸತೀಶ ಕೇಳಲಿಲ್ಲ. ಆ ಗಲಾಟೆಯಲ್ಲಿ ಕಡ್ಡಿಪುಡಿ ಬಜ್ಜಿ ಸತೀಶನ್ನ ಸಿಕ್ಕಾಪಟ್ಟೆ ಹೊಡೆದ.
ದಸಾರ ಸದಾ ನಿರ್ವಿಕಾರ ಭವವೇ ದಸಾರ ಸದಾ ನಿರ್ವಿಕಾರ. ಫಸ್ಟ್ ಗಾಯತ್ರಿಗೆ ಒಂದು ಗಂಡು ನೋಡು, ಮಜಾ ಮಾಡ್ಬಿಡ. ಇವಳಿರೋ ಕಲರ್ಗೆ ಫಾರಿನ್ ಮೂತಿನ ಹುಡುಕ್ಬೇಕು. ಅದು ಸರಿ, ನನಗೆ ಅದೆಲ್ಲ ಗೊತ್ತಿಲ್ಲ ಅಣ್ಣ, ನಂಗೆ ಕಾಸು ಬೇಕು. ಮನೀಶ ಏನು ನಾವೆಲ್ಲ ಒಂದೇ ಏರಿಯಾದವರು, ಗಲಾಟೆಗಳು ಬೇಡ, ಕಾಂಪ್ರಮೈಸ್ ಮಾಡಿಸೋಣ ಅಂತ ಗಾಳಿ ಎಲ್ಲರನ್ನು ರೇಣುಕಾಜಿ ಹತ್ರ ಕರ್ಕೊಂಡು ಹೋದ. ಬಜ್ಜೆ ಸತೀಶ, ನಿನ್ನ ತಮ್ಮಂದೇ ತಪ್ಪು, ಈ ಕಿರಿಕೆಲ್ಲ ಬೇಡ. ಒಂದೇ ಏರಿಯಾ ಹುಡುಗರು, ಹೊಂದ್ಕೊಂಡು ಹೋಗ್ರ. ಇಲ್ಲ ಅಣ್ಣ, ಹೇಳ್ದಷ್ಟು ಕೇಳ. ಬಜ್ಜಿ ಸತೀಶ ಆ ಕಾಂಪ್ರಮೈಸ್ಗೆ ಒಪ್ಕೊಂಡಿದ್ದು ಶಂಕರಪ್ಪಂಗೆ, ಆತನ ಭಾವಮೈದ ಬೆಗ್ಗರ್ ವಿಜಿಗೆ ಇಷ್ಟ ಆಗ್ಲಿಲ್ಲ. ಮಾಡ್ರಪ್ಪ, ನಿಮ್ಗೇನನ್ಸುತ್ತ ಮಾಡ್ರಯ್ಯ, ನಾನಿದ್ದೀನಿ. ಗಾಳಿ ದೇವ್ರ ದರ್ಶನ ಚೆನ್ನಾಗಿತ್ತಲ್ಲ. ಸೂಪರ್ ಪ್ರಸಾದ್. ಅಣ್ಣ ಸತ್ ಮೇಲೆ ಮಂಜ ಹೆದರ್ಕೊಂಡು ಊರು ಬಿಟ್ಟ. ತನ್ನ ಮಗನ ಪ್ರಾಣ ಉಳಿಸಿದ್ದಕ್ಕೆ ರೇಣುಕಾಜಿಗೆ ಕಡ್ಡಿ ಪಡಿಯ ಬಗ್ಗೆ ತುಂಬಾ ಹೆಮ್ಮೆ ಅನ್ನಿಸ್ತು. ನನ್ನ ಮಗನ ಜೀವ ಉಳಿಸಿದೆಯ, ನನ್ನ ಮಗನು ಒಂದೇ, ನೀನು ಒಂದೇ, ಧೈರ್ಯವಾಗಿರು. ಸರಿ ಅಣ್ಣ. ಡಬಲ್ ಮರ್ಡರ್ ಕೇಸ್ನಲ್ಲಿ ಕಡ್ಡಿ ಪುಡಿನ ಅರೆಸ್ಟ್ ಮಾಡಿದ್ರು, ಆದರೆ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಕೇಸ್ ನಿಲ್ಲಿಲ್ಲ. ಕಡ್ಡಿ ಪುಡಿ ರಿಲೀಸ್ ಆದ. ಟೀ ತಗೊಂಬರ, ಕಡ್ಡಿ ಟೀ ಸ್ವಲ್ಪ ಸ್ಟ್ರಾಂಗ್. ಇದಾದ ಮೇಲೆ ಕಡ್ಡಿ ಪುಡಿ ಹೆಸರಲ್ಲಿ ಒಂದು ರೌಡಿ ಶೀಟ್ ಫಾರ್ಮ್ ಆಯಿತು. ತನಗೆ ಗೊತ್ತಿಲ್ಲದ ಹಾಗೆ ಕಡ್ಡಿ ಪುಡಿದು ಫೀಲ್ಡ್ನಲ್ಲಿ ದೊಡ್ಡ ಹೆಸರಾಯಿತು. ಸಣ್ಣ ರಾಜಕೀಯ ಪಕ್ಷಗಳು ಬಳಸಿಕೊಳ್ಳೋಕೆ ಪ್ರಯತ್ನ ಪಟ್ಟರು, ಆದರೆ ಕಡ್ಡಿ ಪುಡಿ ಒಪ್ಪಲಿಲ್ಲ. ಒಂದು ವರ್ಷ ಕಳೆದ ಮೇಲೆ ಊರು ಬಿಟ್ಟಿದ್ದ ಮಂಜ ಕಡ್ಡಿ ಪುಡಿ ಮೇಲೆ ಸೀಟ್ ತೀರಿಸ್ಕೊಳ್ಳೋಕ್ಕೆ ವಾಪಸ್ ಬಂದ. ಪ್ರಸನ್ನನ ಮನೆಗೆ ಕಡ್ಡಿ ಪುಡಿ ಬಂದೇ ಬರ್ತಾನೆ ಅಂತ ಅವನಿಗೆ ಸುದ್ದಿ ಸಿಕ್ಕಿತ್ತು.
ನನ್ ಮುಖಕ್ಕೆ ಏನಾಗಿದೆ ಕನ್ನಡಿ ತೋರ್ಸು. ಡಾಕ್ಟರ್ ಏನ್ ಮಾಡ್ಬೋದು? ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಮುಖಾನ ಮೊದಲಿನ ತರ ಮಾಡಬಹುದು. ಅದಕ್ಕೆ ಸುಮಾರು 8-10 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಯೋಚನೆ ಮಾಡಿ ನೋಡಿ. ಮಾಡಿಸಿ ಡಾಕ್ಟರ್, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಪ್ರಸನ್ನನ ಹೆಂಡತಿ ಕಂಪ್ಲೇಂಟ್ ಮೇಲೆ ನಾನು ಮಂಜನ್ನ ಅರೆಸ್ಟ್ ಮಾಡಿದೆ. ತನಗೆ ಬೇಕಾದವರಿಗೆ ತನ್ನಿಂದಲೇ ಇಷ್ಟೆಲ್ಲ ಅನಾಹುತಗಳು ಆಗ್ತಿವೆ ಅಂತ ಅನ್ನಿಸಿ ಕಡ್ಡಿ ಪುಡಿ ಈ ಫೀಲ್ಡನ್ನೇ ಬಿಡಬೇಕು ಅಂತ ತೀರ್ಮಾನ ಮಾಡಿದೆ. ಒಳ್ಳೆ ಯೋಚನೆನೇ. ಆದರೆ ಬಿಡ್ತೀನಿ ಅಂದರೆ ಯಾವುದನ್ನು ಬಿಡ್ತೀಯ? ನಿನ್ನ ನಿರ್ಧಾರದಿಂದ ಯಾರಿಗೆ ಒಳ್ಳೇದಾಗುತ್ತೋ ಯಾರಿಗೆ ಕೆಡಕಾಗುತ್ತೋ ಹೇಳೋಕ್ಕಾಗಲ್ಲ. ನೀನು ಬಿತ್ತಿದ ಬೀಜ ಬೆಳೆದು ಮರ ಆಗಿ ನಾಳೆ ನಿನಗೆ ನೆರಳು ಕೊಡುತ್ತೆ ಅಂತ ನಂಬ್ಕೋಬೇಡ. ಅಂಥ ಆದರ್ಶ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇಲ್ಲ. ಗೊತ್ತು ಸರ್, ರೌಡಿಸಮ್ಲಿದ್ದವರು ರೌಡಿಸಮ್ಲೇ ಸಾಧ್ಯ ಅಂತ ಹೇಳ್ತಾರೆ. ಆದರೆ ನಾನು ಬದುಕು ತೋರಿಸ್ತೇನೆ. ಈ ರೀತಿ ಬೀದಿ ಹಣ ಆಗಲ್ಲ. ಆದರೆ ಏನು ಮಾಡ್ತೀಯ? ಸಂಘ ಕಟ್ತೀಯ? ಇಲ್ಲ. ಪತ್ರಿಕೆ ಮಾಡ್ತೀಯ? ರಾಜಕೀಯ? ಇಲ್ಲ ಸರ್. ಈ ಊರನ್ನೇ ಬಿಟ್ಬಿಡು, ನಿನ್ನ ಆಸೆ ನೆರವೇರುತ್ತೆ. ಇಲ್ಲ ಸರ್, ಇಲ್ಲೇ ಇರ್ತೀನಿ. ಒಬ್ಬ ಸಾಮಾನ್ಯ ಮನುಷ್ಯನ ಥರ ಬದುಕ್ತೀನಿ. ನನ್ನ ಕೈಯಿಂದ ಒಳ್ಳೇದಾಗುತ್ತೋ ಗೊತ್ತಿಲ್ಲ, ಆದರೆ ಕೆಟ್ಟದಂತೂ ಮಾಡಲ್ಲ ಸರ್. ಅದಕ್ಕೆ ನಿಮ್ಮ ಸಹಕಾರ ಬೇಕು. ಆನಂದ, ಪ್ರಪಂಚದಲ್ಲಿ ಸೃಷ್ಟಿಯಲ್ಲಿ ಸರ್ವೈವಲ್ ಆಫ್ ದ ಫಿಟೆಸ್ಟ್ ಅಂತಿತ್ತು. ಒಂದು ಜೀವ ಇನ್ನೊಂದು ಜೀವನ ತಿಂದೇ ಬದುಕಬೇಕು. ಆಮೇಲೆ ನಾಗರಿಕತೆ ಬಂತು. ಅದರಲ್ಲೂ ಆಳುವವರು ಆಳಲ್ಪಡುವವರು ಅಧಿಕಾರ ಇಲ್ಲದೆ ಏನು ಮಾಡೋಕ್ಕಾಗಲ್ಲ. ಅಧಿಕಾರದ ಅಧಿಕಾರ, ಹಣದ ಅಧಿಕಾರ, ಧರ್ಮದ ಅಧಿಕಾರ. ನಿನ್ನ ಹಿನ್ನೆಲೆಯಿಂದ ಬಂದವನು ಬರೀ ಒಳ್ಳೆತನದಿಂದ ಬದುಕ್ತೀನಿ ಅಂದರೆ ಆಗೋದಿಲ್ಲಪ್ಪ. ಏನಾದರೊಂದು ಅಧಿಕಾರ ಬೇಕು. ಹೋಗ್ತಾ ಹೋಗ್ತಾ ನಿನಗೆ ಅರ್ಥ ಆಗತ್ತೆ. ನನ್ನ ಸೈಟ್ ವ್ಯವಹಾರ ಎಲ್ಲ ಹಾಳು ಮಾಡ್ಬಿಟ್ಟಲ್ಲ. ಪೇಪರ್ ಇಟ್ಕೊಂಡು ವ್ಯವಹಾರ ಮಾಡಿದ್ರೆ ಲಾಸ್ ಹಾಕೋಣ. ಹೋಗಲ್ಲ, ಲಕ್ಷಾಂತರ ರೂಪಾಯಿ ಲಾಸ್ ಆಗೋಯ್ತು ನಂದು. ಹೋಗ, ಸಾಯಿಸ್ಬಿಡ್ತಾನಲ್ಲಿ ನಿಮ್ಗೈತೆ ಕಣ್ರ. ಆಯ್ತು, ಹೋಗಲ್ಲ. ಹೋಗ ಮಗ, ನಿನ್ಗಿರೋ ಕೋಪಕ್ಕೆ ಏನು ಬಿಡೋಕ್ಕಾಗಲ್ವ? ಲೇ, ನಿನ್ ಮೇಲೆ ಅದ್ರ ಆವಾಜ್ ಹಾಕಿದ್ರೆ ನನಗೆ ಸುಮ್ಮನೆಕ್ಕಾಗಲ್ಲ. ಓ ಹಂಗೆ, ಹಾವು ಕಚ್ಚೋದನ್ನ ಬಿಟ್ಟಿದ್ದು, ಮುಸ್ಕೊಡೋದನ್ನಲ್ಲ. ಅರ್ಥ ಆಯ್ತು ಬಿಡಿ. ಕಾಲು ಕಳ್ಕೊಂಡ ರೇಣುಕಾಜಿ ಸೇಡು ತೀರಿಸ್ಕೊಳ್ಳೋಕ್ಕೆ ಶಂಕರಪ್ಪನ ವಿರುದ್ಧ ಮುಂಬರುವ ಚುನಾವಣೆಯಲ್ಲಿ ತಮ್ಮ ಮಗ ಗಾಳಿಯನ್ನು ನಿಲ್ಲಿಸಬೇಕು ಅಂತ ತೀರ್ಮಾನ ಮಾಡಿದ್ದೆ. ಮಹಾಜನಗಳೇ, ಈಗ ಕಾಲ ಬದಲು ಮಾಡೋ ಅವಕಾಶ ನಮಗೆ ಸಿಕ್ಕಿದೆ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ, ನಿಮ್ಮ ಮನೆ ಮಗನ ಕೆಲಸ ಮಾಡ್ತೀನಿ ನಾನು. ಇಂಥದ್ರಿಂದ ದೂರ ಬಂದವರಿಗೆ ಒಂದು ಮಾರಲ್ ಸಪೋರ್ಟ್ ಕೊಡಬೇಕಾಗುತ್ತೆ. ಅದನ್ನಷ್ಟೇ ನಾನು ಅವನಿಗೆ ಕೊಟ್ಟಿದ್ದು. ಈಗ 2 ವರ್ಷದಿಂದ ಯಾವ ಕ್ರಿಮಿನಲ್ ಆ್ಯಕ್ಟಿವಿಟಿಯಲ್ಲೂ ಅವನ ಹೆಸರಿಲ್ಲ. ಈಗ ಅವನು ರೇಣುಕಾಜಿ ಹತ್ರ ಕೆಲಸ ಮಾಡ್ತಿದ್ದಾನೆ, ಸಂತೋಷವಾಗಿದ್ದಾನೆ. ಅಪ್ಪ ಜಿಂಕೆ, ಮೊದಲು ಇಂಗ್ಲೀಷ್ ಮಾತಾಡೋದು ಸರಿಯಾಗಿ ಕಲಿ, ಆಮೇಲೆ ನಿನ್ನ ಅಡುಗೆ ಹತ್ರ ಮಾತಾಡು. ನಮಗೆ ಬರಲ್ವಾ? ರಾಗಿಣಿ, ಟೋಟಲ್ ಓಕೆ, ಆಫ್ಟರ್ ಐ ವಿಲ್ ಕಾಲು. ಹಾಂ ಓಕೆ. ಏನಪ್ಪ ನಮಗೆ ರಿಸಲ್ಟು? ಹಾಂ, ಹಂಗಾರೆ ಇವಾಗ ನಂಗೆ ಕನ್ನಡದಲ್ಲಿ ಕೇಳ್ತೀನಪ್ಪ, ಇಂಗ್ಲೀಷಲ್ಲಿ ಹೇಳ್ಬಿಡಪ್ಪ ನೋಡೋಣ. ಆಯ್ತು ಕೇಳಪ್ಪ. ಚಲಿಸುವ ಮೋಡಗಳು, ವಾಕಿಂಗ್ ಕ್ಲೌಡ್ಸ್, ರಾಯರು ಬಂದರು ಮಾಮೂಲ್ ಮನೆಗೆ, ರಾವ್ ಕಮಿಂಗ್ ಫಾದರ್ ಇನ್ ಲಾಸ್ ಪ್ಲೇಸ್, ತವರಿಗೆ ಬಾ ತಂಗಿ, ಮದರ್ ಹೌಸ್ ಸಿಸ್ಟರ್ ಕಮ್. ಒಂದು ಮುತ್ತಿನ ಕತೆ, ಒನ್ ಪರ್ ಸ್ಟೋರಿ. ಬೆಂಕಿಯಲ್ಲಿ ಅರಳಿದ ಹೂ, ಸೆಂಟರ್ ಫೈರ್ ಕಮಿಂಗ್ ಫ್ಲವರ್, ತಬರನ ಕತೆ, ಅವಾರ್ಡ್ ಬಿಡ್ತಾರೆ ಕಣ, ಹೇಳೋಣ. ತಬರನ ಸ್ಟೋರಿ ಹೆಂಗೋ ಇದೆಲ್ಲ, ಎಲ್ಲಾದ್ರೂ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ಕರೆಕ್ಟ್ ಆಗಿ ಕೇಳಿಸ್ಕೊಂಡ್ರೆ ಇದು ಈಸಿ. ಬರಲ್ಲ ಕಣ, ಯಾವಾಗ ಕದ್ದು ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ಯಾ? ಗಾಡಿ ಓಡಿಸಕ್ ಬರಲ್ಲ, ಸಹಾಯಕ ಹುಟ್ಟಿದ್ದೀರಾ? ನೋಡ್ಕೊಂಡು ಹೋಗ್ರಿ. ನೀನ್ ನೋಡ್ಕೊಂಡೋಗಲ್ಲ, ನಿಮ್ಮ ಅಪ್ಪನ ರೋಡು. ಕಂದ, ಇದೆಲ್ಲ ಸಹಜ, ನಡಿಯಪ್ಪ, ನಡಿ ನಡಿ ನಡಿ. ಲತಾ ಬಾ ಒಳಗೆ. ಉಮಾ, ಅರ್ಜೆಂಟ್ ಆಗಿ ಹೊರಗೆ ಹೋಗ್ತಾ ಇದೀನಿ, ಅಮ್ಮ ಬಂದ್ರೆ ಕೀ ಕೊಟ್ಬಿಡು. ಮಳೆಯಲ್ಲಿ ಎಲ್ಲೇ ಸಹಾಯಕ್ಕೆ ಹೋಗ್ತಿದ್ಯಾ? ಅರ್ಜೆಂಟ್ ಆಗಿ ಹೋಗ್ಬೇಕು ಅಂತ ಹೇಳದ್ನಲ್ಲೆ. ಹಿಂಗೆ ಹೋಗ್ತೀಯಾ? ಇರೋ ಕೊಡೆ ತಗೊಂಡ್ ಬರ್ತೀನಿ. ಇನ್ನು 3 ದಿನ ಇದೆ ಉಮ್ಮನ ಮದ್ವೆಗೆ, ಅಮ್ಮಂಗೆ ಹೇಳಿದೀನಿ, ಎಲ್ಲ ಬಂದ್ಬಿಡ್ರಮ್ಮ. ಆಯ್ತು ಆಂಟಿ. ನಿಮ್ ಕಾಲು ಹೇಗಿದೆ? ಪರವಾಗಿಲ್ಲಮ್ಮ, ನಡೀತಾ ಇದೆ. ತಗೋ, ಥ್ಯಾಂಕ್ಸ್ ಕಣೆ, ಬಾ.
ಸಂತೋಷ ಜೊತೆ ಹೋಗ್ತಿದ್ಯಾ? ಹ್ಞೂ ಕಣೆ. ಹೇ ಉಮಾ, ಇಷ್ಟೊಂದು ಅರ್ಜೆಂಟಲ್ಲಿ ಯಾಕೆ ಮದ್ವೆಗೆ ಹೋಗ್ಕೊಂಡೆ? ಅಮ್ಮನ ಬಲವಂತಕ್ಕೆ ಮದುವೆ ಮಾಡ್ಕೋತಾ ಇದ್ದೀನಿ, ಅಮ್ಮನ ಪರಿಸ್ಥಿತಿ ನಿಂಗೆ ಗೊತ್ತಲ್ವಾ? ಸರಿ ಕಣೆ, ಬರ್ತೀನಿ. ಅಮ್ಮನ್ಗೇನು ಹೇಳ್ಬೇಡ. ಸರಿ, ಹುಷಾರು. ಓಕೆ, ಬಾಯ್. ನಿಮ್ಮೊಳ್ಳೆ ಮೆಸೇಜ್. ಹ್ಞೂ ಕಣ, ಬಂದು ಕರ್ಕೊಬರ್ತೀನಿ. ಮಗ, ಗಾಡಿ ಫುಲ್ ಟ್ಯಾಂಕ್ ಮಾಡ್ತಿದ್ದೀನಾ? ಹ್ಞೂ ಮಚ್ಚ. ಹಿಂದೆನೇ ಫಾಲೋ ಮಾಡ್ತೀವಿ. ಹಾಂ. ಕಟ್ಟಿಬಿಡಿ, ಇವನೇ ನಮ್ಮ ಜೊತೆಗೆ ಅವ್ನು ಇನ್ವಿಟೇಷನ್ ಅಂತ ಲಯಿಸಿದಾ? ಇಳಿಯಾ ಇಳಿಯಾ. ಹೈ, ಅದು ಸರಿನೇ. ತಗೊಳಪ್ಪ, ಕರ್ಸ್ಬೇಕು. ಅಪ್ಪ, ನಾನು ಬರಲ್ಲ. ಏನ್ ಸಿ ಬೇಕ್ರ, ನೀನು ಒಬ್ಬನೇ ಹೋಗು. ಇವನೇ ಮೈಸೂರು ಸಿದ್ದ. ಯಾರ? ಹೊಸದಾಗ ಕಡ್ಡಿಪುಡಿ ಜೊತೆ ಸೇರ್ಕೊಂಡವನು. ಕಡ್ಡಿಪುಡಿಗೆ ನಾನು ಜೈಲಿಂದ ಬಂದಿರೋದು ಗೊತ್ತಿಲ್ಲ. ಅವನಿಗೆ ಮೆಸೇಜ್ ಕಳಿಸ್ಬೇಕಲ್ಲ. ಅವನ ನಂಬರ್ ಇಲ್ಲ ಅಣ್ಣ. ಮೆಸೇಜ್ ಹೆಂಗ್ ಕಳಿಸ್ತೀನಿ ನೋಡು. ಸರ್. ಓ ಆನಂದ, ಬಾರಪ್ಪ. ಇಷ್ಟೊತ್ತು ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ವಿ. ಇವರು ಇನ್ಸ್ಪೆಕ್ಟರ್ ತೇಜಸ್ವಿ ಅಂತ, ಶಾರ್ಪ್ ಶೂಟರ್. ನಿನ್ನ ಭಾಷೆಯಲ್ಲಿ ಹೇಳೋದಾದ್ರೆ ಎನ್ಕೌಂಟರ್ ಸ್ಪೆಷಲಿಸ್ಟ್. ನಿನ್ನ ಹೆಸರು ಇದೇ ಇವರ ಲಿಸ್ಟ್ ಅಲ್ಲಿ. ಸರ್, ತಾವ್ ಹೇಳಿದ್ರೆ ತೆಗೆದ್ಬಿಡೋಣ ಸರ್. ಸರ್, ಏನ್ ಸರ್? ಅಲ್ಲ, ಇಲ್ಲಿಲ್ಲ, ಐ ಮೀನ್ ಲಿಸ್ಟ್ ಇಂದ ಹೆಸರು ತೆಗಿ ಅಂತ, ಪ್ರಾಣ ತೆಗೆಯೋದು ಅಂತಲ್ಲ. ಇದು ತಿರುಪತಿ ಪ್ರಸಾದ್. ಓ, ಅಲ್ಲಿಡಪ್ಪ, ತೋಳಿ ಸರ್. ಇನ್ವಿಟೇಷನ್, ರೇಣುಕಾಜಿ ಹುಟ್ಟಿದಬ್ಬಕ್ಕೆ ಸಾಮೂಹಿಕ ವಿವಾಹ ಇಟ್ಕೊಂಡಿದ್ದೀವಿ, ತಾವು ದಯವಿಟ್ಟು ಬರಬೇಕು. ಪರವಾಗಿಲ್ವೇ, ನಿನಗೂ ದೇವರು ದಿಂಡ್ರು ಮುಂಜಿ ಮದುವೆ ನಂಬಿಕೆ ಶುರುವಾಯಿತು. ನೀನು ಒಂದು ಮದುವೆ ಮಾಡ್ಕೊಂಬಿಡಪ್ಪ. ಸರ್, ಈಗ ತಾನೇ ಹೇಳ್ತಾ ಇದ್ರೆ ಎನ್ಕೌಂಟರ್ ಲಿಸ್ಟ್ ನನ್ನ ಹೆಸರು ಇದೆ ಅಂತ, ನನಗೆ ಯಾಕೆ ಸರ್ ಮದುವೆ? ಯಾಕೆ, ನಿನಗೆ ನಿನ್ನಲ್ಲಿ ಕಾನ್ಫಿಡೆನ್ಸ್ ಇಲ್ವಾ? ಯಾವಾಗ ಮತ್ತೆ ಶುರುವಾಗುತ್ತೆ ಅಂತ ಭಯಾನ? ಹಾಗೇನಿಲ್ಲ ಸರ್, ಇನ್ನೊಂದು ಕರೆಕ್ಟ್ ಮಾಡ್ಕೊಡಲ್ಲ. ಒಂದು ನಿಮಿಷ ಹೇಳಪ್ಪ. ಸರ್, ಚಾಮರಾಜಪೇಟೆಯಲ್ಲಿ ಮೈಸೂರು ಸಿದ್ದನ ಕೊಲೆ ಆಗಿದೆ ಸರ್. ಓಕೆ ಸರ್, ಸರಿ ಸರ್, ಓಕೆ ಸರ್. ಆ ಶಂಕರಪ್ಪ ಮಂಜನ್ನ ಜೈಲಿಂದ ಬಿಡಿಸಿ ಅರ್ಧ ದಿನಾನೂ ಆಗಿಲ್ಲ, ಆಗಲೇ ಒಂದು ಮರ್ಡರ್ ಮಾಡ್ಬಿಟ್ನಪ್ಪ. ಯಾರು ಸರ್ ಮರ್ಡರ್ ಆಗಿರೋದು? ಮೈಸೂರು ಸಿದ್ಧ ಅಂತೆ. ಸರ್, ಈಗ ತಾನು ಅವನ ಡ್ರಾಪ್ ಮಾಡಿದೆ. ನನ್ನ ಜೊತೆಲೇ ಇದ್ದ? ನಿನ್ನ ಜೊತೆಲಿದ್ನ. ಮುಂಗಾರು ಮಳೆಯೋ. ಮನೆ ಎಣ್ಣೆ ಹೊಡೆಯನಾ? ಅದಕ್ಕೆ ಹೋಗು ಮಚ್ಚ, ಹೋಗು, ಬರ್ತೀನಿ, ಹೋಗು. ಮಚ್ಚಿ ಏನು? ಒಂದು ಉಮ್ಮ ಮಚ್ಚಿ. ಏಯ್ ಹೋಗ ಮಚ್ಚಿ, ಹೋಗು ಹೋಗು ಪ್ಲೀಸ್ ಮಚ್ಚಿ. ಒಂದು ಉಮ್ಮ ಮಚ್ಚಿ, ಔಷಧಿ ಹೋಗ. ಏಯ್ ಹೋಗ ಮಚ್ಚಿ, ಔಷಧಿ ಸರಿ ಇರಲ್ಲ, ಹೋಗೋ. ಏನ್ ಸಂತೋಷ, ಹೊಡೆದ್ಬಿಡ್ತೀಯಾ? ಅಯ್ಯೋ, ನಿನ್ ಹೋಗು. ಹೇಯ್ ಪ್ರಾಯ್
ಹೋಗಿ ಮೂಟೆ ಕಟ್ಟರೆ ಇವನ್ನ. ಸರ್, ಮಂಜನ್ನ ಪಾರ್ಸೆಲ್ ಕಳಿಸಿದ್ದೀನಿ. ನಮ್ಮ ಕೆಲಸ ನೀನ್ ಯಾಕಪ್ಪ ಮಾಡ್ತೀಯ? ಎಲ್ಲ ಬಿಟ್ಟು ಒಳ್ಳೆಯವನಾಗಿದ್ದೀನಿ ಅಂತ ಪ್ರೂವ್ ಮಾಡೋಕ. ನಿಮ್ ಮಗಳಿಗೂ ನನ್ನ ಮಗನಿಗೂ ಲವ್? ಹೌದು ಸರ್. 3 ತಿಂಗಳ? ಇದಕ್ಕೆ ಕಾರಣಕರ್ತ ನನ್ನ ಮಗನ. ಈಗ ಶಂಕರಪ್ಪನ ಮಗ ರೆಡಿ ಇದನಲ್ವ ಮದ್ವೆಗೆ? ಮದುವೆನಾ? ರೇ ಡಾಕ್ಟ್ರೆ, ವಯಸ್ಸಿನಲ್ಲಿ ನೀವು ನಾವು ಆಟಾಡಿಲ್ವನ್ರಿ. ಅವ್ರು ಬಹಳ ಕೆಟ್ಟಾಗಿ ಮಾತಾಡ್ತಾರೆ ಸರ್. ನಿಮ್ ಮಗಳಿಗೆ ಏನ್ ಮಾಡ್ಬೇಕು ಅಂತ ನಿಮಗ್ ಗೊತ್ತಿಲ್ವಾ? ಡಾಕ್ಟರ್ಗೆ ನಿಮಗ್ ಗೊತ್ತಿಲ್ವೇನ್ರಿ ಅಂತ ಕೇಳ್ತಾನೆ ಸರ್. ಡಾಕ್ಟ್ರೇ, ನಾವ್ ಸರಿ ಇಲ್ಲ ಡಾಕ್ಟ್ರೆ. ನೋಡಿ, ನಿಮ್ ಹೆಣ್ಣುಗಳು ಪೋಸ್ಟ್ ಮಾರ್ಟಮ್ಗೂ ಸಿಗದಂಗ್ ಕಳೆದೋಗ್ಬಿಡ್ತೀರಾ. ರೀ, ಹಳದ್ ನಿಲ್ಸ್ರಿ. ಹೇಯ್, ಹಳದ್ ನಿಲ್ಸಯ್ಯ, ಮೊದಲು ಕಾಫಿ ಕೊಡಿ. ಮತ್ತಿನ್ನೇನು ರೀ, ಮೊದಲು ಕಾಫಿ ಕುಡೀರಿ. ಜಿಂಕೆ, ಲವ್, ಈ ತಾಳಿ ವಿಚಾರದಲ್ಲಿ ನಿನ್ನ ಲಲಿತ ಕಲೆ ತೋರಿಸಿಲ್ಲ ತಾನೆ? ಲವ್ ಮದುವೆ ಕಣದು ಪವಿತ್ರವಾದ್ದು. ಕಡಿಯಪ್ಪ, ಬಂದ್ಯಾರಾ? 24 ಓಕೆ. ಇವಳು ಜೋಡಿ ಮಾತ್ರ ಬಂದಿಲ್ಲ. ಹೌದಾ? ಹೆಂಗಾದ್ರೂ ಮಾಡಿ ಇವಳಿಗೊಂದು ಜೋಡಿ ತಗೊಳಾಕ್ಬೇಕಲ್ಲ. ನಾನು ಗೊತ್ತಿಲ್ಲ, ಏನಾರ ಮಾಡ್ಕೋಗಲ್ಲ. ಯಾಕಪ್ಪ ಹಿಂಗೆಲ್ಲ ಮಾಡ್ತೀಯ? ಎತ್ತ ಇಲ್ಲಕ್ಕ, ಮುಂಜಾನೆ ಮುತ್ತಿನ ರಹಸ್ಯ ಅಂತ ಮಾರ್ನಿಂಗ್ ಶೋ ಹಾಕವನೆ, ಅದನ್ನ ನೋಡ್ಕೊಂಡು ಬರ್ತಾನೆ. 500 ಅಡ್ವಾನ್ಸ್ ಕೊಟ್ಟಿದ್ದೀನಿ, ಇಷ್ಟೆಲ್ಲ ವ್ಯವಸ್ಥೆ ಬಿಟ್ಬಿಡ್ತೀನಿ. ಹಾಂ ನೋಡಮ್ಮ, ಅವ್ನು ಬರಲಿ ಅಂದ್ರೆ ಯಾವ್ದನ್ನ ಸೆಟಪ್ ಮಾಡ್ತೀವಿ, ಸುಮ್ಮಿರು. ಹಾಂ ನಿನ್ ಕತ್ತರ್ಸ. ಏ ಗಾಡಿ, ಇವನೇನೋ ಮೀಟರ್ ಆಫ್ ಹಾಕುತ್ತಾನೆ. ರೇ ಧೈರ್ಯವಾಗಿರಿ, ಯಾರು ಏನು ಮಾಡಲ್ಲ, ನಾವೆಲ್ಲ ಸತ್ತಾಗಿದೀವ, ಬದುಕಿಲ್ವಾ? ಏಯ್ ಕರ್ಕೊಂಡೋಗ, ಹೋಗಮ್ಮ, ಕರ್ಕೊಂಡೋಗ್ರಿ. ಮದುವೆ ಎಂಬುದು 3 ಅಕ್ಷರ, ಬದುಕು ಎಂಬುದು 3 ಅಕ್ಷರ, ತಾಳಿ ಅನ್ನೋದು 2 ಅಕ್ಷರ, ಸಾವನ್ನ 2 ಅಕ್ಷರ. ನನ್ ಸ್ಟಾರ್ಟ್ ಅಂದ್ರೆ 8 ಅಂತೀಯಲ್ಲೋ. ನನ್ ಟೆನ್ಷನ್ ನನಗಪ್ಪ. ಏನ್ ಟೆನ್ಷನ್ ಅಪ್ಪ? ಆ ಲೋಪರ್ ನನ್ ಮಗ 500 ಅಡ್ವಾನ್ಸ್ ಕಣ ಬಂದಿಲ್ಲ ಕಣ, ನೋಡ ಹೆಂಗ ನಿಂತಳ್ ನೋಡ. ಅದಕ್ಕೆ ತೆಲ್ಗೆ ಬೆಳಗ್ಗೆ ಅವಳೆ ಕಣೋ, ನೀನೇ ಆಗ್ಬಿಡೋ ವಯಸ್ಸಲ್ಲಿ, ನಿಂತ ಚಿಕ್ಕೋಡು, ಫ್ರೀ ಆಫರ್ ಕಣೋ ನೋಡು. ಐಸೈಸ್ ಕಾಂಟ್ಯಾಕ್ಟ್ ಮಾಡ್ಬಿಡು. ಓಕೆ ಮಾಡ್ಬಿಡ್ತೀಯ? ಏ ಲೋಪರ್, ಬೇರೆ ಕೆಲಸ ನೋಡೋದ ಮಾಡ್ಕೊಳ್ಳಿ ನೋಡು. ಹೋಗ ಅಣ್ಣ, ತಂದನಪ್ಪ. ಹಾ ಇಟ್ಕೊ ಇಟ್ಕೊ, ನೀನೆ ಇಟ್ಕೊ. ಎಲ್ರಿಗೂ ನಮಸ್ಕಾರ. ಅಪ್ಪಾಜಿ ಅವರ 60ನೇ ವರ್ಷದ ಹುಟ್ಟುಹಬ್ಬಕ್ಕೆ ಪ್ರೀತಿಯಿಂದ ಬಂದಿದ್ದೀರಾ. ಬಂದಿರೋ ವಧುವರರಿಗೆ, ಸಂಬಂಧಿಕರಿಗೆ ಹಾಗೂ ಎಲ್ರಿಗೂ ಸ್ವಾಗತ. ಅಪ್ಪಾಜಿ ಬರೋದು ಸ್ವಲ್ಪ ತಡ ಆಗ್ತಾ ಇದೆ, ಕ್ಷಮೆ ಕೇಳಿದ್ದಾರೆ. ಅಲ್ಲಿವರೆಗೂ ನಿಮ್ಮನ್ನೆಲ್ಲ ರಂಜಿಸಲಿದ್ದಾರೆ ಕುಖ್ಯಾತ ಹಳೆ ಪಂಟ್ರು, ಖಿಲಾಡಿ. ಒಂದಾನೊಂದು ಕಾಲದಲ್ಲಿ ತಮ್ಮ ಮಿಂಚಿನ ನಡಿಗೆಯಿಂದ ಇಡೀ ಏರಿಯಾದಲ್ಲೇ ಸಂಚಲನ ಉಂಟು ಮಾಡಿದ ಜಿ ಕೆಂಪಯ್ಯ. ಅವರಿಂದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ದಯವಿಟ್ಟು ವೇದಿಕೆ ಮೇಲೆ ಮೈ ಡಿಯರ್ ಜಿಂಕೆ 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 ಎಗ್ವಾಲ್ ಕಮಾನ್ ಕಮಾನ್. ಸಭಿ ಲೋಗ ಸಭಿ ಅಂಕಲ್ ಆಂಟಿ ಕೋ ಇನ್ಫರ್ಮೇಶನ್ ಹೋಜೋ ಲೋಜಿ, ಒಬ್ಬ ಲೋಫರ್ ಗೆ ಹುಟ್ಟು ಬಿಟ್ಟ, ಅವನೇ ಫುಲ್ ಟೆನ್ಷನ್. ಕ್ಯೋ ಪ್ಯಾರ ಸೇ ಪೂರಾ ಸುನೋ ಜಿ ಅಣ್ಣ, ಹೋಜೋ ಜಿ ಸೆಂಟರ್ ಮೇ ಕಡ್ಡಿ ಎಲ್ಲಾಡ್ಸ್ಬೇಡಿ ತುಮಣ, ನಕೊಬ್ಬ ಕಾಲ ಮೇ ಹವಾಯಿ ಚಪ್ಪಲ, ಸರ್ ಮೇ ಕೂದ್ಲು ಕಮ್ಮಿ, ಥೋಡಾ ಬಾಂಡ್ಲಿಯಾ ಪ್ಯಾಂಟ್ ಕೆ ಜಿಪ್ಪ ಅಂಕೋ ಬಕಲ ಫೂಟಾ ತೋ ಉನ್ಕಾ ನಾಮು ಸುರ್ರೇ ಸಾ. ಹುಡುಬುಡುಕೆ ಮಾಲಿಂಗ, ಮೊನ್ನೆ ಸತ್ತೋದ ಮೊನ್ನೆ ಸತ್ತೋದ, ಹೋಗೋಕೆ ಮುಂಚೆನೆ ಕೈಗೆ ಕಡ್ಡಿನ ಕೊಟ್ಬಿಟ್ಟು ಹೋದ. ಅವನ ಹುಡುಬುಡುಕೆ ಒಳಗೆ ಈ ಹಾಡು ಮಲಗಿತ್ತು, ಅವನು ನಮ್ ತಾತ, ಅವನು ನಮ್ ತಾತ. ಏ ಕಾರ್ಪೊರೇಸ್ ಅನ್ನೋರು ಒತ್ಕೊಂಡು ಹೊಂಟೋದ್ರು, ಹೋದ ನಮ್ ತಾತ ಹೇಳ್ಬಿಟ್ಟು ಟಾಟ, ಅವನು ನಮ್ ತಾತ, ಅವನು ನಮ್ ತಾತ. ಹಲ್ಲು ಬಾ ಹಲ್ಲು ಬಾ.
ಚೊಗ್ರಿ ಬೇಡಾಂಕು ಕುಕ್ಕರ್ ಮೇ ಪ್ಲೇಸ್ ಐತೆ, ಕಳ್ಳನ ಮಕ್ಕಳಂಕು ಬೆಂಗಳೂರು ಮೇ ಲೈಫ್ ಐತೆ, ಕೆಸರ್ ಮೇ ಬೆಳೆಯೋದು ತಾವ್ರೇ ಫೂಲ, ಪಿಕ್ಚರ್ಗೆ ಜೀವಾಚು ಕ್ಯಾಬ್ ರೇ ಅಲ್ವಾ, ಲೋಫರ್ಗೆ ಜೈಲಲ್ಲೂ ಜಾಗಂಗೆ ಇಲ್ಲ, ನಿಮ್ಮೂರಿಗೆ ಕಾಲಿಟ್ರೆ ಬಿ ಕೇರು ಫುಲ್ಲ. ದಿಲ್ ಫೂಲ್ ಹೈ ಫುಲ್ ಖಾಲಿ ಹೈ ಚಿಟ್ಟೆ ಸಿಕ್ತಾ ಇಲ್ಲ ಐಸಾ ಕ್ಯೂ ಹೈ, ಲವ್ ಮದುವೆ ಮಕ್ಕಳು ಫ್ಯಾಮಿಲಿ ಎಂಡೆ ಆಗೋದಿಲ್ಲ, ಲಫಡ ಕ್ಯಾ ಹೈ, ಏಕ್ ಬ್ಯಾಟ್ ಏಕ್ ಬಾಲ್ ಮೂರು ವಿಕೆಟ್ ಏಕ್ಯಾ ಕ್ರಿಕೆಟ್, ಇದು ಹೀರೋ ಅದು ಹೀರೋಯಿನ್ ಊದ್ರಪ್ಪ ಸೇನಾಯಿ ಪರ್ಫೆಕ್ಟ್, ತಮಟೆ ಹೊಡಿಯೋಕೆ ಕೋಲೊಂದು ಬೇಕು, ತಾಳಿ ಕೊಟ್ಟೋಕೆ ಕೊರಳೊಂದು ಬೇಕು, ಹಾಕ್ರಪ್ಪ ಊಟ ಬೇರೆನು ಬೇಡ ಬೇರೆನು ಬೇಡ ಹಾಕ್ರಪ್ಪ ಊಟ. ಮೋರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಸಾಧಿ ಅಂಡ್ ಬರಬಾದಿ ಡಾಟ್ ಕಾಮ್. ಇದೊಂದು ತಾಳಿ ಉಳ್ಕೊಂಡ್ಬಿಟ್ಟಿದೆ ನೋಡಿ, ಮಾಡಿಸ್ತೀನಿ ಇವತ್ತಲ್ಲ ನಾಳೆ ಮಾಡೇ ಮಾಡಿಸ್ತೀನಿ ಮಾಡಿಸ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ, ನೀವೆಲ್ಲರೂ ನೂರು ಕಾಲ ಸುಖವಾಗಿ ಬಾಳಿ. ನನಗೆ ಈ ಥರ ಆಯಿತು ಅಂತ ಯಾರು ಏನು ಯೋಚನೆ ಮಾಡಬೇಡಿ, ನಿಮ್ಮೆಲ್ಲರ ಆಶೀರ್ವಾದ ಈ ನನ್ನ ಮುದ್ದು ಕಂದ ನನ್ನ ಮಗನ ಮೇಲೆ ಇರಲಿ, ಆ ತಾಯಿಯ ಕೃಪೆಯಿಂದ ಅವನು ಅದನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗ್ತಾನೆ. ನಮ್ಮ ಕಾರ್ಯಕ್ರಮಕ್ಕೆ ಶಂಕ್ರಪ್ಪನವರು ಬಂದಿದ್ದಾರೆ, ಅವರಿಗೆ ಸುಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್, ಎಮ್ ಎಲ್ ಎ ಶಂಕ್ರಪ್ಪನವರು ಎಷ್ಟು ಸರಳ ಜೀವಿ ಅಂದರೆ, ತಮ್ಮ ಗೌರವ ಅಂತಸ್ತನ್ನ ಮರೆತು ತಮ್ಮ ಮಗನ ಮದುವೆನ ರೇಣುಕಾಜಿಯವರ ಹುಟ್ಟುಹಬ್ಬ ದಿನ ನಡೆಯೋ ಸಾಮೂಹಿಕ ವಿವಾಹದಲ್ಲಿ ನಡೆಸ್ಕೊಡ್ಬೇಕು ಅಂತ ತುಂಬಾ ಆಸೆ ಪಟ್ಟಿದ್ರು, ನಾವು ಅವರ ಹೆಸರು ನೆರವೇರಿಸಿದ್ವಿ. ಚಪ್ಪಾಳೆ. ಏನು ಮತ್ತೊಮ್ಮೆ ನೋಡ್ತಾ ಇದೆಯಾ, ನಾನು ಬಿದ್ದ ಆಶೀರ್ವಾದ ತಗೊಳ್ಳಿ ಸರ್, ತಗೊಳ್ಳಿ ಅಕ್ಷತೆಗಳ ಹಾಕಿ ಆಶೀರ್ವಾದ ಮಾಡಿ. ಇದೇ ಶುಭ ಸಂದರ್ಭದಲ್ಲಿ ಹೊಸದಾಗಿ ಮದುವೆ ಆಗಿರೋ ಹೆಣ್ಣು ಗಂಡುಗಳಿಗೆ ಎರಡು ಕಿವಿ ಮಾತು ಹೇಳಬೇಕು ಅಂತ ಕೇಳ್ಕೊತಾ ಇದ್ದೀನಿ. ತಗೊಳ್ಳಿ ಸರ್ ಮೈಕು. ಸರ್ ಬನ್ನಿ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಮಗನ ಮದುವೆಗೆ ನಾನೇ ಯಾಕೆ ಲೇಟಾಗಿ ಬಂದೆ ಅಂತ ತಮಗೆಲ್ರಿಗೂ ಆಶ್ಚರ್ಯ ಆಗ್ತಾ ಇರಬಹುದು. ಟ್ರಾಫಿಕ್ ಅಲ್ಲಿ ಸಿಗಾಕೊಂಡ್ಬಿಟ್ಟೆ, ಕ್ಷಮಿಸ್ಬಿಡಿ. ನನ್ನ ಮಗನ ಮದುವೆ ಇದೇ ರೀತಿ ಆಗಬೇಕು ಅಂತ ನಾನು ಬಹಳ ಆಸೆ ಪಟ್ಟಿದ್ದೆ, ಅದನ್ನ ಗುರು ಸಮಾನರಾದ ರೇಣುಕಾಜಿಯವರು ನೆರವೇರಿಸಿಕೊಟ್ಟಿದ್ದಾರೆ. ಮಹಾಜನಗಳೇ, ಇದು ಯಾವುದು ರಾಜಕೀಯದ ಗಿಮಿಕ್ ಅಲ್ಲ. ಈ ಸಲ ಎಲೆಕ್ಷನ್ ನಲ್ಲಿ ನಮ್ಮ ಗಾಳಿ ರೇಣುಕಾಜಿಯವರ ಮಗ ಗೆದ್ದೇ ಗೆಲ್ತಾರೆ. ನಮಸ್ಕಾರ ರೇಣುಕಾಜಿ, ನಿಮ್ಮ ಆಶೀರ್ವಾದ. ನಿಮಗೂ ಒಬ್ಬ ಮಗ ಇದ್ದಾನೆ ಅಂತ ಮರಿಬೇಡಿ. ನಮಸ್ತೆ. ಏ ಸತ್ಯಮೂರ್ತಿ,
ಅವನು ಯಾವನೋ ರೌಡಿಸಂ ಬಿಡ್ತೀನಿ ಅಂತಂದ್ರೆ ನೀವು ನಂಬ್ತೀರಾ? ನನ್ನ ಮಗನ ಕಿಡ್ನಾಪ್ ಮಾಡಿ ಭಿಕಾರಿ ತರ ಮದುವೆ ಮಾಡಿಸಿದ್ರೆ ನಿಮ್ ಡಿಪಾರ್ಟ್ಮೆಂಟ್ ನವರೆಲ್ಲ ನಿಂತ್ಕೊಂಡು ನೋಡ್ತೀರಾ? ಹಿಂಗೆ ಬದುಕ್ಬಿಡ್ತೀರಾ ನೀವೆಲ್ಲ? ಸರ್, ನಿಮ್ಮ ಮಗನ ಮದುವೆ ಬಾಲ್ಯ ವಿವಾಹ ಅಲ್ಲ. ಬೆಳೆದಿದ್ದಾನೆ, ಇಷ್ಟಪಟ್ಟು ನಾಲ್ಕು ಜನರ ಮುಂದೆ ಮದುವೆ ಆಗಿದ್ದಾನೆ. ನಾವು ಯಾರು ಸರ್ ತಡೆಯೋಕೆ? ತಡಿಬೇಡಿ, ನಡೀಲಿ. ನಿಮ್ದು ಕಡ್ಡಿ ಪುಡಿದು ರೇಣುಕಾಜಿದು ಎಲ್ಲಿವರೆಗೂ ನಡೆಯುತ್ತೋ ನಾನು ನೋಡ್ತೀನಿ. ಉಂಗ್ ಅಮ್ಮ ಹೆಂಗಿದಾರಮ್ಮ? ಹುಷಾರಿಲ್ಲ ಆಂಟಿ, ಎರಡು ದಿನದ ಶುಗರ್ ಜಾಸ್ತಿ ಆಗೋಯ್ತು, ಡಯಾಲಿಸಿಸ್ ನಡೀತಾ ಇದೆ. ಜೂನಿಯರ್ಸ್ ಎಲ್ಲ ರೆಡಿ ಅಣ್ಣ, ಮಂಟಪ ನಡಿಗಿರ್ಬೇಕಂತ. ಕಾಫಿ ಪುಡಿ ಟೈಟ್ಲು ಸೂಪರ್ ಕಣ್ರಿ. ಎಲ್ಲ ನಿಮ್ದೆ ಸರ್, ನಿಮ್ಮ ಹೆಸರೇ ದರಿದ್ರ. ಜ್ಯೋತಿಷದವ್ರು ಹಂಗ ಹೇಳಿದ್ರ ಸರ್? ಬ್ಯಾನರು ಓಕೆ, ನಿರ್ಮಾಪಕರು ರೇಣುಕಾಜಿ ಓಕೆ. ನಿಮ್ಮ ಹೆಸರಿಗೆ ಏನೋ ಸೇರಿಸ್ಕೋಬೇಕಂತ ಕಣ್ರಿ. ಹಿಂದೆನ ಮುಂದೆನ ಸರ್? ನಿಮ್ಮ ಅನುಕೂಲ ಆರೋಗ್ಯ ನೋಡ್ಕೊಂಡು ಹಿಂದೆನ ಮುಂದೆನ ಡಿಸೈಡ್ ಮಾಡ್ಕೊಳ್ಳಿ. ಬೇಜಾರು ಮಾಡ್ಕೊಬಿಡಿ, ಎರಡು ಆಪ್ಷನ್ ಕೊಟ್ಟವ್ರೆ, ಒಂದು ಹೌಸ್ಫುಲ್ ಅನ್ ಮಂತು, ಇನ್ನೊಂದು ಫ್ರೈಡೇ ಅನ್ ಮಂತು. ಜಿಂಕೆ ಎರಡದೇ ಬೆಟರ್ ಕಣ ಸರ್. ನಾನೇನೋ ಒಂದು ಯೋಚನೆ ಮಾಡಿ ಹೇಳ್ತೀನಿ ಸರ್. ಮಾಡಪ್ಪ, ಸಿನಿಮಾಗ್ ಬಂದಿರೋದೇ ಹೆಸರು ಮಾಡ್ಬೇಕು ಅಂತ ಸರ್. ಹೇ ಡೈರೆಕ್ಟ್ರೆ, ನಮ್ ಕಡ್ಡಿಬಿಟ್ ಒಳ್ಳೆ ಆಕ್ಟರ್ ಕಣ್ರಿ, ನಮ್ ಕಂಪ್ನಿ ಮಾಡಿರೋ ಸಿನಿಮಾ ಎಲ್ಲ ಸೂಪರ್ ಹಿಟ್, ಒಂದ್ ಚಾನ್ಸ್ ಕೊಡ್ರಿ ಅವ್ನ್ಗೆ. ಮಾಡ್ಸೋಣ ಬನ್ನಿ ಸರ್, ಯಾವ್ದೋ ಒಂದ್ ಕ್ಯಾರೆಕ್ಟರ್ ಕೊಡೋಣ ಬಿಡಿ. ಚಿಕ್ಕದಾದ್ರೂ ಜನ ನೆನಪಿಟ್ಕೋಬೇಕು, ಟ್ವಿಸ್ಟ್ ಟರ್ನ್ ಇರ್ಬೇಕು, ಸುಮ್ನೆ ಕಾಂಜಿ ಬಿಜಿ ಕ್ಯಾರೆಕ್ಟರ್ ಎಲ್ಲ ಮಾಡಲ್ಲ. ರೇ ಹಂಗ್ ಬಂದಿರೋ ಆಫರ್ ಎಲ್ಲ ಮಾಡ್ತಾ ಹೋಗಿದ್ರೆ ನಮ್ ಕಡ್ಡಿಬಿಡೋದು 200 ಸಿನಿಮಾ ಆಗಿರೋದು. ಏನಪ್ಪ ಕಡ್ಡಿಬಿಡಿ. ನಮಸ್ಕಾರ ನೋಡೆ, ಏನ ನಿನ್ನ ಅವತಾರ? ಮೊಬೈಲ್ ವೈನ್ ಶಾಪ್ ತರ ಓಡಾಡ್ತಿದ್ಯಲ್ಲ. ಲೋ ಮಗ, ನಾಷ್ಟ ಆಯ್ತಾ? ನನ್ ನಾಷ್ಟ ಆಗಿಲ್ಲ. ನಮಸ್ಕಾರ. ನಿನ್ ಮಗ ತರ್ಪಡ ಹೋಗಲ. ಇಲ್ಲೊಂದು 50 ರೂಪಾಯಿ ಕೊಡ ಸಾಕು. ಅವ್ನು ಯಾರು ಗೊತ್ತಾ ಸರ್? ಲೊಡ್ಡೆ ಅಂತ ಹಳೆ ರೌಡಿ ಸರ್. ರೌಡಿಸಮ್ ಅಲ್ಲಿ ದುಡ್ಡಿದ್ಯಾ? ದುಡ್ಡಿದ್ಯೋ ಅಲ್ವೋ ಗೊತ್ತಿಲ್ಲ, ಬ್ಲಡ್ ಅಂತೂ ಇದೆ. ಸರ್ ಫಸ್ಟ್ ಶಾಟ್ ನಿಮ್ದೆ, ಮದುವೆ ಗಂಟ ಡ್ರೆಸ್ ಹಾಕೊಂಡು ರೆಡಿ ಆಗ್ಬಿಡಿ. ರೀ, ಈ ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ ಎಲ್ಲ ಕೊಡ್ಬೇಡಿ ನನಗೆ. ಸರ್, ನಮ್ ಸಿನಿಮಾಲಿ ನಿಮ್ ಕ್ಯಾರೆಕ್ಟರ್ ದೇ ಟ್ವಿಸ್ಟ್ ಟರ್ನ್ ಸರ್. ನೋಡಿ, ನನಗೆ ಏನೇ ಇದ್ರು ಹೀರೋಗ್ ಆವಾಸ್ ಹಾಕೋದು, ಬಿಚ್ಚಿ ಹೊಡಿಯೋದು, ಕುರುಪ್ ಹಾಕೋದು, ಡೈಲಾಗ್ ಹೊಡಿಬೇಕು ಸ್ಟ್ರಾಂಗ್ ಹಂಗೆ ಸರ್. ಅದೆಲ್ಲ ಇದೆ ಸರ್. ಹೀರೋ ಬಂದು ಈ ಮದುವೆನ ತಡೆಯೋದಕ್ಕೆ ಟ್ರೈ ಮಾಡ್ತಾನೆ, ಆಮೇಲೆ ಡಿಚ್ಚಿ ಫೈಟು ಅಂತ ಹೇಳಿದ್ರಲ್ಲ ಅವೆಲ್ಲ ಶುರು ಆಗುತ್ತೆ. ಡಿಚ್ಚಿ ನಾ ಮಾಡಿ ತೋರಿಸ್ತೀನಿ ನೋಡಿ, ಹಿಂಗೆ ಗೊತ್ತಾಯ್ತಾ ಸರ್? ನಾ ಹೋಗಿ ರೆಡಿ ಆಗ್ತೀನಿ ಬಿಡಿ. ಏ ಬರಲ್ಲ ಕಡಿ ಸರ್. ಇದು ಹಾಕಿ. ಹಲೋ, ಯಾಕ್ರಿ ಸಪ್ಗಿದ್ದೀರಾ? ಇದು ಲವ್ ಮ್ಯಾರೇಜ್ ರೀ, ಆ ಖುಷಿ ತಗೊಂಬನ್ರಿ ಮುಖದಲ್ಲಿ. ಯಾರು ಜೂನಿಯರ್ ಆರ್ಟಿಸ್ಟ್ ಎಲ್ಲ ಕರ್ಕೊಂಬಂದು ಕೂರ್ಸೋರು? ಬೆಂಕಿ ಹಾಕ್ರ ಇಲ್ಲೇ. ರೀ, ನೀವೇನ್ರಿ ಯಾವಾಗಲೂ ಮದುವೆ ಗಡಪ್ಲೆ ಸಿಗ್ತೀರಾ? ಮದುವೆ ಅಂದ್ರೆ ಆಸೆನ? ಎಷ್ಟು ಸಿನಿಮಾಗಿದೆ ನಿಮ್ದು? ನಿಜವಾಗ ತಾಳಿ ಕಟ್ಬಾರ್ದು, 3 ಗಂಟಂತೂ ಹಾಕ್ಲೇಬಾರ್ದು. ಓಹ್, ಏನ್ ನಮಗ್ ತಾಳಿ ಕಟ್ಟ ಚಟ? ಡೈರೆಕ್ಟ್ ಹೇಳ್ಕೊಟ್ಟವ್ರೆ, ಕೈಯಿಂಗ್ ತರ್ಬೇಕು, ಲೇಸ್ ತರ ಕಟ್ಬಿಡ್ಬೇಕು. ಒಂದ್ ಕೆಲಸ ಮಾಡ್ರಿ, ಕೈಯಿಂಗ್ ಬರ್ತಿದ್ದಂಗೆ ನೀವೇ ಗಂಟ ಹಾಕ್ಬಿಡಿ. ಸರಿ ಸರ್. ಯೋ ಬನ್ರೆ, ಬೆಂಕಿ ಹಾಕ್ರೆ ಅಲ್ಲಿ. ರೆಡಿ ಸರ್? ಎಲ್ರು ಕೈಗೆ ಅಕ್ಷತೆ ಕೊಟ್ಟಿದ್ರೇನ್ರ? ಸ್ಟಾರ್ಟ್ ಕ್ಯಾಮ್ರಾ ರೋಲಿಂಗ್. ರೆಡಿ 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 ಆಕ್ಷನ್. ಓ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ. ಕಟ್ 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 ಕಟ್, ನನ್ ಕಡೆ ನೋಡ್ಬೇಡ್ರಿ ನೀವು. ಹೌದಾ ಸರ್? ಸಾರಿ ಸರ್, ಇನ್ನೊಂದ್ಸರಿ ತಗೊಳ್ಳಿ. ಬೇಗ ಬೇಗ ಬೇಗ, ಇಮಿಡಿಯೇಟ್ ಒನ್ ಮೋರ್ ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಓ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ. ಅಯ್ಯೋ ನನ್ ಕಟ್ ಅನ್ನ ಅವ್ರಿಗೂ ಈ ಕಡೆ ನೋಡ್ಬೇಡ್ರಿ ಸರ್. ನೀವು ಸರಿಯಾಗಿ ನೋಡಿಲ್ಲ, ಇವ್ರು ಕಣ್ ಮುಚ್ಬಿಟ್ಟಿದ್ದಾರೆ. ಇದೆಲ್ಲ ಆಫೀಸ್ ಸರ್, ತಿರ್ಗಾ ಫಸ್ಟ್ 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 ಮಾಡೋಣ. ರೀ, ನಿಮ್ಮಿಂದ ನಾವು ಮುಗಿಸ್ಕೋಬೇಕ್ರಿ ಸರ್. ರೆಡಿ ಸರ್? ತೆಗಿಯೋ ತೆಗಿಯೋ, ಸಿಕ್ಕಾಕೊಂಡು ತೆಗಿಯೋ ತೆಗಿಯೋ. ರೆಡಿ ಸರ್? ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಮಾಂಗಲ್ಯಂ ತಂತು ಸರ್. ಕಟ್ಟಿ ಮಾಡಿ ಸರ್. ಕಟ್ 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 ರೀ, ಅದು ಸೌಂಡ್ ಅಲ್ಲಿ ಬರುತ್ತೆ, ನಿಮ್ ಪಾಡಿ ನೀವು ತಾಳಿ ಕಟ್ರಿ. ಸರ್ ಬಂದೆ ಬಂದೆ, ಒಂದ್ ಮಾಡ್ತಾರ ಸರ್. ಇದ್ಯರ್ಥ ಆಗೋಯ್ತು. ಕಂದ ಕಂದ ಮಂತ್ರಾಡಕ್ ಬರೋ ಕಡಿ ಕಟ್ಬಿಡು. 11 ಟೇಕ್ 15 ಟೇಕ್ ಅಲ್ಲಿ ತಗೋಬಾರ್ದು ಕಣ. ನಾನೇನ್ ಮಾಡ್ಲ ಜಿಂಕೆ? ಒಂದ್ಸಲ ಹಿಂಗ್ ಓದ್ ಇವ್ರು ಕಣ್ಬಿಟ್ಬಿಟ್ರು, ಇನ್ನೊಂದ್ಸಲ ಓದ್ ನಾ ತಿರ್ಗ್ಬಿಟ್ಟೆ. ಆಡೋದ್ ಹೋಗೇ ಬೇರೆ, ನಾನೇನ್ ಮಾಡ್ಲಿ ಕಣ? ನಂಗಿದೆಲ್ಲ ಬರಲ್ಲ, ಲಾಂಗ್ ಕೊಟ್ಟು ನನ್ಗೆ ತುಂಬಾ ಇಂಪಾರ್ಟೆಂಟ್ ಕಣ. ಆಗ್ಲೇ ಮಂತ್ರ ಸರ್. ರೆಡಿ ಸರ್? ರೆಡಿ ನೂರೈದು ಜನ ಕರ್ಕೊಂಡ್ ಬಂದು 200 ಜನ ಅಂತ ಹೇಳ್ತೀನಿ. ಕಂಕಳ ಮಕ್ಕಳ ಆಟಿಸ್ತಾರ ನಿನಗೆ 250 ಅಂತ ಹೇಳಿಲ್ವೇನ್ರಿ? ಹೇಯ್ ಆದ್ಯ ಮತ್ತೆ ಇವಾಗ ಜಿಂಕೆ. ಅಯ್ಯನಮ್ಮ ನೋಡು, ಅಯ್ಯನಮ್ಮ ಅಯ್ಯಳಮ್ಮ, ಅದು ನಮ್ಮ ಅಮ್ಮಂಗೆ ಹುಷಾರಿಲ್ಲ, ಚೀಟಿ ದುಡ್ಡು ಕೊಡಕ್ಕಾಗುತ್ತಾ?
ಅಲ್ಲಮ್ಮ ಚೀಡಿ ದುಡ್ಡು ಹಂಗೆಲ್ಲ ಕೊಡಕ್ ಬರಲ್ಲ, ಅದತ್ತಾರು ಜನ ದುಡ್ಡು ಎಲ್ಲರೂ ಕೇಳ್ಬೇಕು. ಅಲ್ಲ ನಿಮ್ಮ ಐದ್ಕೊಂಡು ದುಡ್ಡು ಕಟ್ಟೇ ಇಲ್ಲ ನೀವು. ಏನಪ್ಪ ಅದು ದೀಪಾವಳಿ ಚೀಟಿದು? ಅಯ್ಯೋ ದೀಪಾವಳಿ, ದೀಪಾವಳಿ ಎಲ್ಲಿದೆ, ಇನ್ನು ತುಂಬಾ ದೂರ ಇದೆ. ಈಗ ನಮ್ಮ ಈಗ ನಿಮ್ಮ ಅಮ್ಮನಿಗೆ ಮಾತು ಕೊಟ್ಟಿದ್ದೆ ಮದುವೆ ಮಾಡಿಸ್ತೀನಿ ಅಂತ, ಮದುವೆ ಮಾಡಿಸ್ತೀನಿ ಬಿಡು. ದುಡ್ಡಿಗೆ ಕೊಡಕ್ಕಾಗಲ್ಲಮ್ಮ, ಇಲ್ಲಮ್ಮ ಆಗಲ್ಲ. ಹೇಳ ಏನ ಏ, ನಾನು ಮೋಸ ಮಾಡಲ್ಲ, ಎದ್ರಕ ಬೇಡ. ಹಾ ಇವತ್ತು ಪೇಮೆಂಟ್ ಅಲ್ಲಿ ಇಸ್ಕೊಂಡು ಹೋಗು. ಹಾ ಹೋಗು ಹೋಗು. ನಮ್ಮ ಅಕ್ಕ ಬಟ್ಟೆ ಹೋಗಲ್ಲ, ಬಟ್ಟೆ ಬಿಲ್ ಹಾಕ್ತೀರ ನೀವು? ತಗೋಮ್ಮ 50 ರೂಪಾಯಿ ಚಿಲ್ಲರೆ ಕೊಡಮ್ಮ. ಈ ತರ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡ್ತಾ ಇರು, ಸೀರಿಯಲ್ ಹೋದ್ರೆ 1,000, ಇಲ್ಲಿ 150 ಕೊಡ್ತಾರೆ. ಅಲ್ಲಿ ನಾನು ಹೇಳ್ತೀನಿ. ಐತೆ ಮಗ, ನಾನು ಆಟೋದಲ್ಲಿ ಗುತ್ತೀನಿ, ನೀವು ಪಬ್ಲಿಕ್ ಅಲ್ಲಿ ನಿಂತಿರ್ರಿ. ಹಿಂಗೆ ಪಬ್ಲಿಕ್ ತರನೇ ಬಂದು ಬರ್ತಾದಂಗೆ ನಾಲ್ಕು ಬಿಡು. ಆಮೇಲೆ ಹುಡುಗಿನ ಆಸ್ಪತ್ರೆ ಕರ್ಕೊಂಡು ಹೋಗಿ ಅಂತ ಡೂ ಮಾಡ್ರಿ. ಅದೇ ಆಟೋದಲ್ಲಿ ತಗೊಂಡು ಹೋಗ್ಬಿಡಣ. ಔಷಧಿ ಮಕ್ಕಳು ಹೇಳ್ಬಿಟ್ಟು ಆಸ್ಪತ್ರೆ ಕೀತತ್ಯಾ ದಿಸ್ಯಾ, ನೆನಪಿರ್ಲ ಗೊತ್ತಲ್ಲ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ ಸರ್. ಬಾ ಆನಂದ. ಇವರು ಸಂತೋಷ್ ರಾವ್ ಅಂತ, ಕಾಲೇಜ್ ಪ್ರಿನ್ಸಿಪಲ್. ಇವರ ಮನೆ ಹತ್ರ ಇರೋ ಆರೋಗ್ಯ ಕೇಂದ್ರದಲ್ಲಿ ನಿಮ್ಮ ಹುಡುಗರು ರಾತ್ರಿ ಹೊತ್ತು ಕುಡಿದು ಗಲಾಟೆ ಮಾಡ್ತಾರಂತೆ. ಹೋಗಿ ಕೇಳಿದರೆ ನಾವು ಕಡ್ಡಿಪುಡಿ ಹುಡುಗರು ಅಂತ ಹೇಳ್ತಾರಂತೆ, ಹೆದರಿಸ್ತಾರಂತೆ. ನೀನೇನಾದರೂ ಉತ್ತರಾಧಿಕಾರಿಗಳನ್ನು ಬೆಳೆಸ್ತಾ ಇದೀಯಾ ಸರ್? ಆ ರೀತಿ ಏನಿಲ್ಲ ಸರ್, ನಮ್ಮ ಹುಡುಗರು ಅಂತ ಸರ್. ಅವ್ರು ಹಂಗೆ ಹೇಳ್ತಿದ್ದ 4 ಬಾರಿಸತಾನೆ ಸರ್. ಹೊಡೆಯೋದು, ಬಡಿಯೋದು, ಕೊಚ್ಚೋದು, ಕೊಲ್ಲೋದು ಎಲ್ಲ ನಿಮ್ಮ ಕೆಲಸ. ನನ್ನ ಕೆಲಸ ನಾನು ಮಾಡಿದ್ದೀನಿ, ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅವ್ರು ವಿಚಾರಿಸ್ತಾರೆ. ಸರ್ ಕಂಪ್ಲೇಂಟ್ಲ ಕೊಡೋಕೆ ಹೋಗ್ಬೇಡಿ, ನಾನು ವಿಚಾರಿಸ್ತೀನಿ. ಮಿಸ್ಟರ್ ಸಂತೋಷ್ ರಾವ್, ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಿ, ನಾವು ನೋಡ್ಕೋತೀವಿ. ಆನಂದ ನೀನೇನು ಹೊರಡು. ಸರಿ ಸರ್. ಸರ್ ನಾಳೆ ಏನೋ ಹೆಚ್ಚು ಕಮ್ಮಿ ಆದ್ರೆ ಯಾರು ಸರ್ ಜವಾಬ್ದಾರಿ? ಈ ರೌಡಿಗಳನ್ನೆಲ್ಲ ನಂಬೋಕ್ಕಾಗಲ್ಲ, ಎಲ್ಲ ಒಂದೇ ಜಾತಿ. ಕಾಣಿಸ್ಕೊಂಡ್ರೆ ಮುಖಾರ್ದ ಹಾಕ್ಬಿಡ್ತೀನಿ. ಡೈವರ್ಸಿಗಳ ನೀ ಏನ್ ನೋಡ್ತೀಯ?
ಏನ್ ನೋಡ್ತಾ ಇದ್ದೀರಾ? ಖಾಲಿ ಮಾಡಿ. ಬೇಗ ಬೇಗ. ಹಲೋ, ಬನ್ನಿ ಬಿಡ್ತೇವೆ, ಬನ್ನಿ ಡ್ರಾಪ್ ಮಾಡ್ತೇವೆ. ಫ್ಯಾಮಿಲಿ ಕೇಸ್ ಮಗ ಇದು. ಹಲೋ, ನಿಮ್ಮನ್ನೇ ಬನ್ರಿ. ನಾನು ಅಂಥವಳಲ್ಲ. ನಾವು ಅಂಥವ್ರಲ್ಲ, ಆದರೆ ನೀವು ನಿಂತಿರೋ ಜಾಗ ಟೈಮ್ ಎರಡೂ ಸರಿ ಇಲ್ಲ. ಬನ್ನಿ, ಡ್ರಾಪ್ ಮಾಡ್ತೀನಿ, ಬನ್ರಿ. ಹೆದರ್ಕೋಬೇಡಿ, ಬನ್ರಿ ಬನ್ರಿ, ಡ್ರಾಪ್ ಮಾಡ್ತೀನಿ, ಬನ್ನಿ, ಕೂತ್ಕೊಳ್ಳಿ. ಬಾಪೂಜಿ ನಗರಲ್ಲಿ ಬಿಡಿ ಸಾಕು. ದಿನ ಅಷ್ಟು ದೂರದಿಂದ ಬರ್ತೀರಾ? ನಿಮ್ ಜೊತೆ ನಿಮ್ ಏರಿಯಾದಿಂದ ಯಾರು ಬರಲ್ವಾ? ನಾವು ಮುಂಚೆ ಬೇರೆ ಏರಿಯಾಲಿದ್ವಿ, ರೀಸೆಂಟ್ ಆಗಿ ಮನೆ ಶಿಫ್ಟ್ ಮಾಡಿದ್ವಿ, ತುಂಬಾ ಜನ ಪರಿಚಯ ಇಲ್ಲ. ಹಲೋ ಸೀನಾನ, ಯಾರ್ರಿ? ನನ್ನ ನಂಬರಾ? ಯಾಕೆ ಹೇಳ್ತಿದ್ದೀರಾ? ನಿಮ್ಗೆ ಯಾವ ನಂಬರ್ ಬೇಕು ಅದನ್ನ ಹೇಳ್ರಿ. ನನ್ನ ನಂಬರು 9845. ರೀ, ಅಲ್ಲೊಂದು ಪುಸ್ತಕ ತೆಗೀರಿ. ನಿಮ್ ನಂಬರ್ ನೀವೇ ಬರ್ದಿಟ್ಟಿದ್ದೀರಾ? ಸಡನ್ ಆಗಿ ಕೇಳಿದ್ರೆ ಹೇಳಕ್ಕಾಗಲ್ರಿ, ಅದಕ್ಕೆ ಬರ್ದಿಟ್ಟಿದ್ದೆ. ಇದಾ? ಹಾ, ಅದೇ. 99. ಹಾ, ಕೇಳಿಸ್ಕೊಳ್ರಿ. 99 72. ಹಾ, ಇನ್ ಗೊತ್ತಾಯ್ತು ಬಿಡ್ರಿ. 666. ಥ್ಯಾಂಕ್ಸ್, ಪರವಾಗಿಲ್ಲ, ಬರ್ತೀನಿ. ನೀ ನಿಂತ್ಕಳ, ಆ ಶಂಕರಪ್ಪ ಸೋಲ್ಬೇಕು, ಸೋಲ್ತಾನೆ, ಸೋಲಿಸ್ತೀವಿ. ನನ್ ಜೀವ ನನ್ ಓಟಲ ನಿಂದೇ ಕಣ. ಏ, ಅದೊಂದು ಬಿಟ್ಬಿಡಲ್ಲ ತೋನು ಮನ್ನ ದನ. ಸ್ವಲ್ಪ ಸುಮ್ನಿರ, ಟ್ರ್ಯಾಕ್ ಬರ್ತಾನ. ನೀ ನನ್ ಫ್ರೆಂಡೇನಾ? ಅಲ್ಲ, ದುಷ್ಮನಪ್ಪ. ಹೆಲ್ಪ್ ಬೇಕು ಅಂದ್ರೆ ಬಾಯ್ ಬಿಟ್ ಕೇಳ. ಮಾಡಲ್ಲ ಅಂತ ಹೇಳಿದ್ವಾ? ನಾವೆಲ್ಲ ಸೋತ ಬಿಟ್ಟಿದ್ವಾ? ಏನ್ ಜಿಂಕೆ ಕರೆಕ್ಟ್ ಕಣ. ನೋಡ ನೋಡಿಲ್ಲ, ನನ್ ಬಾಡಿ ವೈಟ್ ಕಮ್ಮಿ ಆಗಿರ್ಬೋದು, ಮಾತಿನ ವೈಟ್ ಕಮ್ಮಿ ಆಗಿಲ್ಲ. ಏನೋ ಒಂದ್ ನಿಮಿಷ ಇದೊಂದು ಜಿಂಕೆ. ಹಲೋ ಸರ್, ನಾನು ಆ ಫೋನ್ ಗಿನ್ ಕಟ್ ಮಾಡ್ಬಿಡ್ಬೇಡಿ, ಬಿಲ್ ಕಟ್ಬಿಡ್ತೀನಿ. ಇಲ್ಲ ಸರ್, ನಾನು ಉಮಾ ಮಾತಾಡ್ತಾ ಇದ್ದೀನಿ. ಉಮಾನ? ಏ, ಯಾರೋ ಉಮಾ? ನಮ್ಲಿಂಗಲ್ಲಪ್ಪ, ಜೂನಿಯರ್ ಆರ್ಟಿಸ್ಟ್. ನೀವ್ ಬಿಟ್ಟು ಹೋದ್ರಲ್ಲ. ಓ, ಏನ್ ಮೇಡಮ್, ಗಾಡಿಲಿ ಏನಾದ್ರೂ ಬಿಟ್ಬಿಟ್ಟಿದ್ದೀರಾ? ಇಲ್ಲ ಸರ್, ನನ್ ಡ್ರಾಪ್ ಮಾಡಿದ ಜಾಗಕ್ಕೆ ಸ್ವಲ್ಪ ಬರಕ್ಕಾಗತ್ತಾ ಪ್ಲೀಸ್? ಸ್ವಲ್ಪ ಅಲ್ಲ, ಪೂರ್ತಿನೇ ಬರ್ತೀವಿ. ಯಾಕೆ ಅಂತ ಹೇಳಿ. ನಮ್ಮ ಅಮ್ಮನ್ಗೆ ತುಂಬಾ ಹುಷಾರಿಲ್ಲ, ಆಸ್ಪತ್ರೆಗೆ ಸೇರಿಸ್ಬೇಕು ಪ್ಲೀಸ್ ಸರ್. ಇವಾಗ್ಲ ಸರಿ ಬರ್ತೀನಿ. ಕಡ್ಡಿ ಬಿಡಿ, ಏನಪ್ಪ ಇಟ್ಟದಲ್ಲಿ ಕಷ್ಟ ಸುಖ. ಹೀಗೆ ಮಿಡ್ ನೈಟ್ ಸಮ ಸಮಾಚಾರವೇ? ಕೆಲವನ್ನ ಹಂಚ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ, ಕೆಲವನ್ನ ಒಬ್ನೇ ತಿಂದ್ರೆ ಚೆನ್ನಾಗಿರುತ್ತೆ. ಹಲೋ, ನೀವಿಬ್ರು ಡಬಲ್ ಮೀನಿಂಗ್ ಮಾತಾಡ್ತೀರಪ್ಪ, ಬರ್ತೀನಿ. ನಿಮಿಷ ಕರ್ಕೊಂಡು ಬರ್ತೀನಿ. ಏನು ದುಡ್ಡ ಇಟ್ಕೊಳ್ರಿ, ನಾ ತರ್ತೀನಿ. ಊಟ ಮಾಡಿದ್ದೀರಾ? ಸಿಸ್ಟರ್ ತಗೊಳ್ಳಿ.
ಅವ್ರು ನೋಡ್ಕೋತೀರ, ನೀವು ಬನ್ನಿ ಊಟ ಮಾಡಿ. ನೀವೇನು ಯೋಚನೆ ಮಾಡಬೇಡಿ, ಬೆಳಿಗ್ಗೆ ಡಾಕ್ಟರ್ ಬಂದು ನೋಡ್ತಾರೆ, ಎಲ್ಲ ಸರಿ ಹೋಗುತ್ತೆ. ನೀವು ಮನೆಯಿಂದ ಏನೋ ತರೋದಿದೆಯಾ? ಅಲ್ಲ, ಕೆಳಗೆ ನೀರಿದೆ ನೋಡಿ, ಸೀಟ್ ಕೆಳಗೆ. ಹಾಂ ಹೇಳಪ್ಪ ಜಿಂಕೆ. ಏಯ್ ನೀ ಸುಮ್ಮನೆ ಇರಕ್ಕಲ್ಲ, ನಾನು ಯಾಕೆ ಯಾವಾಗಲೂ ಕೆಟ್ಟದಾಗೆ ಯೋಚನೆ ಮಾಡ್ತೀಯಾ? ನೀ ಇಡು ಫೋನ್ನ. ಆಯ್ತು ಇಡು. ಈ ಕೊಡೆ ನಿಮ್ಮ ಕಾರಲ್ಲಿ ಹೇಗೆ ಬಂತು? ಅದು ನಮ್ಮ ಹುಡುಗರು ಇಟ್ಕೊಂಡಿದ್ರು, ಮಳೆ ಬರ್ತಿದ್ದಂತ ನಾನೇ ಇಸ್ಕೊಂಡೆ. ಯಾಕೆ? ಇದು ನಂದು. ನಿಮ್ದ? ಹಾ, ನನ್ನ ಫ್ರೆಂಡ್ ಲತನ್ ಕೊಟ್ಟಿದ್ದೆ. ಅವ್ರ ಜೋರಾಗಿ ಮಳೆ ಬರ್ತಿತ್ತು ಅಂತ ಅವತ್ತು ಅವಳು ತಗೊಂಡು ಹೋದವಳು ಮೂರು ದಿನದಿಂದ ಕಾಣಿಸ್ತಾನೆ ಇಲ್ಲ. ಸಂತೋಷ್ ಜೊತೆ ಹೋಗ್ತೀನಿ ಅಂತ ಹೇಳಿದ್ಲು. ಬಿಡ್ಲಿಲ್ಲ ಅಂದ್ರೆ ಐತೆ ನಿನಗೆ ಇವಾಗ. ಸಂತೋಷ ನನ್ನ ಫ್ರೆಂಡ್ ಸರ್. ನಮ್ಮ ಏರಿಯಾದಲ್ಲಿ ಲತಾ ಅನ್ನೋ ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದ ಸರ್. ಅವತ್ತು ಸಂಡೆ ಅವ್ನ ಹುಡುಗಿನೂ ಕರ್ಕೊಂಡು ಎಲ್ಲರೂ ಬನ್ನರ್ಘಟ್ಟ ಹತ್ರ ಒಂದು ಮಂಟಪಕ್ಕೆ ಹೋಗೋಣ ಅಂದ ಸರ್. ಸೆಕ್ಯೂರಿಟಿಗೆ ನಮ್ಮನ್ನು ಕರೆದ ಸರ್. ನಾವು ಹೋದ ಕುಡಿದಿದ್ದ ಸರ್, ಅಲ್ಲಿ ಗಲಾಟೆ ಆಗೋಯ್ತು. ನಮ್ಮ ಔಷಧಿ ಇದ್ದವನು ಹೊಡೆದ್ಬಿಟ್ಟ ಸರ್ ಸಂತೋಷಂಗೆ. ಸಂತೋಷ ಸತ್ತೋಗ್ಬಿಟ್ಟ ಸರ್. ಆಮೇಲೆ ಆ ಹುಡುಗಿ ಹುಡುಗಿನ ಮೂರು ಜನ ಸೇರಿ ರೇಪ್ ಮಾಡ್ಬಿಟ್ಟ ಸರ್. ಆಮೇಲೆ ಭಯ ಆಯಿತು ಸರ್, ಪೆಟ್ರೋಲ್ ಇತ್ತು ಗಾಡೀಲಿ, ತೆಗೆದು ಹಾಕ್ಬಿಟ್ಟು ಸುಟ್ಟಾಕ್ಬಿಟ್ಟ ಸರ್. ಇವಳನ್ನು ನೋಡಿದ್ದೇನು? ಸರ್ ನಾವೇ ಆಕ್ಸಿಡೆಂಟ್ ಮಾಡಿದ್ವಿ ಸರ್. ಸರ್ ನಮ್ಮಪ್ಪ ಗೌರ್ಮೆಂಟ್ ಹಾಸ್ಪಿಟಲ್ ಸೆಕ್ಯೂರಿಟಿ ಸರ್. ಕುಡಿದ್ಬಿಟ್ಟು ಎಲ್ಲೆಲ್ಲೋ ಬಿದ್ದಿರ್ತಾ ಇದ್ರು ಸರ್. ಕೀ ಯಾವಾಗಲೂ ನನ್ನ ಕೈಯಲ್ಲಿ ಇರ್ತಾಯಿತ್ತು ಸರ್. ನಾವು ಆಟೋದಲ್ಲಿ ಎತ್ಕೊಂಡು ಹೋಗಿ ಯಾವುದೋ ಹುಡುಗಿರನ್ನ ಗುದ್ದುಬಿಟ್ಟು ಸರ್, ಎತ್ತಕೊಂಬಂದು ಇಂಜೆಕ್ಷನ್ ಚುಚ್ಚಿಬಿಟ್ಟು. ಈ ಕೊಡೆ ಕೊಟ್ಟವರು ಬರಬೇಕಾಗುತ್ತೆ. ಸರಿ ಸರಿ, ಕರ್ಕೊಂಡ್ಬಿಡ್ತೀನಿ. ರೀ ಉಮಾ, ಒಂದು ನಿಮಿಷ. ನಿನ್ನೆ ರಾತ್ರಿ ನಿಮ್ಮ ಫ್ರೆಂಡ್ ವಿಷಯ ಹೇಳಿದ್ರಲ್ಲ ಲತಾ, ಅದು ಪೊಲೀಸ್ ಕೇಸ್ ಆಗಿದೆ. ನಿಮ್ಮನ್ನ ಎ ಸಿ ಪಿ ಅವ್ರು ಕರ್ಕೊಂಡ್ಬರ್ ಕೇಳಿದ್ದಾರೆ. ನಾನು ಏನು ಮಾಡಿಲ್ಲಲ್ಲ. ನಾನು ಯಾಕೆ ಹೆದರ್ಕೋತೀರಾ? ನಾನು ನಿಮ್ಮ ಜೊತೆ ಇರ್ತೀನಿ. ಇವಾಗ ನೀವು ಬರದೆ ಹೋದರೆ ಅವರು ಎಲ್ಲಿ ಬಂದು ಕರ್ಕೊಂಡು ಹೋಗ್ತಾರೆ? ತುಂಬ ಟೈಮ್ ಆಗಲ್ಲ, ಬನ್ನಿ. ಆದರೆ ಅಮ್ಮ ಒಬ್ಬರು ಇರ್ತಾರೆ, ಅರ್ಜಿಗೆ ಏನೂ ಗೊತ್ತಾಗಲ್ಲ. ಅವ್ರ ಬಗ್ಗೆ ಯೋಚನೆ ಮಾಡಬೇಡಿ, ಜಿಂಕೆ ಎಲ್ಲೇ ಇರ್ತಾನೆ ಎಲ್ಲ ನೋಡ್ಕೋತಾನೆ. ಹೋಗಿ ಹೇಳ್ಬಿಟ್ಟು ಬನ್ನಿ, ಹೋಗಿ. ಜಿಂಕೆ ಏನಮ್ಮ, ನೀ ಇಲ್ಲೇ ಇದ್ದು ಉಮಾರ್ ತಾಯಿ ನೋಡ್ಕೊ. ಆಸ್ಪತ್ರೆ ಡ್ಯೂಟಿ. ಹ್ಞೂ ಕಣ. ಆಯ್ತಪ್ಪ. ಹಾಂ ಹೋಗೋಣ, ನೋಡ್ಕೋತಾರೆ. ಓಕೆ ಆಯ್ತು ಸರ್. ಹ್ಞೂ ಸರ್, ನೋಡ್ಕೋತೀನಿ ಸರ್. ನೀವೇನು ಹೆದರ್ಕೋಬೇಡ್ರಿ, ನಾನು ಜೊತೆ ಇರ್ತೀನಿ. ಏಯ್ ಏನ ನೋಡ್ತಾ ಇದೀಯಾ? ತಲೆ ಬಗ್ಸ. ಯಾಕ್ರಿ ಗಾಬರಿ ಆಗಿದ್ದೀರಾ? ಸಾಕ್ಷಿ ಹೇಳಕ್ಕೆ ಕೋರ್ಟಿಗೆ ಕರ್ಕೊಂಡು ಹೋಗ್ತಾರ? ಮತ್ತೆ ಯಾಕೆ ಕೋರ್ಟ್ ಅಂದ್ರೆ ಭಯನ? ರೀ ಏನು ನೀವೇ ಭಯ ಅನ್ಬಿಟ್ರೆ ದಿವಸ ಕೋರ್ಟ್ಗೆ ಲಾರ್ಗಳು ಹೋಗಲ್ವಾ? ಅವ್ರ ಗತಿ ಏನಾಗ್ಬೇಡ. ಸರಿಯಾಗಿ ಹೇಳಿದ್ರಿ, ಕೋರ್ಟ್ ನೋಡಿದಿರಾ ನೀವು? ಬರೀ ಸಿನಿಮಾ ನೋಡಿದ್ರಿ ಅಷ್ಟೇ. ಮತ್ತೆ ಹಂಗೆ ಇರೋದು, ಉಮಾ 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 ಅಂತ ಮೂರು ಸಲ ಕರೀತಾರೆ, ಕಟ್ಕಡೆ ಬಂದು ನಿಂತ್ಕೋಬೇಕು, ಭಗವದ್ಗೀತೆ ಬುಕ್ನ ಮುಂದೆ ಇಡ್ತಾರೆ, ಅದ್ರ ಮೇಲೆ ಕೈ ಇಟ್ಟು ನಾನು ಹೇಳೋದೆಲ್ಲ ಸತ್ಯ ಅಂತ ಪ್ರಮಾಣ ಮಾಡಿಸ್ತಾರೆ. ಪ್ರಾಕ್ಟೀಸ್ ಮಾಡಿಸ್ಲಾ? ಒಂದು ನಿಮಿಷ ರೀ ಅಪ್ಪ. ಹಲೋ, ಹಾಂ ನೋಡಿ, ಇದನ್ನ ಭಗವದ್ಗೀತೆ ಅನ್ಕೊಳ್ಳಿ, ಕೈ ಇಡಿ. ಮದ್ವೆನೂ ಆಗ್ಲಿಲ್ಲ, ಚೀಟಿ ದುಡ್ಡು ಬರ್ಲಿಲ್ಲ, ಇಲ್ಲೇ ಇದೆ ಕೊಟ್ಬಿಡ್ಲೆ. ನಾನು ಹಾಗಂತ ಹೇಳಲಿಲ್ಲಪ್ಪ. ನಂಗೆ ಕೋಯಿಸಲ್ಲ, ಜೀವಂತವಾಗಿ ವಾಪಸ್ ಹೋಗ್ತೀನಿ ಅಂತ ಅನ್ನಿಸ್ತಾ ಇಲ್ಲ. ಅಯ್ಯೋ ಸುಮ್ಮನೆ ಕುಣ್ಕೊಂಡು ಇಚ್ಛೆ ಬರ್ತೀರಾ? ಡಾಕ್ಟರ್ ಹತ್ರ ಮಾತಾಡ್ತೀನಿ. ಡಾಕ್ಟ್ರೆ ಹೇಗಿದೆ ಕಂಡೀಷನ್? ರಾತ್ರಿಯಿಂದ ಕೊಡ್ತಿರೋ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಅವ್ರ ಮಗಳು ಹೇಳ್ಬಿಡಿ. ಮತ್ತೆ
ಈ ವಿಷಯನೆಲ್ಲ ನನ್ ಮಗಳು ನಂಗೆ ಹೇಳಲೇ ಇಲ್ವಲ್ಲಪ್ಪ. ಅಮ್ಮ, ಆ ಹುಡುಗ ಉಮನ್ ಲವ್ ಮಾಡೋದು ಉಮನ್ಗೆ ಗೊತ್ತಿಲ್ಲ. ಈಗ ನೀವ್ ಹೇಳಿ. ಅಷ್ಟೊತ್ತಲ್ಲಿ ಮೊನ್ನೆ ಆಸ್ಪತ್ರೆ ಕರ್ಕೊಂಡ್ಬಂದು ಆಸ್ಪತ್ರೆಗೆ ಸೇರಿಸಿ ನಿಮ್ಗೆ ಔಷಧಿ ಕೊಡ್ಸನ್ನಲ್ಲ, ಅವನೇನೋ ಕೆಟ್ಟನು. ನನ್ ಮಗಳನ್ನ ಹಿಂಗಾರ ಒಪ್ಪಿಸ್ತೇನೆ, ಒಂದ್ ಮದ್ವೆ ಅಂತ ಮಾಡ್ಬಿಟ್ರಪ್ಪ. ನಮ್ ಕೈಲೇ ನಮ್ಮ ಇದೆ, ತಗಲಾಕಬೇಕು ಅಂತಿದ್ರೆ ದೇವ್ರು ಅಲ್ಲೇ ಲಾಕ್ ಮಾಡ್ಬಿಡ್ತಾನೆ. ಹೆಂಗ್ ಲಾಕ್ ಆಯ್ತು ನೋಡಿ, ಕೈ ಕೊಡಿ, ಕೈ ಕೊಡ್ರಿ ನೋಡಿ, ಹಿಂಗ್ ಹಾಕೊಂಡು ಅಷ್ಟೇ ಲಾಕ್ ನೋಡಿ. ಇಷ್ಟೇ ಜೀವನ ಕೈದಿಗಳದು, ಲಾಕ್ ಹೋಗೋಯ್ತು. ಸಾಕು, ತೆಗೀರಿ. ಇರ್ರಿ, ಇದಕ್ಕೊಂದು ಕೀ ಇರುತ್ತೆ. ಹಲೋ ಮಾಧವಯ್ಯ, ಇಲ್ಲಿ ನೋಡಿ ಲಾಕ್ ಆಗ್ಬಿಟ್ಟಿದೆ, ಕೀ ಕೊಡಿ. ಇಲ್ಲಪ್ಪ, ಸ್ಟೇಷನ್ ಅಲ್ಲೇ ಬಿಟ್ಟು ಬಂದಿದೀನ. ಸ್ಟೇಷನ್ ಅಲ್ಲೇ ಬಿಟ್ಟು ರೀ, ತಮಾಷೆ ಮಾಡ್ಬೇಡ್ರಿ, ಲಾಕ್ ಆಗ್ಬಿಟ್ಟಿದೆ. ಇಲ್ಲ ಕಣ ರೀ. ಏನ್ರಿ ಅಷ್ಟೇನೆ? ಸ್ವಲ್ಪ ಇರಿ ಅಪ್ಪ. ಮಾದೇವಣ್ಣ, ಸರಿಯಾಗಿ ಜ್ಞಾಪಿಸ್ಕೊ. ಮಾದೇವಣ್ಣ, ಕೀಯಲ್ಲಿ ಇಟ್ಟಿದ್ಯಾ? ಸ್ಟೇಷನ್ ಅಲ್ಲೇ ಬಿಟ್ಟು ಬಂದಿದ್ದೀನಿ ಅಂತ ಹೇಳದ್ನಲ್ಲ, ಏನ ತಾಪತ್ರ ಮಾಡ್ಕೋ, ಅರ್ಜೆಂಟು. ಸರ್, ನನ್ನ ಕೈಯಿಂದ ಕಿತ್ಕೊಂಡು ಹಾಕೊಂಡ್ಬಿಟ್ಟಿದ್ದಾರೆ ಸರ್ ಅವರೇ. ಸರ್, ಅದು ಹೆಂಗ್ ಹಾಕೊಳ್ಳೋದು ಅಂತ ಕೇಳ್ತಾ ಇದ್ರು, ತೋರಿಸ್ತಾ ಇದ್ದೆ, ಹಂಗೆ ಲಾಕ್ ಆಗ್ಬಿಡ್ತು. ಮೊದಲು ತೆಗೀರಿ ಅದನ್ನ. ತೆಗಿತೇನೆ ಸರ್. ಆಯ್ತು ಸರ್. ರೀ, ನಿಮ್ಮ ಹತ್ರ ಪಿನ್ ಇದೆಯಾ? ಪಿನ್ ಇಲ್ಲಿದೆ. ಓಹೋ ರೀ, ನಿಮ್ಗೆ ಗೊತ್ತಾ ಪಿನ್ ಅಲ್ಲಿ ಏನೇನೋ ಓಪನ್ ಮಾಡ್ಬೋದು? ಸ್ವಲ್ಪ ಇರಿ, ಇದನ್ನು ಟ್ರೈ ಮಾಡಿ ನೋಡೋಣ. ಸರ್ ಏನು ಆನಂದ? ಟ್ರೈ ಮಾಡಿ ನೋಡ್ತಾ ಇದ್ದೀನಿ ಸರ್. ಏನ್ ಟ್ರೈ ಮಾಡ್ತಿದ್ಯ? ಯಾಕೆ ಹಿಂಗೆ ಹೇಳ್ಬಿಟ್ಟೋದ್ರು? ನಿಮ್ಗೇನಾದ್ರು ಅರ್ಥ ಆಯ್ತಾ? ರೀ, ನೀವೇನು ಯೋಚನೆ ಮಾಡಬೇಡಿ, ಕುಲ್ಮೆ ಹತ್ರ ಹೋಗೋಣ, ಓಪನ್ ಮಾಡ್ಬಿಡ್ತಾರೆ. ಕಡಿಮೆ ತಿನ್ ಪೇಪರ್ ನೋಡಿದ್ಯಾ? ಏನ ನೀನ್ ರೇಪಿಸ್ಟ್ ಗಳನ್ನ ಹಿಡ್ಕೊಟ್ಟಿದ್ನ? ನಾನ್ ಹಿಡ್ಕೊಟ್ಟೆ. ಇಂದ್ರೇಶ್ ಅವರು ಸಮಾಜ ಸೇವೆ ಮಾಡಿದ್ರು ಅಂತ ನನ್ನ ಹೀರೋ ಮಾಡಬಾರ್ದು ನೋಡು. ಮಜಾ ಮಾಡ, ನಿನಗೆ ಹೆಸರು ಬರ್ಬೇಕು ಮಗ. ನಿನಗೆ ಹೆಸರು ಬರಂಗಿದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಆದ್ರೆ ದುಡ್ಡು ವಸೂಲಿ ಮಾಡು ಅಂತ ಮಾತು ಹೇಳ್ಬೇಡ. ಮತ್ತೆ ನಾ ರೌಡಿಸಂ ಶುರು ಮಾಡಿದೆ ಅಂತ ಅನ್ಕೊಂಡ್ಬಿಡ್ತಾರೆ. ಉಮರ್ ತಾಯಂಗಿದ್ರು ಹೋಗ್ಬಿಟ್ರೇನು? ಇಲ್ಲಮ್ಮ, ನೀನ್ ಬರಮ್ಮ. ನೀನು ಜೈ ಸಪ್ಲಮ್ಮ. ಏಯ್, ಈ ಹಾರ ನಿನ್ ಕಳ್ಮುಖ ನೋಡಿದ್ರೆ ನನಗೇನೋ ಡೌಟ್. ಇರ್ಲಿ ಕಣ, ಆಸ್ಪತ್ರೆ ಒಳಗೆ ಬರ. ಮೊದಲು ಏನ್ ಪ್ಲಾನ್ ಹೇಳು, ಆಮೇಲೆ ಹೇಳ್ತೀನಿ. ಸ್ವಾರಮ್ಮನ ಏನು ಪ್ಲಾನ್ ಇಲ್ಲ ಕಣೋ, ಒಂದು ಪ್ರಾಣ ಉಳಿಸೋ ಕಾರ್ಯಕ್ರಮ ಇಲ್ಲ ಅನ್ಬಿಡ ಕಣೋ. ಒಂದ್ಸಲ ಬರೋ ಬಂಗಾರ ಕಣೋ. ಏ ಜಿಂಕೆ, ಉಮ್ಮವ್ರ ತಾಯಿಗೆ ಏನಾದ್ರು ಆಯ್ತಾನ? ಏನು ಆಗಿಲ್ಲ, ಮ್ಯಾಟ್ರ್ ಎಲ್ಲ ಓಪನ್ ಮಾಡ್ತೀನಿ, ಇಟ್ಕೋ. ಐದು ನಿಮಿಷ ಇಲ್ಲ ನಿಂತೆ. ಇಲ್ಲ ಮೇಡಮ್, ಇಲ್ಲಿ ವಾಶ್ರೂಮ್ ಎಲ್ಲಿದೆ? ವಾಶ್ರೂಮ್ ಇರೋದ್ ಕೆಳಗಡೆ. ಸರ್, ನೀವ್ ಯಾಕೆ ಇಲ್ಲಿ ವೇಟ್ ಮಾಡ್ತಿದ್ದೀರಾ? ಹಾರ ಇಟ್ಕೊಂಡು ಹೆಣ ಇಡೋ ಜಾಗ ಆ ಕಡೆ. ಇಲ್ಲ, ನಮ್ದೊಂದು ಹೆಣ ಹಿಂಗ್ ಹೋಗೈತೆ, ಬರುತ್ತೆ, ಕಾಯ್ತಾ ಇದೀನಿ, ನೀವ್ ಹೋಗಿ. ಬಂತು ನಮ್ಮ ಹೆಣ. ಏಯ್, ಈ ಫೋಟೋ ಕಡೆ ಏನ್ ಮಾಡ್ತಾ ಇದೀನಿ ಗೊತ್ತು ಬಿಡೋ. ಏನಿದಲ್ಲ ಆ ಕಡೆ ನೋಡ, ನೀನು ಈ ಫೋಟೋದಲ್ಲಿ ಆದಂಗೆ ಇನ್ನೊಂದ್ಸರಿ ಮದುವೆ ಬೇಕಾಗಿಲ್ಲ. ಈ ಫೋಟೋ ತೋರಿಸಿ ಎಲ್ಲ ಬ್ಯಾಲೆನ್ಸ್ ಮಾಡ್ಬಿಟ್ಟಿದೀನಿ. ಏನ್ ಬ್ಯಾಲೆನ್ಸ್ ಮಾಡಿದ್ಯಾ? ನೋಡಪ್ಪ, ನೀವ್ ಇಬ್ರು ಹಂಗೆ ಅವ್ರ ಅಮ್ಮನ ಮುಂದೆ ನಿಂತ್ಕೊಂಡು ಓನರ್ ಹಾಕೊಂಡ್ಬಿಡಿ ಅಷ್ಟೇ. ಅಯ್ಯೋ ಲೋಪರ್, ಬೇರೆ ಕೆಲ್ಸ ಅಲ್ವಾ ನಿನ್ಗೆ? ಹಿಂಗಂತ ಹೇಳಿದ್ರೆ ನಾ ಬರ್ತಾನೆ ಇರ್ಲಿಲ್ಲ. ಬೇರೆ ಯಾವ್ದು ನೋಡ್ಕೋಟಲ್ಲ, ಕಾಲ್ ಒಂದ್ ಕೇಳೋ, ನನ್ ಮಾತು ಕೇಳೋ. ತಗೊಂಬಲ್ಲಿ ತಗಲಿ, ಕಟ್ಗ ನೀನ್ ಕಟ್ಗ. ಅಯ್ಯೋ, ಏನ್ ಕಟ್ಕೊಂತ ಹೇಳ್ತಾ ಇದೀಯ? ಪಾಪ ಕಣೋ, ಉಮಾ ಅವ್ರ ಅಮ್ಮನ್ಗೆ ಸಾಯಕಿನ ಮುಂಚೆ ಮಗಳು ಮದ್ವೆ ನೋಡ್ಬೇಕು ಅಂತ ಆಸೆ ಕಣೋ. ಇದು ನಿಜವಾದ ಮದ್ವೆ ಅಲ್ಲಪ್ಪ, ಡೂಪ್ ಶೂಟಿಂಗ್. ಸಾಯೋರ್ ಸಾಯ್ತಾರೆ, ಹಾಳಾಗೋಗ್ಲಿ, ನನ್ ಯಾಕೆ ಸಾಯ್ತೀಯಾ? ಮೇಡಮ್ ಸಾರಿ, ನಾನು ಆರ್ಥದಲ್ಲಿ ಹೇಳಿಲ್ಲ, ಕೋಪದಲ್ಲಿ ಬಾಯಲ್ಲಿ ಏನೋ ಬಂದ್ಬಿಡುತ್ತೆ. ಐ ಆಮ್ ರಿಯಲಿ ಸಾರಿ.
ನೀವೇನ್ರಿ ಅವ್ನು ಹೇಳ್ತಾ ತಾಲಿ ಕಟ್ಕೋತಾ ಇದೀರಾ? ಅಪ್ಪ ಹಾಳಾಗೋದ್ರಿ, ನಾ ಬರ್ತೀನಿ. ನಮಸ್ಕಾರ. ಟೈಮ್ ಚೆನ್ನಾಗಿದೆ, ಊನಾರ ಬದಲಾಯಿಸ್ಕೊಂಬಿಡಿ. ಆ ತಗೊಳಮ್ಮ ಹಾಕೊಳ್ಳಿ, ನೋಡ್ತಾವ್ರೆ. ಇವಳು ಕಣ್ಣೆದುರಿಗೆ ತಾಳಿ ಕಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಆಸ್ಪತ್ರೆ ಅಮ್ಮ, ರೋಗ ರೋಜಿನ ಅದಕ್ಕೆ ಇರಲಿ ಅಂದ್ಬಿಟ್ಟು ಪ್ಲೇಗಮ್ಮನ ದೇವಸ್ಥಾನದಲ್ಲಿ ತಾಳಿ ಶಾಸ್ತ್ರ ಮುಗಿಸ್ಬಿಟ್ಟಿದ್ದೀನಿ. ನೋಡಮ್ಮ, ಅಮ್ಮ ಅಳಿ ನೋಡಿ, ಮಗಳಿಗೆ ಫೋಟೋ ಫ್ರೇಮ್ ಹಾಕ್ಬಿಟ್ಟು ಕೊಟ್ಬಿಡ್ತೀನಿ. ನಮಸ್ಕಾರ ಮೇಡಮ್. ಆಶೀರ್ವಾದ ತಗೋ ಅಮ್ಮ, ಕಾಲು ಅಮ್ಮ ಕಾಲು ಆಶೀರ್ವಾದ ಮಾಡಿ 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 ಬನ್ನಿಮ್ಮ. ಸಿಂಗಲ್ ಕಾಲು, ಟೆನ್ಷನ್ ಮಾಡ್ಕೋಬೇಡ. ಹತ್ರಕ್ಕೋಗೋ, ಕಣ್ ಕಾಣಿಸಲ್ಲ ಹತ್ರಕ್ಕೆ. ದಿಕ್ಕಿಲ್ಲ, ನಮ್ಮ ಮನೆಗೆ ನೀನೇ ದೇವರು, 100 ವರ್ಷ ಚೆನ್ನಾಗಿರಪ್ಪ. ಮೆಣ್ಕ ಮೆಣ್ಕ ಹೋಗ್ಬಿಡ್ತಾರೆ ಹೋಗ್ಬಿಡ್ತಾರೆ. ನಿಮ್ಮ ಅತ್ತೆ ನೋಡು, ನನ್ನ ಮಗಳ ಹೊಟ್ಟೆಲಿ ನಿನ್ನ ಮಗಳಾಗಿ ಹುಟ್ಟಿ ನಿನ್ನ ಋಣ ತೀರಿಸ್ತೇನಪ್ಪ. ಏನೋ ಇವಮ್ಮ ಸೆಂಟಿಮೆಂಟ್ ಆಗಿ ಮಾತಾಡ್ತಾಳೆ. ಸೀರಿಯಲ್ ಎಫೆಕ್ಟು. ನಾನು ಹುಷಾರಾಗ್ಬಿಟ್ಟೆ, ನಂಗೆ ಯಾವ ಕಾಯಿಲೆನೂ ಇಲ್ಲ. ಕುಡಿಯಕ್ಕೆ ತಿನ್ನಕ್ಕೆ ಏನಾದ್ರೂ ಕೊಡಿ. ನಿಮ್ ನಾಲ್ಕು ಜನಕ್ಕೂ 3 ಮಟನ್ ಬಿರಿಯಾನಿ ತಗೊಂಬತ್ತೀನಿ, ಕುತ್ಕೊಳ. ಏನಿಗೈತೆ ನೀ ಮತ್ತೆ ನೋಡ್ಕೊಳ, ಫುಲ್ ಬ್ರೈಟ್ ಆಗ್ಬಿಟ್ಟಿದಾರೆ. ಕುತ್ಕೊಳ ಅಲ್ಲಿ, ಇರ್ಲಿ ಕುತ್ಕೊ. ಚೆನ್ನಾಗಿ ನೋಡ್ಕೊಪ್ಪ ನನ್ ಕಂದನ್ನ. ನೀವು ಮಲ್ಗಿ, ರೆಸ್ಟ್ ತಗೊಳ್ಳಿ. ಒಂದ್ ನಿಮಿಷ ಬರ್ತೀನಿ. ದೀಪ ಜೋರಾಗಿ ಉರಿಯುತ್ತೆ ಅಂದ್ರೆ ಆರೋಗ್ಬಿಡತ್ತೆ ಕಣೋ. ನೀನ್ ಟೆನ್ಷನ್ ಮಾಡ್ಕೋಬಿಡಪ್ಪ ನೀನು, ನನಗ್ ಬರ್ತಾರೆ ಕೋಪಕ್ಕೆ. ಊಟ ಕರ್ಕಣೋಗೋ, ನೀನ್ ಸಾಯಿಸ್ಬಿಡ್ತೀನಿ ನೋಡು. ಏಯ್ ರೌಡಿಸಮ್ ಅನ್ನ ಗಾಯಕ್ಕೆ ಸೆಂಟಿಮೆಂಟ್ ಕಣೋ, ಅಯಿಂಟ್ಮೆಂಟ್. ನೀವೇನ್ರಿ ಯಾವಾಗ್ಲೂ ಮದುವೆ ಗೆಟಪ್ಲೆ ಸಿಗ್ತೀರಾ? ಮದುವೆ ಅಂದ್ರೆ ಆಸೆನಾ? ನಿಜವಾಗ ತಾಳಿ ಕಟ್ಟಬಾರ್ದು, 3 ಗಂಟಂತೂ ಹಾಕ್ಲೇಬಾರ್ದು. ಓಹೋ, ಏನ್ ನಮಗ್ ತಾಳಿ ಕಟ್ಟ ಚಟ? ಚಿಂಕೆ ಬೆದರಿರುವಾಗ ಕೊರಳು ಕಚ್ಚುವ ತೋಳ, ಜಾಜಿ ಹೂ ತಂದಾಗ ಹೇಗಿರುವೆ ಅಂದಾಗ, ಉಡಿ ತುಂಬಾ ಹಿಡಿ ಕನಸು, ಉಡಿ ತುಂಬಾ ಹಿಡಿ ಕನಸು. ಬನ್ರಿ ಕಾಫಿ ಕುಡಿಯೋಣ, ಕಾಫಿ ಕೂಡ ಕರೆದಿತ್ತು. ಚಪ್ಪಲಿ ತೋರಿಸ್ತಾ ಇದ್ದೀರಾ? ಅಶು ಅಲ್ಲ, ಬಂದೆ ಬಂದೆ. ತುದಿ ನಾಲಿಗೆಗೆ ಒಂದು ಹೊಸ ಹೆಸರು ಬಂದಿಹುದು, ಹೇಳುವುದು ಬಿಡುವುದು ಎದೆ ಬೀದಿಯಲ್ಲಿ, ಒಂದು ತಿಳಿಗಾಳಿ ಬೀಸಿಹುದು ಉಸಿರಿಗೋ ಮೈಗೋ. ಒಂದ್ ನಿಮಿಷ ಊಟ ಮಾಡೋ ಆಗಲ್ಲಮ್ಮ. ಯಾಕಿಲ್ಲಿ ಯಾಕ? ನಮಸ್ತೆ ಸರ್. ನೀವು ಬನ್ರಿ ಬನ್ನಿ. ಯಾವ ಎಲ್ಲ ಬಿಡ ಆಯ್ತು ರೀ, ತಾಳಿ ಕಟ್ಕೊಂಡು ನೋಡಿ. ನಾನು ಹೆಲ್ಪ್ ಮಾಡ್ಲಾ? ಯಾಕೆ ಡಾಕ್ಟರ್ ಬಂದು ನೋಡಿಲ್ವಾ? ಬಂದಿದ್ರು, ನೋಡ್ಕೊಂಡು ಹೋದ್ರು. ನಿಮ್ಮ ಆಂಗ್ಸೈಟಿ ನನಗೆ ಅರ್ಥ ಆಗುತ್ತೆ. ಡಾಕ್ಟರ್ಸ್ ಆಗಿ ನಾವು ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡಿದೀವಿ, ಇನ್ನೇನು ಪ್ರಯೋಜನ ಇಲ್ಲ. ಪೇಷಂಟ್ ನ ಮನೆಗೆ ಕರ್ಕೊಂಡು ಹೋಗಿ. ತಗೊಳೆ ತಗೊಳೆ ನೋಡಿ, ತಗೊಳ್ರಿ ತಗೊಳ್ಳಿ, ಕುಡ್ಸಿ ಕುಡ್ಸಿ. ತಗೊಳ್ಳಿ ನೀನು ಹಾಕಪ್ಪ. ನಾ ಹಾಕು. ನಾನ ಅಮ್ಮ ಅಮ್ಮ ಅಮ್ಮ
ಕಡ್ಡಿಪುಡಿನ ನಿಮ್ಮ ಹುಡುಗ ನಾ ರಿಲೀಸ್ ಆಗ್ತೀನಿ, ನಿಮ್ಮನ್ನು ಕರೆಸ್ಕೋತೀನಿ. ಅವನ್ ಒಡೆದೇ ಹೊಡಿತೀನಿ, ಬಿಡಲ್ಲ. ನನ್ನ ಮಗ ಸಿಕ್ಕಾಕೊಂಡ್ರೆ ಯೂನಿಯರ್ ಲೂಸ್. ನನ್ನ ಮಗ ಔಷಧಿ ಅಂತ ನಮ್ಮ ಹುಡುಗ. ಏಯ್, ನನ್ನ ಗಾಂಜಾ ಮರ ಅಂತಾರೆ ಕಾಣಿಸ್ತೀನಿ ಅಣ್ಣ, ಹೋಗ. ಕಳ್ಳು ಮದುವೆ ಮಾಡಿಸ್ದ ಜಿಂಕೆ. ಅವರಮ್ಮ ಹೋಗ್ಬಿಟ್ರು, ಅವ್ರ ಅಜ್ಜಿ ಇದಾರೆ. ವಾರಕ್ಕೊಂದ್ಸಲ ಅವ್ರ ಮನೆಗೆ ಹೋಗಿ ಒಂದ್ ಲೆಗ್ ಮುಂದೆ ಇಡಬೇಕು, ಒಂದ್ ಲೆಗ್ ಬ್ಯಾಕ್ ಇಡಬೇಕು. ಓಕೆ. ಅಲ್ಲ ಮಗ, ಇದು ಶಂಕರಪ್ಪಂದಲ್ವಾ, ನೋಡ ಏನೇನೋ ಮಾಡಿ ದುಡ್ಡು ಸಂಪಾದನೆ ಮಾಡ್ತಾನಲ್ಲ, ಹೆಂಗೋ ಇದಲ್ಲ. ನನ್ ಯಾಕೋ ಮಗ ಅಲ್ಲಿ ಕರ್ಕೊಂಬಂದೆ. ಸುಳ್ಳು ಮದುವೆ ಮಾಡ್ಕೊಂಡಿದ್ಯಲ್ಲ, ಫಸ್ಟ್ ನೈಟು ನಾಟಕದಾಗದೇ ಇರಲಿ, ಪ್ರಾಕ್ಟೀಸ್ ಮಾಡಿಸ್ಬಿಡೋಣ. ಓ ಶೀಲಾಪರ್ಣ, ನಮಸ್ಕಾರ. ನಮಸ್ಕಾರ, ರೆಸ್ಟ್ ತಗೋತೀರಾ? ಸಾರಿ, ನಂದು ಎರಡೇ ಪೆಗ್ ಆಗಿರೋದು, ನಿದ್ದೆ ಬರ್ತಾ. ಸಮರ ಸೋತವನೆ ಅಮರ, ಸೌಂದರ್ಯ ಸಮರ ಸೋತವನೆ ಅಮರ, ಕಳೆದುಕೊಳ್ಳಲು ಬೇರೇನು ಇಲ್ಲ, ಇರುವುದನೆ ಪಡೆದು ತಿರುಗಿ ಕಳೆದುಕೊಳ್ಳಿ, ಕಳೆದು ಪಡೆದುಕೊಳ್ಳಿ. ಅಮಲು ಗಣ್ಣಿಗೆ ಇವಳು ಸದಾ ಸುಂದರ ಗಾಂಧಾರಿ, ಅದ ತಿಳಿದ ಮದನಾರಿ ಅತಿ ವಿರಹಿ ವ್ಯಾಮೋಹಿ, ಸುಳುತಿರುವ ಸಾರಂಗಿ ಮೃದು ಮಧುರ ಮಹಾಕಾಳಿ. ಒದ್ದೆ ಮುದ್ದೆ ಕೌಲ್ ಮಿಂಚಿನ ಹೆಸರೇನು, ನೂರು ನರಕವ ಕಂಡ ಮುದ್ದು ಚತುರ ಸಖಿಯು, ನಟ್ಟ ನಡು ಬೀದಿಯಲ್ಲಿ ಬಿರಿದಡೆದೆ ಹೂವು, ಸಿಕ್ಕರು ಸಿಗಳು ಇದ್ದರು ಇರಳು, ಇವಳದೆ ಹಗಲು ಇವಳದೆ ಇರುಳು, ಸೌಂದರ್ಯ ಸಮರ ಸೋತವನೆ ಅಮರ, ಸೌಂದರ್ಯ ಸಮರ ಸೋತವನೆ ಅಮರ, ಕಳೆದುಕೊಳ್ಳಲು ಬೇರೇನು ಇಲ್ಲ, ಇಲ್ಲಿ ಇರುವುದನ್ನೇ ಪಡೆದು ತಿರುಗಿ ಕಳೆದುಕೊಳ್ಳಿ, ಕಳೆದು ಪಡೆದುಕೊಳ್ಳಿ. ಕಾಮನೆಯ ಜೇನಿಗೆ ಕವಣೆ ಬೀಸಿದ ರಮಣಿ,
ಮುಗಿಲ ಮಾನ ತೆಗೆದ ತೊಪ್ಪಿ ನಿಂತ ಧರಣಿ ರಸಿಕ ನಿಶರಾತ್ರಿಯ ಕುರುಡು ಬೀದಿ ದೀಪ ತಾರೆ ಬೆಳಕಿಗೆ ಬೆಳ ಹೊಳೆವ ಮೈಯ ಶಾಪ ಕಣ್ಣು ಕಣ್ಣೈದಿಲೆಯೋ ಮಾತ್ಸಲ್ಯ ಸೆಲೆಯೋ ಉಕ್ಕು ಉನ್ಮಾದದ ದೇಹ ಮನ್ಮಥನ ಬಲೆಯೋ ದೇಹ ದೇಗುಲ ಈ ದೇಹ ದೇಗುಲ ದೇಹ ದೇಗುಲ ಈ ದೇಹ ದೇಗುಲ ಸೌಂದರ್ಯ ಸಮರ ಸೋತವನೆ ಅಮರ ಸೌಂದರ್ಯ ಸಮರ ಸೋತವನೆ ಅಮರ ಕಳೆದುಕೊಳ್ಳಲು ಬೇರೇನು ಇಲ್ಲ ಇಲ್ಲಿ ಇರುವುದನೆ ಪಡೆದು ತಿರುಗಿ ಕಳೆದುಕೊಳ್ಳಿ ಕಳೆದು ಪಡೆದುಕೊಳ್ಳಿ ಚೆನ್ನಾಗಿದ್ದೀರಾ ಬನ್ನಿ 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 ತಗೊಳ್ಳಿ ಸುಮ್ಮನೆ ಹಂಗೆ ಬಂದೆ ಕೂತ್ಕೊಳ್ಳಿ ಅಯ್ಯೋ ಕೆಳಗಡೆ ಕೂತ್ಕೊಂಡು ಊಟ ಮಾಡಪ್ಪ ಆರಾಮವಾಗಿ ಅಯ್ಯೋ ನೀವು ಕೂತ್ಕೊಳ್ಳಿ ಅಜ್ಜಿ ನೀನು ಸುಮ್ಮನೆ ಇರ್ತೀಯಾ ಇವತ್ತು ಶೂಟಿಂಗ್ ಹೋಗಿಲ್ಲ ಏನಪ್ಪ ನೀನು ಹೆಂಡ್ತಿನ ನೀವು ಬನ್ನಿ ಹೋಗಿ ಅಂತೆಲ್ಲ ಮಾತಾಡ್ತೀಯ ಉಮಾ ಅಂತ ಕರಿ ಅವಳಿಗೂ ಅಭ್ಯಾಸ ಆಗ್ಲಿ ಇಲ್ಲ ಅಜ್ಜಿ ಅದು ಹೊಸ್ತಲ್ಲ ಇನ್ಮೇಲೆ ಕರಿತೀನಿ ಈ ಮನೆ ಖಾಲಿ ಮಾಡ್ಕೊಂಡು ಆ ಮನೆಗೆ ಬಂದ್ಬಿಡದಾ ನಿಮ್ಮ ಮನೆ ಸ್ವಂತದ ಬಾಡಿಗೆ ಅಜ್ಜಿ ಸ್ವಲ್ಪ ಸುಮ್ಮನೆ ಇರ್ತೀಯಾ ಊಟ ಮಾಡಕ್ ಬಿಡು ಅಲ್ಲ ರೀ ಇದು ನಾಟಕದ ಮದುವೆ ಅಂತ ನೀವಾರ ಹೇಳ್ಬಾರ್ದ ಟ್ರೈ ಮಾಡ್ದೆ ಧೈರ್ಯ ಬಂದಿಲ್ಲ ಏನ್ರಿ ಇಷ್ಟು ಈಸಿ ಹೇಳ್ತಾ ಇದೀರಾ ನನ್ಗಿದನ್ನ ಇನ್ನು ಕಂಟಿನ್ಯೂ ಮಾಡೋಕ್ಕಾಗಲ್ಲ ಸರಿ ನೀವೇ ಹೇಳ್ಬಿಡಿ ಈ ನಾಟಕ ಆಡ್ಸಿದ ಜನಕ್ಕೆ ತಾನೆ ಆ ನನ್ನ ಮಗನೇ ಕರ್ಕೊಂಬರ್ತೇನೆ ಅವನೇ ಸಾಲ್ವ್ ಮಾಡಲಿ ನಿಮ್ಮ ಇಷ್ಟ ಬರ್ತೀನಿ ಯಾವಾಗ ಚೆನ್ನಾಗಿ ಮಾಡ್ತೀರಿ ಕೊಳ್ಳಿ ಸರ್ ಥ್ಯಾಂಕ್ಸ್ ನಡಿಯಪ್ಪ ಅಮ್ಮ ಯಾಕೋ ಉಮಾ ಒಳಗೆ ಬನ್ನಿ ಚೆನ್ನಾಗಿದ್ಯಮ್ಮ ಚೆನ್ನಾಗಿದ್ದೀನಿ ಏ ಬಲಗಳಿಗೆ ಹೋಗೋ ಸ್ವಲ್ಪ ಕೋಳಿ ಸರ್ ಬೇಗ ಕೊಟ್ಬಿಡಿ ಅಮ್ಮ ಏನು ಅಂತ ಅದೃಷ್ಟ ಅಂತ ಕೇಳಿದ್ನಪ್ಪ ನಾನು ನೋಡಿರ್ಲಿಲ್ಲ ನೀನು ಅದೃಷ್ಟವಂತ ದಿನ ತಗೋತೀರಾ ನೆಗಡೆ ಆಗ್ಬಿಡಿದೆ ಡಾಕ್ಟ್ರು ಬ್ರ್ಯಾಂಡಿ ಕುಡಿ ಅಂತ ಹೇಳಿದ್ರು ಕುಡಿಸ್ತಾ ಇದ್ದೀನಮ್ಮ ಅಪ್ಪ ಒಂದು ಎರಡು ಪೆಗ್ಗು ಒಳಗೆ ಹೋದ ತಕ್ಷಣ ಸ್ಪಷ್ಟವಾಗಿ ಕತೆ ಶುರು ಮಾಡ್ಬಿಟ್ಟು ಕ್ಲೈಮ್ಯಾಕ್ಸ್ ಬಂದ್ಬಿಡ್ತೀನಿ ನಾಟಕ ಅಂತ ಹೇಳು ಬೇಗ ಹೇಳು ಅಮ್ಮ ಸ್ಕೋರ್ ಎಷ್ಟಮ್ಮ 184-3 184 ಹೊಡೆದ್ರು ಕಣೋ 2020 ಮ್ಯಾಚ್ ಬಂದ್ಮೇಲೆ ಅಜ್ಜಿಯವರೆಲ್ಲ ಬಿಸಿ ಆಗ್ಬಿಟ್ರು ಕಣೋ ಹೂಕೋಣೋ ಸೂಪರು ಅಮ್ಮ ನಿಮ್ಮ ಸಂಸಾರ ಹಿಂಗೆ ಕೋಳಿ ಕೂಗಿಸ್ಕೊಂಡು ಎಣ್ಣೆ ಉಕ್ಕಿಸ್ಕೊಂಡು ಟೈಟಾಗಿರಿ ಅಮ್ಮ ಅಬ್ಬಾ ಸೂಪರ್ ಕಣ ಏನು ಸ್ವಲ್ಪ ಇಕ್ಕಿಸ್ಕೊಳ್ಳಿ ಯಾವ ಕನ್ನಡನ ಇದು ಯಾವ ಕನ್ನಡನ ಗೊತ್ತಿಲ್ಲ ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ಏ ಹಂಗೆಲ್ಲ ದೊಡ್ಡವ್ರ ಮಾತು ಉದಾಸೀನ ಮಾಡ್ಬಾರ್ದು ಕಣ ಈ ಕಡೆ ಕೇಳಬೇಕು ಈ ಕಡೆ ಬಿಟ್ಬಿಡ್ಬೇಕು ಅಮ್ಮ ಇಕ್ಸ್ಕೋತೀವಿ ಅಮ್ಮ ಇಕ್ಸ್ಕೋತೀವಿ ನಿಮ್ಗೆ ಯಾರಿಗೂ ಮಾನ ಮರ್ಯಾದೆ ಇಲ್ಲ ಕಣ್ರಲ್ಲಿ ಅಲ್ಲೇ ಹೋಗಿ ಕುಡಿತೀರಾ ಅಲ್ಲೇ ಹೋಗಿ ಮಲಗ್ತೀರಾ ಏನ ಜೀವನ ಇದು ನಮ್ಮಲ್ಲಿ ಬ್ಯಾಡ್ ನೇಮ್ ಬರ್ಲಿ ಅಂತ ನಮಗ ಕುಡಿದಿದ್ದು ಆ ಅಜ್ಜಿ ಅವಳಲ್ಲ ಬಾಂಬ್ ಹಾಕ್ಬಿಟ್ಲು ಏನು ನೀವು ಊಟ ಮಾಡಿ ಇಲ್ಲೇ ಮಲಗಬೇಕು ಇಲ್ಲ ಅಂದ್ರೆ ಅಜ್ಜಿಗೆ ಡೌಟ್ ಬರುತ್ತೆ ಯಾಕೋ ನಿನ್ ಜೀವನದಲ್ಲಿ ಕರೆಂಟ್ ಹೋಗೋ ತರ ಕಾಣಿಸ್ತಾ ಇದೆ ಆಗತ್ತರ ಏನೋ ಕರೆಂಟೇ ಹೋಗ್ಬಿಡ್ತು ಅದು ಹೊರಗಡೆ ಹೋಗಣ ಕತ್ತಲ್ ತಲೆ ಕೆಡಿಸ್ತಾ ಇದ್ದಾಳಲ್ಲ ಏನ್ ಮಾಡೋದು ನೀವು ಸಮುದ್ರ ನೋಡಿದಿರಾ ಟಿವಿಲಿ ಇಲ್ಲ ಡೈರೆಕ್ಟ್ ನೋಡಿದಿರಾ ಅದು ಆ ವೇವ್ಸ್ ಆಮೇಲೆ ನಾವು ದಡದಲ್ಲಿ ನಿಂತಿದ್ರೆ ಅಲ್ಲಿವರೆಗೂ ನಮ್ಗೆ ಬೆಳಕಾಗೋಯ್ತು ನಾ ಬರ್ತೇನೆ ಅಜ್ಜಿಗೇನೋ ಹೇಳ್ತೀನಿ ಅಂದ್ರಿ ಅದು ಕರೆಂಟ್ ಬಂದ್ಬಿಡ್ತಲ್ಲ ಪಾಪ ಮಲಗಿದರೆ ಯಾಕೆ ಡಿಸ್ಟರ್ಬ್ ಮಾಡ್ಬೇಕು ಅಂತ ಬಾಯ್ ಸ್ಟಾರ್ಟ್ ಆಗ್ತಿಲ್ವಾ ಇಲ್ಲ ನಾನು ಇಟ್ಕೋತೀನಿ ಸರಿ ಇಲ್ಲಿಡಿರಿ ಇಲ್ಲಿ ಇಲ್ಲಿ ಸಾರಿ ಸ್ವಲ್ಪ ಈ ಕಡೆ ಎಲ್ಲಿ ಕೆಳಗಡೆ ರೀ ಇಲ್ಲ ಡೌನ್
ಲೇ ಮಗ, ನಿನ್ ಮೇಲೆ ನನ್ಗೆ ಯಾಕೋ ಡೌಟ್ ಕಣೋ, ಬೇಕು ಬೇಕು ಅಂತಾನೆ ಅವ್ರ ಮನೆಗೆ ಹೋಗ್ತಾ ಇದೆ ಅನ್ಸುತ್ತೆ. ಲೋ ಇಲ್ಲ ಕಣೋ, ಲೋ ಸುಮ್ನಿರಲ್ಲೇ ಕತೆ ಎರಡರೊಂದು ಸಿನಿಮಾ ಮಾಡ್ತೇನೆ, ಮನ್ಸ್ ಬಿಚ್ಚ ಮಾತಾಡ್ಬಿಡ್ತೀನಿ. ಅಪ್ಪ ಬಿಚ್ಚಪ್ಪ, ಅದೇನೋ ಮನ್ಸು ಅಂದ್ರೆ ಅದನ್ ಮಾತ್ರ. ಒಂದ್ ನಿಮಿಷ ಬಾ ಅಮ್ಮ, ಚೆನ್ನಾಗಿದೀಯ? ನಮ್ಮನೆ ಸರಿ ಇಲ್ಲ, ನಮ್ಮ ಮನೆ ಬರ ಬಾ. ಅಜ್ಜಿಗೆ ಹೇಳ್ಬಿಡು ಹೇಳ್ಬಿಡು ತಲೆ ತಿಂತವನೆ, ಹೇಳ್ಬಿಡ್ಲ? ಬೇಡ. ಆಯ್ ಬೇಡ ಅಂತ ನನ್ನ ಹತ್ರ ಹೇಳ್ತೀಯ, ಬೇಕು ಅಂತ ನನ್ನ ಹತ್ರ ಹೇಳು. ಮದ್ವೆ ಅಂದ್ರೆ ಗುರು ಅಂತಾರವರು. ನೀನು ಪಡ್ಕೋಬೇಕು ಅಂತಿದ್ರೆ ಹೆಣ್ಮಗ ಏನ್ ಬೇಕಾದ್ರೆ ಮಾಡ್ಬೋದು. ಹ್ಯಾಪಿ ಮ್ಯಾರೇಜ್ ಲೈಫ್. ಹೌದಾ? ಹೂ ಕಣೋ, ಪಾಪ ಹುಡುಗಿ ಅಮ್ಮನ ಕಳ್ಕೊಂಡ್ಲು, ಅವಜ್ಜಿಗೆ ಅದೇನೋ ಗಡ್ಡೆ ಅಂತಪ್ಪ. ಡಾಕ್ಟರ್ ಕಂಡಿಡಿತಾನೆ ಅವ್ರಂತ ಅಪ್ಪ. ಹೌದಾ? ಹಾ, ಶನ್ಮಾತ್ಮ ಇವ್ರ ಮನೆ ಮೇಲೆ ಟಾರ್ಚ್ ಬಿಟ್ಬಿಟ ಅನ್ಕಣ. ಗುರು ಈ ಟೈಮಲ್ಲಿ ನಾನು ಹೇಳ್ಬೇಕೇನಮ್ಮ? ಜಿಂಕೆ ಹೇಳಮ್ಮ. ಸಡನ್ ಆಗಿ ನಾನು ಆಗ್ಬಿಟ್ರೆ ನಾ ಇಲ್ಲೇ ಪಾಚ್ಕೊಂಡ್ಬಿಡ್ಲ? ಒಂದ್ ಪೆಗ್ ಹಾಕೊಂಡಿಲ್ಲ, ಪಾಚ್ಕೊಂಡ್ಬಿಡಮ್ಮ ನೀನು. ಜಿಂಕೆ ಉಮಾ ತುಂಬಾ ಒಳ್ಳೆಯವಳು ಕಣ, ಆದರೆ ಅವಳ ಹೇರ್ ಸ್ಟೈಲ್ ಚೆನ್ನಾಗಿಲ್ಲ ಕಣ. ಅವಳು ಕಂಡ್ರೆ ನಂಗೆ ಇಷ್ಟ, ಆದರೆ ಸ್ವಲ್ಪ ಕಷ್ಟ. ಯಾಕೆ, ಏನಾಯ್ತು? ಅಯ್ಯೋ, ಸ್ನಾನ ಮಾಡ್ಕೊಂಡು ಹೋಗ್ಬೋದು. ಯಾಕೆ ಹೋಗ್ಲಿ ಬಿಡಿ, ಕಾಫಿ ಮಾಡ್ಕೊಳ್ಳಿ. ಬೇಡ ಬೇಡ. ಅಯ್ಯೋ, ಗಾಡಿ ಕೀ ಮರ್ತೋದ್ರಿ. ಹೆಸರಿ? ಹೆಸರಿ? ಬಾಯ್ ಬಾಯ. ನಾನು ಚಿಕ್ಕ ಮಕ್ಕಳಿಗೆ ಅಪ್ಪ ಅಮ್ಮ ಆಟ ಆಡಿಸ್ದಂಗೆ ಆಡಿಸಿದ್ರೆ ನೀನು ನಿಜವಾಗ್ಲೂ ಅಪ್ಪ ಅಮ್ಮ ಆಟಾಡ್ಬಿಡ್ದಿಯಲ್ಲೋ. ನನ್ನಿಂದ ಏನು ತಪ್ಪಾಗಿಲ್ಲ ಕಣ? ತಪ್ಪಲ್ಲ, ಅಪರಾಧ. ಎಷ್ಟು ನೆನಪು ಮಾಡಿಕೊಂಡ್ರು ನನ್ನ ರಾತ್ರಿ ಏನಾಯ್ತು ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ. ಓ ಮರವೋ, ಲೋ ಮಧ್ಯಾಹ್ನ ಥರ ಫಸಲು ಬಂದಿರೋ ಬೆಳಗ್ಗೆ ಕಾಲಿಕ್ಕಿ ತಾಯಿಲಿ ತಬ್ಲಿ ಮನೆಗೆ ಹೆಬ್ಬುಲಿ ಥರ ನುಗ್ಗಿ ತಿಂದು ತೇಗಿ ಗರ್ಜನೆ ಮಾಡಿ ನಂಗೇನು ಗೊತ್ತಿಲ್ಲ ಅಂತೀಯಲ್ಲೋ. ಅಪ್ಪ, ಕಾಯಿ ಒಳಕಲಲ್ಲಿ ಬಿದ್ರು, ಒಳಕಲಲ್ಲಿ ಕಾಯಿ ಬಿದ್ರು, ಆಗ ಚಟ್ನಿನೇ. ಸುಮ್ ಸುಮ್ನೆ ಏನೇನು ಹೇಳಿ ದಿಸ್ಬೇಡಪ್ಪ, ಎರಡು ಕೈ ಸೇರಿದ್ರೆ ಚಪ್ಪಾಳೆ. ಯಾ ಮರದ ಮಕ್ಕಳೇ, ಏ ಅಂತ ಅನ್ನೋದು ಏನಾಗ್ಬಿಡ್ತೇವ? ಮೊದಲಿಗೆ ವಾಂತಿ, ಆಮೇಲೆ 9 ತಿಂಗಳು ಪಾಪು. ನನ್ನ ಯಾವಾರನು? ಶುಕ್ರವಾರ. ಹಂಗಾರ ಗಂಡು ಮಗುನೇ. ಅದೇ ಹೆಂಗ ಗಂಡು ಮಗು? ಶುಕ್ರವಾರ ಮಿಲನ ಮಹೋತ್ಸವ ಆದ್ರೆ ಹುಟ್ಟೋದು ಗಂಡು ಮಗನೆ ಅಂತ ವಾತ್ಸಾಯನ 18ನೇ ಪ್ರವರದಲ್ಲಿ ಹೇಳಿದಾನೆ. ಏ ಹೋಗಲಿ, ಆಗಿನ ಕಾಲದ ಅನಸಿಂದ ಹಿಡಿದು ಇಂಥ ವಿಚಾರಕ್ಕೆ ಸಾಕಷ್ಟು ಮಾತುಗಳು ಬಂದಿದೆ, ನುಂಗಿದ್ರೆ ಹೊರಟೋಗುತ್ತೆ. ನಮ್ಮ ತಾಯಿಗ ಯಾವ ನಂಬೇಡ ಕಣೋ, ಯಾವ ನಿಂತರ್ದವನ ಯಾಮಾರಿಸ್ಬಿಟ್ಟು ಮಾತ್ರ ನಂಬಿಸ್ಬಿಟ್ಟ. ಅವನಿಗೆ ಅವಳಿ ಜವಳಿ ಮಕ್ಕಳು ಎಲ್ಲ ಸೇರ್ಕೊಂಡು ಮದುವೆ ಮಾಡಿಸ್ಬಿಟ್ರು. ಬೇಕಾಯ್ದು ಎಲ್ಲೇ, ನೀನು ನನ್ನ ಫ್ರೆಂಡ ದುಶ್ಮನ? ಅಪ್ಪ ನೀನು ಎದೆ ಮೇಲೆ ಕೈಕೊಂಡಳೋ, ನೀನು ನಿಂಗೆ ಅನ್ನಿಸ್ತಲ್ವಾ? ನನಗಾಗ್ತಿರೋ ಫೀಲೇ ಬೇರೆ. ಫಸ್ಟ್ ಟೈಮ್ ಪೊರೆ ಬಿಟ್ಟಿರೋ ಹಾವು, ಫಸ್ಟ್ ಟೈಮ್ ಹಾರೋದು ಕಲ್ತಿರೋ ಹಕ್ಕಿ, ಫಸ್ಟ್ ಟೈಮ್ ಜಿಂಕೆನ್ ಬೇಟಾಡಿದ ಚಿರತೆ ಥರ ಫೀಲ್ ಆಗ್ತಿದೆ. ಲೋ ಆ ಹೆಣ್ಮಗಿನ ಬಗ್ಗೆ ಯೋಚನೆ ಮಾಡಿದ್ರೆ ಎಡೆ ಎತ್ಕೊಂಡ್ಬಿಟ್ಟಿದ್ಯಲ್ಲೋ. ಹಳಿ ಅಂದರೆ ವರ್ತಮಾನದಲ್ಲಿ ವ್ಯವಹಾರ ಮುಗಿಸ್ಕೊಂಡ್ಬಿಟ್ಟಿದ್ದೀರಾ, ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ. ಹಾಂ ಉಮಾ, ಏನಿದು? ನೀವಿಂಥವ್ರು ಅಂತ ಗೊತ್ತಿರಲಿಲ್ಲ ರೀ. ನಾನು ಬೇರೆ
ನಿಂತಿದೆ ಸಾಲನು ತಡೆದಂತಿದೆ ನಿನ್ನನು. ಪರವಾಗಿಲ್ವೇ, ನಿನಗೂ ದೇವರು ದಿಂಡ್ರು ಮುಂಜಿ ಮದುವೆ ನಂಬಿಕೆ ಶುರುವಾಯ್ತು, ನೀನು ಒಂದು ಮದುವೆ ಮಾಡ್ಕೊಂಡ್ಬಿಡಪ್ಪ. ಜೀವನದಾಗ ಯಾರ ಜೊತೆಲಿರ್ಬೇಕು, ಚೆನ್ನಾಗಿದ್ದವಾಗೆ ಮದುವೆ ಮುಂಜಿ ಮಾಡ್ಕೊಂಡ್ಬಿಡ್ಬೇಕು. ನೋಡಣ್ಣ ಹೆಂಗಾಗೋಯ್ತು ನಮ್ಮ ಪರಿಸ್ಥಿತಿ, ನಮಗೆ ಯಾರಣ್ಣ ದಿಕ್ಕು. ರೌಡಿಸಮ್ಲಿದ್ದವರು ರೌಡಿಸಮ್ಲಿ ಸಾಧ್ಯ ಅಂತ ಹೇಳ್ತಾರೆ, ಆದ್ರೆ ನಾನು ಬದುಕು ತೋರಿಸ್ತೇನೆ. ಯಾಕೆ ತಾಳಿನ ಬಿಸ್ತಾ ಇದ್ದೀರಾ? ಹಾಕೊಂಡ್ರೆ ನಾಟಕ ನಿಜ ಆಗಲ್ವಲ್ಲ. ನನಗ ಇಲ್ಲ, ನಿಮ್ಮ ಅಜ್ಜಿಗೆ. ನಿಮ್ಗೆ ನನ್ ಚಪ್ಪಲ್ ಸೈಜ್ ನಿಮ್ಗೆ ಹೇಗೆ ಗೊತ್ತಾಯ್ತು? ಅವತ್ತು ಚಪ್ಪಲಿ ಅಂಗಡಿಯಲ್ಲಿ ನೋಡಿದೆ, ಈ ಲೂನಾ ಚಪ್ಪಲಿ ನೋಡ್ತಾ ಇದ್ರಿ. ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಸಂತೆ ಚೆನ್ನಾಗಿ ಬಾಳಿ. ನಿಮ್ ಕಡೆಯವ್ರು ಎಲ್ಲರೂ ಬಂದ್ರ? ಇನ್ನೊಬ್ರು ಬರ್ಬೇಕಾಗಿತ್ತು. ಯಾರು? ನಿಮ್ಮ ಹಳೆ ಲವರ? ತೋರಿಸ್ತೇನೆ. ಮದುವೆ ಮಾಡಿಕೊಂಡು ಹನಿಮೂನಿಗೆ ಹೋಗೋದು ಬಿಟ್ಟು ಹೆಂಡತಿನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದೀಯಾ ಸರ್? ಅದು ಅಂತೂ ಮದುವೆ ಆಯ್ತು ಅನ್ನು, ಸರಿಯಾಗಿ ಬೀಳಿ ಹಾಕಿದ್ದೀಯಾ? ಏನು ಓದಿದ್ದೀಯಮ್ಮ? ಪಿ ಯು ಸಿ ಸರ್. ಇರೋ ಅವಳು ಮಾತಾಡಲಿ. ಪಿ ಯು ಸಿ ಕಂಟಿನ್ಯೂ ಮಾಡಲಿಲ್ಲ. ಇವನು ಯಾರು ಅಂತ ಗೊತ್ತಿದೆಯಾ? ಸರ್ ಎಲ್ಲ ಡೀಟೇಲಾಗಿ ಹೇಳಿದ್ದೀನಿ. ಶಿನಪ್ಪ ಸರ್, ಟೀ ತಗೊಂಬಾರಪ್ಪ. ಟೀ ತಗೋತೀರ ಜ್ಯೂಸ್ ತಗೋತೀರ? ಎರಡು ತಗೊಂಬಪ್ಪ. ಸರಿ ಸರ್. ಅಂದರೆ ನಿನ್ನ ಪೂರ್ತಿ ಹಿಸ್ಟ್ರಿ ಕೇಳಿದ್ಮೇಲೂ ನಿನ್ನ ಮದುವೆ ಆಗೋ ಒಪ್ಕೊಂಡ್ಲ? ಸರ್ ಎಲ್ಲ ಬಿಟ್ಟಿದ್ದೀನಿಲ್ಲ ಸರ್. ಏನು ದೊಡ್ಡ ಕಲೆಕ್ಟರ್ ಕೆಲಸ, ಅದು ರಿಸೈನ್ ಮಾಡಿ ಬಿಟ್ಟಿದ್ದೀಯಾ ಅನ್ನೋ ಥರ. ಆಗಲಿ ಆಗಲಿ, ಒಳ್ಳೇದಾಗಲಿ, ಆದಷ್ಟು ಬೇಗ ಮಕ್ಕಳು ಮರಿ ಆಗಲಿ. ಏನು ಹೆಸರು ಅಂದೆ? ಉಮಾ ಸರ್. ಉಮಾ ನೋಡಮ್ಮ, ಉಮಾ ಇನ್ನು ನನ್ನ ಜವಾಬ್ದಾರಿ ಮುಗೀತು, ಇನ್ನು ಮುಂದೆ ನೀನೇ ಅವನನ್ನು ನೋಡ್ಕೋಬೇಕು. ಉಮಾ ನನ್ನ ಪಾಲ್ಗೆ ಸರ್ರೇ ಇಲ್ಲ. ಒಂದು ವಾರ ಇವನು ನೋಡಿಲ್ಲ ಅಂದರೆ ನನ್ನ ಮನಸ್ಸು ತಡೆಯಲ್ಲ. ಇನ್ಮೇಲೆ ನನ್ನನ್ನು ನೋಡಬೇಕು ಅಂದರೆ ನೀವು ಸಂಡೂರಿಗೆ ಬರಬೇಕು. ಯಾಕೆ ಸರ್? ಎಮ್ ಎಲ್ ಎ ಶಂಕರಪ್ಪನವರ ಕೊಡುಗೆ, ಅವರು ನನ್ನ ಸಂಡೂರಿಗೆ ವರ್ಗಾಯಿಸಿದ್ದಾರೆ. ನನ್ನ ಜಾಗಕ್ಕೆ ಬರೋರು ಹೇಗಿರ್ತಾರೋ ಅದಕ್ಕೆ ನೀನು ಇನ್ನಷ್ಟು ಹುಷಾರಾಗಿರಬೇಕು. ಇವನು ತುಂಬ ತರಲೆ ಏನಾದರೂ ಮಾಡಿದರೆ ನನಗೆ ಫೋನ್ ಮಾಡಮ್ಮ. ಏನಮ್ಮ ನಿನ್ ಗಂಡ ಹೆಸರು? ಆನಂದ್. ಮೌ ವರ್ಧನ ಸಕ್ಕರೆ ಅಮ್ಮ. ನೀನೇನಮ್ಮ ಲವ್ ಜಾಸ್ತಿ ಅಂಗ್ ಕರಿತಿಯಮ್ಮ? ಶಾರುಖ್ ಖಾನ್. ರೀ ನಾವ್ ನಾಟಿ ಕಡಿಪಿಟ್ಟಿಂದ ಕರೀರಿ. ಅದೇನ್ ಶಾರುಖ್ ಖಾನ್? ನೀವ್ಲೇ ಗುರು ಹೆಸರಲ್ಲ. ನಿನ್ ಹೆಂಡತಿ ಹೆಸರೇನಪ್ಪ? ಉಮಾ. ಅಪ್ಪ ನೀನ್ ಲವ್ ಅಲ್ಲಿ ಹೆಂಗ್ ಕರಿತಿಯಪ್ಪ? ವಿದ್ಯಾಬಾಲನ್. ಅದು ಡಡ್ಡಿ ಪಿಚರ್ ಕಣೋ, ಐಶ್ವರ್ಯ ತಿಕ್ಕೋ, ಐಶ್ವರ್ಯ ಕಡ್ಡಿ ಪುಡಿ ತಿಕ್ಕೋ. ಬೇಡ ಬೇಡ ಅಂತ ಇದ್ದ ಕಡೆಗೂ ಮದುವೆ ಆಗಿ ಹೋಯ್ತಲ್ಲಪ್ಪ. ಹಂಗಲ್ಲ ಕಣಲೆ, ಸುಳ್ಳು ಮೇಲೆ ಸುಳ್ಳು ಮಲಗಿಸಿ, ಆ ಸುಳ್ಳಿಗೆ ಇನ್ನೊಂದು ಸುಳ್ಳು ಹುಡ್ಸಿ, ಆ ಸುಳ್ಳಿಗೆ ನಾಮಕರಣ ಮಾಡಿ ಕಡ್ಡಿ ಪುಡಿ ಮದುವೆ ಮಾಡಿಸೋದಕ್ಕೆ ಸಾವಿರಾರು ಸುಳ್ಳು ಆಗ್ಬಿಡ್ತಪ್ಪ. ಸ್ವೀಟ್ ಅಲ್ಲ ಯಾಕೋ ತಂದಿದ್ದೀರಾ?
ಒಂದ್ ಮೂರ್ ಪೆಗ್ಗು, ಎರಡ್ ಪ್ಲೇಟ್ ಚಿಲ್ಲಿ ಚಿಕನ್ ಇಟ್ಟಿದ್ರೆ ಆಗೋಗಿರೋದಲ್ಲ, ಏನ್ತಾಲೆ ಉಪಯೋಗಿಸ್ತೀರ ನೀವೆಲ್ಲ? ಹುಡುಗಿ ಯಾವ ಜಾತಿ ಗೊತ್ತಾ ನಿಂಗೆ? ಏ ಹೌದಪ್ಪ, ನಾನು ಕೇಳಲ್ಲ ಯಾವ ಜಾತಿನ ಯಾವ್ರ ಬೇಡಲ್ಲ. ಹೆಣ್ಣೊಂದು ಜಾತಿ ಗಡ್ಡ ನಿಂಗ ಅಲ್ಲಾಡ್ತದೆ ಅಣ್ಣ. ಫಸ್ಟ್ ಟೈಮ್ ರಿಹರ್ಸಲ್ ಟೇಕ್ ಮಾಡಕ್ ಬರ್ತವ್ರೆ, ರಂಗ ಮಂಚ ಪೂರ್ತಿ ಅಲ್ಲಾಡ್ತೇವೆ. ಏ ಸ್ವಲ್ಪ ಒಂದ್ ಕಟಿಂಗ್ ಪೇರ್ ತಗೊಂಡ್ ಟೇಕ್ ಮಾಡಲ್ಲ ಮನೆಯಲ್ಲ. ಮಗ, ನೀವಿಬ್ರು ನಟರಾಜ ಲಾಡ್ಗೋಗಿ ಮುಡಿ ಕೊಟ್ ಬರ್ತಾ ಇದ್ರೇನಪ್ಪ? ನಡ ಕಡ್ಡಿ ಪುಡಿ ಸೀಳ್ದಾರಲ್ಲಿ ಹೋಗಿರ್ಬೋದಮ್ಮ, ಆದ್ರೆ ಅವನು ಮುಳ್ಳು ಚುಚ್ಕೊಂಡಿಲ್ಲಮ್ಮ. ನಂಬಲ್ಲ, ಬೇಗ ಕಟ್ ಮುಗಿಸೋ, ನನ್ ಮಗ ಬಂದ್ ನೋಡ್ರೆ ಎಲ್ಲ ಕಿತ್ ಬಿಸಾಕ್ತಾನೆ. ಅವನೇನ್ ಕಿತ್ತಾಕೋದು, ಬೆಳಗ್ಗೆ ಅದೇ ಉದುರೋಯ್ತದೆ. ನೀನ್ ಹಂಗೆ ಟೈಟ್ ಮಾಡ್ದಂಗೆ ಕೆಳಗೋಗ್ಬಿಟ್ಟು ಮಾರ್ನಿಂಗ್ ಸೋ ಮಿಡ್ನೈಟ್ ಸೋ ಎಲ್ಲ ನೋಡ್ಕೊಂಡ್ಬಿಟ್ಟಿದ್ಯಾ, ಬೇಗ ಟೈಟ್ ಮಾಡ್ಕೋಬಾಗ. ಏನ್ರ ಇದೆಲ್ಲ? ನಾ ಬಡ್ಕೊಂಡೆ ಯಾವ್ದಾರ ಫೈವ್ ಸ್ಟಾರ್ ಹೋಟ್ಲ ರೂಮ್ ಬುಕ್ ಮಾಡ್ತೀನಿ ಅಂತ. ರೂಮ್ ಅಲ್ಲಿ ಆಗಲ್ಲಪ್ಪ. ನೋಡಪ್ಪ, ಒಳ್ಳೆ ಆಯುಧ ಪೂಜೆ ಲಾರಿನ ಅಲಂಕಾರ ಮಾಡ್ದಂಗ್ ಮಾಡ್ ನೋಡಪ್ಪ. ಹೇಳಿ ಅಂದ್ರೆ ಕತ್ರಿನು ನಿಮ್ದೆ, ಟೇಪ್ ನಿಮ್ದೆ, ತೊಂಡು ಈ ಶಾಸ್ತ್ರನು ಯಶಸ್ವಿಗೊಳಿಸು. ಗಬ್ಬನ ಮಗನೇ, ಮಗ ಏನ ಇದಲ್ಲ, ಸ್ನೇಹಿತರು ಎಲ್ಲಾ ಜಾಗದಲ್ಲೂ ಸಾಥ್ ಕೊಡ್ಬೋದಾ? ಇದೊಂದ್ ಜಾಗದಲ್ಲಿ ಮಾತ್ರ. ಐ ಆಮ್ ಸಾರಿ. ನಿಮ್ಮ ರಂಗ ಪ್ರವೇಶ ಯಶಸ್ವಿ ಆಗಲಿ. ನಿಂದು ರಂಗ ಪ್ರವೇಶ ಆಗಿದೆಯಾ ಅಪ್ಪ? ಮೊದಲೇ ಬೀದಿ ನಾಟ್ಕಾಡೋನು, ಅವನ್ಗೆ ಯಾಕೆ ರಂಗ ಪ್ರವೇಶ? ಮೋರಿ ಜಾಗ ಸಿಕ್ಕಿದ್ರೆ ಸಾಕು, ಅಲ್ಲೇ ಅಪ್ಪ. ನಾವು ಬಹುಮುಖ ಪ್ರತಿಭೆಗಳಪ್ಪ. ನಡಿಯಪ್ಪ. ಅರದ ಕಡ್ಡಿಪುಡಿ, ಇವತ್ತಿನ ರಥಿ ಮನ್ಮಥ ಯುದ್ಧದಲ್ಲಿ ಆ ರಣರಂಗದಲ್ಲಿ ನೀನು ಜಯಶಾಲಿ ಆಗ್ಬೇಕು ಕಡು. ನಿನ್ನ ಬಾಣ ನಡಿಯಪ್ಪ. ಆನಂದ, ನಿನ್ನ ಫಸ್ಟ್ ನೈಟ್ಗೆ ನನ್ನ ಸ್ಮಾಲ್ ಕಾಣಿಕೆ. ಗಬ್ನನ್ ಮಕ್ಳು ಕಣ ನೀವು. ಥೂ 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 ಥೂ. ಏ ಲೊಡ್ಡೆ ತಗೋ ಒಂದ್ ಶರ್. ಆನಂದಿ ತುಂಬಾ ಒಳ್ಳೆಯವನ. ಸರಿ ಬರ್ತೀನಿ. ಆಮೇಲೆ ಏನ್ ಸಮಾಚಾರ ಹೇಳ್ಬೇಕು? ಚೆನ್ನಾಗಿದ್ದೀರಾ ನೀವು? ಚೆನ್ನಾಗಿದ್ದೀನಿ. ಏನಿವಾಗ? ತುಂಬಾ ಚೆನ್ನಾಗಿದೆ ಹಾಡು. ಹಳೆ ಹಾಡು. ನಾನು ಹೊಸದ ಅನ್ಕೊಂಡೆ. ಇಲ್ಲ ರೀ, ಅದು ನನ್ನ ಸೀರೆ ಚೆನ್ನಾಗಿದೆಯಾ? ಅಜ್ಜಿ ಕೊಡ್ಸಿದ್ದು, ಮೂರ್ ಸೀರೆ ಕೊಡ್ಸಿದ್ರು, ಒಂದು ಮದ್ವೆಗೆ, ಒಂದು ರಿಸೆಪ್ಷನ್ಗೆ, ಮತ್ತೆ ಒಂದು ಪ್ರಸ್ತಕ್ಕೆ. ಪ್ರಸ್ತಕ್ಕೆ ಯಾರು ಸೀರೆ ಕೊಡಿಸ್ತಾರೆ? ಓ, ಪ್ರಸ್ತಕ್ಕೆ ಸೀರೆ ಬೇಡವಾ? ನೀವು ಎಷ್ಟು ಗಂಟೆ ಮಲ್ಗೋದು? ಯಾಕೆ ಅವತ್ ರಾತ್ರಿ ಇದೆಲ್ಲ ಕೇಳಿಲ್ಲ? ಹಾ, ಅವತ್ ರಾತ್ರಿ ಅಂತ ನೆನಪಾಯ್ತು. ರೀ, ಅವತ್ತು ಏನಾಯ್ತು? ನಾನ್ ಹೇಳಲ್ಲಪ್ಪ. ರೀ ಪ್ಲೀಸ್. ಅವತ್ತು ಹೆಂಗ ಆಡ್ತಿದ್ರಿ ಗೊತ್ತಾ ನೀವು? ಆಪಲ್ ಕಟ್ ಮಾಡ್ಕೊಡಿ. ನಿಮ್ಗೆ ತುಂಬಾ ಹಸಿವಾಗಿರ್ಬೇಕು. ನೀವು ಮಧ್ಯಾಹ್ನ ಬೇರೆ ಸರಿಯಾಗಿ ಊಟ ಮಾಡಿಲ್ಲ. ಆ ವೆಜಿಟೇಬಲ್ ಪಲಾವು ಅಷ್ಟು ಚೆನ್ನಾಗಿರ್ಲಿಲ್ಲ. ತಗೊಳ್ಳಿ, ತಿನ್ಸಲ್ವಾ? ಇನ್ನೊಂದು ಸ್ವಲ್ಪ. ಏಯ್, ನಿನಗೆ ಮಚ್ಚೆ ಇದೆಯಲ್ಲ. ಒಂದು ಎರಡು ಮೂರು, ಈ ತುಟಿ ಪಕ್ಕದಲ್ಲಿ ಇದೆಯಲ್ಲ, ಈ ಮಚ್ಚೆಗೆ ನನ್ನ ಹೆಸರಿಡು ಕಡ್ಡಿ ಅಂತ. ನಾನ್ ಕಡ್ಡಿ ಅಂತ ಕರೆಯಲ್ಲ. ಸರಿ, ಪುಡಿ ಅಂತ ಕರಿ. ಯಾಕೆ? ಏನ ಚಪ್ತ? ಮನೇಲಿ ಇಲಿ ಇದೆಯಾ? ಇಲಿನಾ? ಚಿಚೆ, ನಮ್ಮ ಮನೇಲಿ ಇಲಿ ಇಲ್ಲ, ಹುಲಿ ಇದೆ. ಹೌದಲ್ಲ? ಓಹೋ, ಏನೋ ಇಟ್ಬಿಟ್ಟಿದ್ದಾರೆ. ರೌಡಿಸಂ ಬಿಟ್ಟಿದ್ದೀರಾ ನೀವು? ಅದು ಇದು ಇದು ಜಿಂಕೆ ಕೆಲಸ, ಎಲ್ಲ ಬಿಸಾಕು ಅಂತ ಹೇಳಿದ್ರೆ ಇಲ್ಲೇ ಇಟ್ಬಿಟ್ಟಿದ್ದಾನೆ. ಬೆಳಿಗ್ಗೆ ಎಲ್ಲ ಕ್ಲಿಯರ್ ಮಾಡ್ಬಿಡ್ತೀನಿ. ನೀವ್ ಏನ್ ಕ್ಲಿಯರ್ ಮಾಡ್ಬೇಕಾಗಿಲ್ಲ, ಬೆಳಿಗ್ಗೆ ನಾನ್ ತೂಕಕ್ಕೆ ಹಾಕ್ತೀನಿ. ಸರಿ, ಯಾವ್ದನ್ ಬೇಕಾದ್ರೆ ತೂಕಕ್ಕೆ ಹಾಕು, ಆದ್ರೆ ಈ ಲಾಂಗ್ ಒಂದ್ ಬಿಟ್ಟು. ಯಾಕೆ, ಅಂತದ್ ಏನ್ ಸ್ಪೆಷಲ್? ಅದು ನನ್ನ ಮರ್ಡರ್ ಮಾಡಕ್ ಟ್ರೈ ಮಾಡಿದ್ರು, ಕಣ್ಣು ಕಾರ್ದ ಪುಡಿ ಹಚ್ಬಿಟ್ಟು ಹೊಡಿತಾ ಇದ್ರು. ಆ ಹುಡುಕಾಟದಲ್ಲಿ ನನಗೆ ಈ ಲಾಂಗ್ ಸಿಕ್ತು. ಅವತ್ತಿ ಸಿಗದೆ ಹೋಗಿದ್ರೆ ಅವತ್ತೇ ನನ್ನ ಪ್ರಾಣ. ಇದು ನನ್ನ ಪ್ರಾಣ ಕಾಪಾಡಿದ ಲಾಂಗ್, ನನ್ನ ಲಕ್ಕಿ ಲಾಂಗ್. ಏ ಉಮಾ, ಯಾಕೆ ತಿರ್ಗ ಇದನ್ನ ಮುಟ್ಟಲ್ಲ ನೋಡು. ನೀವೊಂದ್ಸಲ ಇಟ್ಟು ನೋಡು ನೋಡು ನೋಡು, ನಾನಿದ್ದೀನಿ, ಧೈರ್ಯವಾಗಿ ಹಿಡ್ಕೋ.
ತುಂಬಾ ಬೇರ್ತೇನಲ್ಲ. ನೀ ಬೆಳಿಗ್ಗೆ ಆನಂದ ತಗೊಳ್ತಲ್ಲ, ತುಂಬಾ ಇಷ್ಟ ಆಯ್ತು. ಇಲ್ಲ, ನಿಜ ಹೇಳ್ತಾ ಇದ್ದೀನಿ, ನನ್ನ ಮಕ್ಕಳು ನನ್ನ ಫ್ರೆಂಡ್ಸ್ ನನ್ನ ಯಾರು ಅಂಕರಿ ಅಲ್ಲ. ಆನಂದ ಎಷ್ಟು ಚೆನ್ನಾಗಿದೆ ಹೆಸರು. ಓಕೆ, ನಾನು ಪ್ರೀತಿಯಿಂದ ಅದೇ ತರ ಕರಿತೀನಿ. ಆನಂದ, ಆನಂದ, ಆನಂದ. ಏ ಚಿಚಿ, ಹಂಗಲ್ಲ ಕರಿಬೇಡ ನೀನು. ಯಾಕೆ? ಕೋರ್ಟಲ್ಲಿ ಹಿಂಗೆ ಕರೆಯೋದು? ಅದೊಂದೇ ಜಾಗದಲ್ಲಿ ನೋಡು, ನನ್ನ ಹೆಸರು ನಾನು ಯಾವಾಗ ಕರೆಯೋದು? ಆನಂದ ಅಲಿಯಾಸ್ ಕಟಿಪುಡಿ, ಬನ್ನಿ ಕಟ್ಕಡೆ ಬಂದು ನಿಂತ್ಕೊಳ್ಳಿ. ಛೇ, ಸಾಕಪ್ಪ, ಈ ಕೋರ್ಟು, ಈ ಪೊಲೀಸು ಹೊಡೆದಾಟ, ಛೇ ಸಾಕು ಸಾಕಾಗೋಯ್ತು. ಹೆದರ ಬ್ಯಾಡ್ರಿ ಅಂತ ಗಂಡಗ ಧೈರ್ಯ ಕೊಟ್ಟಲ್ರಿ, ಹಗ್ನಗಾರತಿ ಮಾ ಚತುರ ಬಿಗುತಿ. ಹೆದರ ಬ್ಯಾಡ್ರಿ ಅಂತ ಗಂಡಗ ಧೈರ್ಯ ಕೊಟ್ಟಲ್ರಿ, ಹಗ್ನಗಾರತಿ ಮಾ ಚತುರ ಬಿಗುತಿ. ಹೆದರ ಬ್ಯಾಡ್ರಿ ಅಂತ ಗಂಡಗ ಧೈರ್ಯ ಕೊಟ್ಟಲ್ರಿ. ನೀವು ಹೋಗಿ, ದುಡ್ಡು ಕೊಟ್ಟು ಕಳ್ಸಪ್ಪ ಅವ್ರಿಗೆ. ಮಂಜು, ಆನಂದ, ಪೊಲೀಸ್ನವರು ಪ್ರವೀಣ್ ಹಿಡ್ಕೊಂಡು ಹೋಗ್ಬಿಟ್ಟವ್ರೆ. ಸ್ಟೇಷನ್ಗೆ ಬಂದು ಮಾತಾಡು, ದುಡ್ಡೇನಾದ್ರೂ ಕೇಳಿದ್ರೆ ಇದನ್ನ ಅಡ ಇಟ್ಬಿಟ್ಟು ಬಿಡ್ಸ್ಕೊ ಬಂದ್ಬಿಡು. ಇಲ್ಲ ಮಂಜಕ್ಕ, ನಾನು ಹೋಗಲ್ಲ, ನೀನು ಬಿಡ್ಸಕ್ ಹೋಗ್ಬೇಡ. ಕ್ರೈಮ್ನವ್ರಿಗೆ ಇದು ಅಭ್ಯಾಸ ಆಯ್ತು ಅಂದ್ರೆ ಎರಡು ತಿಂಗಳಿಗೆ ಒಂದ್ಸತಿ ಬಂದು ತಕೊಂಡೋಗಿ ಸುಮ್ಮನೆ ದುಡ್ಡು ಕೇಳ್ತಾ ಇರ್ತಾರೆ. ನೀನ್ ಹೋಗು, ಎರಡು ದಿನ ಆದ್ಮೇಲೆ ಅವರೇ ಬಿಟ್ಟು ಕಳಿಸ್ತಾರೆ. ನೀನ್ ಬಂದು ಮಾತಾಡಿದ್ರೆ. ಇಲ್ಲ ಮಂಜಕ್ಕ, ನಾನು ಹೋಗಲ್ಲ, ಅದೆಲ್ಲ ಬಿಟ್ಬಿಟ್ಟಿದ್ದೀನಿ. ನೀನ್ ಹೋಗು. ಸರಿ ರೀ. ಪಾಪ ರೀ, ಸ್ಟೇಷನ್ಗೆ ಹೋಗಿ ಬಿಡ್ಸ್ಕೊಂಡು ಬರ್ಬೋದಿತ್ತಲ್ಲ. ನಾನು ಹೋಗ, ನಾನು ಬಿಡಿಸ್ತೀನಿ. ನನ್ನ ಶಿಷ್ಯ ಅಂತೇಳಿ ಇನ್ನೊಬ್ಬನ ಹೊಡೆದು ಅಂದರಾಗ್ತಾನೆ, ತಿರ್ಗ ಹೋಗಿ ಬಿಡ್ಸ್ಕೊಂಬರ್ಲ. ಯಾವನಿಗೆ ಬೇಕಾದಲ್ಲ. ಹಲೋ ಕಟ್ಟಿ, ಲೊಡ್ಡೆ ಹೋಗ್ಬಿಟ್ಟ ಕಣ. ಯಾರು ಮಾಡಿದ್ದು? ಶಿವನಹಳ್ಳಿ ಗೋಪಿ, ಆರ್ಮುಗ, ಎಲ್ಲ ಚೈಲ್ಡ್ ಹುಡ್ಕೋಣ. ಶಂಕರಪ್ಪ ವ್ಯವಹಾರ ಮಾಡ್ಬಿಟ್ಟ ಕಡ್ಡಿ. ಹೊಸ ಎ ಸಿ ಪಿ ಬಂದಿದ್ದಾನೆ, ನಾಳೆ ಎಲ್ಲ ರೌಡಿಗಳನ್ನ ಒಂದ್ ಕಡೆ ಸೇರಿಸ್ತಾ ಇದ್ದಾನೆ. ನೀನು ಹೋಗೊಂದ್ಸತಿ ಮುಖ ತೋರಿಸಿ ಬಂದ್ಬಿಡು. ಸರಿ ಇಲ್ಲ, ಅವನು ಡೇಂಜರ್ ನನ್ನ ಮಗ ನೋಡು, ಆ ಸರ್ಪಂಗ್ ಹಲ್ಕಿತ್ ಕಳ್ಸೋನೆ.
ಸ್ಪಾಟ್ನಾಗ ಸರ್. ಗುಲಾಲು ಸರ್. ಸರ್ ಭೂಸಾ ಅಂತ, ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀನಿ ಸರ್. ಸರ್ ನನ್ನ ಹೆಸರು ಹೊಟ್ಟೆ ನಾಗ ಅಂತ. ಪೀಟ್ರಿ ಸರ್. ಏನು ಕೆಲಸ ಮಾಡ್ತಾ ಇದೀಯಾ ಸರ್? ರೌಡಿಸಮ್ ಎಲ್ಲ ಬಿಟ್ಟು ಡ್ಯಾನ್ಸ್ ಹೇಳ್ಕೊಡ್ತೇನೆ ಸರ್. ಡ್ಯಾನ್ಸಾ? ಹೇಳ್ಕೊಡ್ತೇನೆ ಸರ್. ಎಲ್ಲಿ ಮಾಡು ಸರ್? ಅದು ಏಯ್ ಮಾಡ, ಇದನ್ನ ಹೇಳ್ಕೊಡ್ತೀಯ? ನಮ್ಮ ಅಪ್ಪ ಅಮ್ಮ ಎಲ್ಲ ಸತ್ತೋದ್ರು ಸರ್, ನನ್ನ ಹೆಂಡತಿನೂ ಸತ್ತೋಗ್ಬಿಟ್ಲು ಸರ್. ಏಯ್ ಅದಕ್ಕೆ ಸಂತೋಷ ಪಡಬೇಕು, ಯಾಕೆ ಅಳ್ತೀಯ? ಹೋಗ, ನನ್ನ ಹೆಸರು ಮುಸ್ತಾಕ್ ಅಂತ. ಕಳಸ ಅವನ್ನ, ಹೋಗ. ಏಯ್ ನೀನ್ ಕೊಯ್ಯ ಅಲ್ವೇನಾ? ಅಲ್ಲ ಸ್ವಾಮಿ, ನನ್ನ ಹೆಸರು ಗುಮ್ಗುಮ್ ಸ್ವಾಮಿ. ಗುಮ್ಗುಮ್ ಸ್ವಾಮಿನ? ಹೌದು ಸ್ವಾಮಿ. ಏನೋ ಇದು ಅವತಾರ? ಮೈ ಮೇಲೆ ದೇವ್ರು ಬರುತ್ತೆ ಸ್ವಾಮಿ, ಅದಕ್ಕೆ ಜನ ನನ್ನ ದೇವ್ರು ಅಂತ ಸ್ವಾಮೀಜಿ ಮಾಡಿದ್ದಾರೆ. ಮೈ ಮೇಲೆ ದೇವ್ರು ಬರುತ್ತ? ಹೌದು ಸ್ವಾಮಿ. ನನ್ನ ಮಗನೇ ರೇಪಿಸ್ಟ್, ನನ್ನ ಮಗನೇ, ಈ ಸರಿ ತಗಲಾಕೋ, ದೆವ ಬರಿಸ್ತೇನೆ. ನನ್ನ ಆಶೀರ್ವಾದ ನಿಮ್ಮ ಮೇಲೆ. ಸುತ್ತ ಮುಟ್ತೀನಿ, ಹೋಗ ಲೋಫರ್. ಸರ್ ವೀರೇಂದ್ರ ಅಲಿಯಾಸ್ ಈರಿ ಅಂತ. ಏಯ್ ಬರ. ಏಯ್ ಅಲೇರ. ಏಯ್ ಹೋಗ, ಗಬ್ಬು ವಾಸನೆ ನಿಂತ್ಕೊಳ್ಳಿ. ಮಾದಯ್ಯ ಸರ್ ಕೊಡಿ ಅವ್ರಿಗೆ, ಹೊಡ್ಕೊಳ್ಳಿ. ಏಯ್ ಹೊಡ್ಕೊಳ್ಳ. ಹಲೋ ಜಿಂಕೆ, ಯಾಕೆ ಅವಸರ ಬಿಡ್ತೀಯ? ಅಲ್ಲೇ ಪ್ರಸಾದನ ಕೊಡ್ತಾವ್ರೆ, ಕೊಡಿ ಹೋಗುವಂತೆ. ನಂಗೆ ತಡ್ಕೊಳಕ್ ಆಗ್ತಿಲ್ಲ ಕಣ, ನಾನು ಹೋಗ್ಬಿಡ್ತೀನಪ್ಪ. ಮಿಕ್ಕಂಡು ಸುಮ್ಮನೆ ಇರು. ಆಯ್ತು ಹೋಗು. ಓಕೆ, ಅಲ್ಲಿ ಕಾಲ್ ಬ್ಯಾಕ್ ಇನ್ ಎ ಮಿನಿಟ್. ಏನು ಕೆಲಸ ಮಾಡ್ತಾ ಇದೀಯ? ಸರ್ ಸಿನಿಮಾ ಸರ್, ಸಿನಿಮಾ ಕ್ಯಾಶಿಯರ್ ಸರ್. ವಜ್ರೇಶ್ವರಿ ಕಮೆನ್ಸು, ಜಯಣ್ಣ ಕಮೆನ್ಸು, ಸೂರಿ ಟಾಕೀಸು ನೋಡ್ತಾ ಇದ್ದೀನಿ, ಇರಲ್ಲಿ. ಆಮೇಲೆ ಪೈಲ್ಸ್ಗೆ ಮತ್ತೆ ಕಾಮಾಲೆ ರೋಗಕ್ಕೆಲ್ಲ ಔಷಧಿ ಕೊಡ್ತೀನಿ ಸರ್. ಔಷಧಿ ಕೊಡ್ತೀಯ ಮಗನೇ? ನೀ ಡಾಕ್ಟ್ರ? ಇಲ್ಲ ಸರ್. ಏಯ್ ತೆಗೆಯೋ ಶರ್ಟ್ ಆಚೆಗೆ. ಸರ್ ಏಯ್, ನಿನ್ನ ಹೆಸರು ಜಿಂಕೆ ಅಲ್ವೇನಾ? ಓ ಸರ್ ಇಲ್ಲಿ ಒಂದ್ಸರಿ ಓಡ ನೋಡೋಣ. ಇಲ್ಲ ಸರ್ ಆಗಲ್ಲ ಸರ್, ನರ ಕಟ್ ಮಾಡ್ಬಿಟ್ರಲ್ಲ ಸರ್. ಒಂದ್ಸರಿ ಓಡ ತಾಯಣಿಗೂ ಆಗಲ್ಲ ಸರ್. ಓಡ ಅಲ್ದೆ ಬಿಸ್ಟಳ ಕಟ್ಟಿ ಬಾರ. ನಿನ್ನ ಹೆಸರು ಬದಲಾಯಿಸ್ಕೊಳ್ಳಲಿ. ಹೌದು, ನಿನ್ ಗ್ಯಾಂಗಲ್ಲಿ ಇನ್ನೂ ಸುಮಾರು ಜನ ಇರ್ಬೇಕಲ್ವಾ ಸರ್? ಎಲ್ಲ ಮಾಡ್ರಾಬಿಟ್ರೆ ಸರ್, ಉಳಿದವರೆಲ್ಲ ಬಂದಿದ್ದೀವಿ ಸರ್. ಕಡ್ಡಿ ಪುಡಿ ಬಂದಿದಾನ? ಬಂದವ್ನು ಸರ್, ಬಂದ ಎಲ್ಲ ಇದಾರೆ ಸರ್. ಬಾಪ್ಪ ಮಾತಾಡ್ಸೋಣ ಬಾ. ಸರ್ ಕಾಡ್ತಾ ಒಂದಿನ ಸರ್. ಎಸ್. ಏಯ್ ಬಾ. ನಮಸ್ಕಾರ ಸರ್. ಆನಂದ್ ಅಲಿಯಾಸ್ ಕಡ್ಡಿ ಪುಡಿ, ರೌಡಿ ಹಳೆ ಪಂಟರು ಡಾನ್ ಅಂತ ಹೇಳ್ಕೊಳ್ಳೋ ಚಾನ್ಸೇ ಇಲ್ಲ. ಅಷ್ಟು ಡೀಸೆಂಟ್ ಆಗಿದೆಯಾ? ರೋಲ್ ಕಾಲ್ ನಿಂತೋಗಿದ್ರೆ ಹೊಟ್ಟೆಪಾಡ್ಗೆ ಏನ್ ಮಾಡ್ತೀಯಾ? ರೇಣುಕಾ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲಿ ಮನೆ? ಚಾಮರಾಜಪೇಟೆ. ಮದುವೆ ಆಗಿದೆಯಾ? ಆಗಿದೆ ಸರ್. ಬೇರೆ ಆಕ್ಟಿವಿಟೀಸ್? ಏನಿಲ್ಲ ಸರ್. ನಮಸ್ಕಾರ ಸರ್. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಹೆಂಗಿದೆ ಹೊಸ ವಾತಾವರಣ? ನಿಧಾನ ಕಂಟ್ರೋಲ್ಗೆ ಬರ್ತಾ ಇದೆ. ಹಳೆ ಹುಳುಗಳು ಹೊಸ ಮುಖಗಳು ಯಾವುದು ಇರಬಾರ್ದು. ಸಿಟಿನ ಟೋಟಲ್ ಕ್ಲೀನ್ ಮಾಡ್ಬಿಡಿ. ಕಡ್ಡಿ ಪುಡಿ ದಣಿ, ಕಡ್ಡಿ ಪುಡಿ ಬಹಳ ಒಳ್ಳೆ ಹುಡುಗ, ಎಲ್ಲ ಬಿಟ್ಬಿಟ್ಟಿದಾನೆ. ಆಮೇಲೆ ಈ ಡಾಲರ್ಸ್ ಕಾಲೋನಿ ಒಳಗೆ 60-40 ಡೈಮೆನ್ಷನ್ ಅಲ್ಲಿ ಒಂದು ಅದ್ಭುತವಾದ ಡೂಪ್ಲೆಕ್ಸ್ ಮನೆ ಕಟ್ಟವ್ರೆ. ಏನ ಹೊಡ್ಬೋದಾ? ಹೋಗು. ಈ ಕೆಲಸ ಮುಗಿದ್ಮೇಲೆ ಆ ACP ನಮ್ಮ ಬಗ್ಗೆ ಏನ್ ತಿಳ್ಕೊಂಡಿದೆ ಅಂತ ಅರ್ಥನೇ ಆಗ್ತಿಲ್ಲ. ಸ್ವಲ್ಪ ಮರ್ಯಾದನೆ ಕೊಡಲ್ಲ ಅಂತ ಮಾಡ್ಬಾರ್ದು ತಪ್ಪ ನಾವೇನ್ ಮಾಡ್ಬಿಟ್ಟಿವ? ನೀನು ಮಹಾತ್ಮ ಕೆಂಟಕಿ ಕರ್ನಲ್ಲು, ನಿನಗೆ ಸಲ್ಯೂಟ್ ಹೊಡೆದ್ಬಿಟ್ಟು ಪ್ರಶಸ್ತಿ ಕೊಡ್ತಾರೆ ನಡೆಯಮ್ಮ. ಮತ್ತೆ ಶುರು ಮಾಡ್ಬಿಡ್ಲಾ? ಆ ನನ್ನ ಮಗ ACP DCP ಎಲ್ಲ ಮನೆ ಮುಂದೆ ಬಿದ್ದಿರ್ಬೇಕು. ಅಪ್ಪ ಎಲ್ಲ ಚೆನ್ನಾಗಿದೆ ಕಣ, ಮರ್ತು ಬಿಡು. ಅಪ್ಪ ನಂಗೆ ಒಟ್ಟೆಸ್ತಿದಪ್ಪ, ನಡೆಯೋ. ಹೇ ಸರ್ಪ ನಡೆಯೋ, ಸಂಪಂಗಿ ರಾಮಂಗಿರ ಸಿದ್ದಪ್ಪ ನೋಡ್ಲು ನಡೆ. ತಲೆಗೆ ಎಣ್ಣೆ ತುಂಬಾ ಚೆನ್ನಾಗಿ ಹಾಕ್ತೀರಾ? ಇನ್ನೇನೇನ್ ಬರುತ್ತೆ? ಹಲೋ ಹಲೋ, ಯಾರು? ಹಲೋ, ಇದು ಕಡ್ಡಿಪುಡಿ ಮನೆನಾ? ಡೇಸಿ ನೀ ಯಾಕೆ ಇಲ್ಲಿ ಬರಕೋದೆ? ಯಾಕೆ ಬರಬಾರ್ದಾಗಿತ್ತ? ಅವತ್ ನೀನ್ ನನ್ ಜಾಗಕ್ಕೆ ಬಂದಿದ್ದೆ, ಇವತ್ ನಾನ್ ನಿನ್ ಜಾಗಕ್ಕೆ ಬರಬಾರ್ದಾ? ಬರಬಾರ್ದಂತಲ್ಲ, ಏನ್ ಸಡನ್ ಆಗಿ? ನೀ ನನ್ನ ಕೆಟ್ಟ ಜಾಗದಿಂದ ಬಿಡಿಸಿದ್ಯಲ್ಲ, ಇವಾಗ ಲೈಫ್ ಸೂಪರ್ ಆಗಿದೆ ಗೊತ್ತಾ? ನಾನ್ ಡಾನ್ಸ್ ರಿಯಾಲಿಟಿ ಶೋ ನಲ್ಲಿ ಗೆದ್ದೆ, ಈ ಟ್ರೋಫಿ ತೋರ್ಸಕ್ ಬಂದಿದ್ದೀನಿ. ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ. ಡೈಸಿ ಇವ್ಳನ್ ಹೆಂಡತಿ ಉಮಾ ಅಂತ.
ನಿನಗ್ ಮುಂಚೆನೆ ಮದ್ವೆ ಆಗಿತ್ತ? ಅಕ್ಕ ಕ್ಯೂಟ್ ಆಗಿದ್ದಾಳೆ. ಅಕ್ಕ ಅಂತ ಕರಿಬೇಡ. ಯಾರಿವಳು? ಡೈಸಿ ಅಂತ. ಅಮ್ಮ ಹೇಳ್ತೀನಿ, ಕಾಫಿ ಏನಾದ್ರು ತಗೋತೀಯ? ನಿಂಗೆ ಮದ್ವೆ ಆಗಿದೆ ಅಂತ ಗೊತ್ತಾದ್ಮೇಲೆ ನಂಗೆ ವಿಷ ಕುಡಿಬೇಕು ಅನ್ನಿಸ್ತಾ ಇದೆ. ಅಕಸ್ಮಾತ್ ನೀನ್ ಇವಳಗ್ ಡೈವೋರ್ಸ್ ಕೊಟ್ರೆ ನನ್ನ ಮರಿಬೇಡ. ಡೈಸಿ ನೀನ್ ಹೊಡ್ಬೋದಲ್ಲ. ಡೋಂಟ್ ಬಿ ಸೋ ರೂಡ್. ಓಕೆ, ಅಟ್ ಲೀಸ್ಟ್ ಒಂದ್ ಫೋಟೋ ತಗೋಬೋದಾ? ಪ್ಲೀಸ್ ಒಂದ್ ಫೋಟೋ ತೆಗಿತೀರಾ? ಕ್ಯಾಮ್ರಾಗೆ ಅಲ್ಲಿ ನೀವು ನಿಂತ್ಕೊಳ್ಳಿ. ಓಕೆ, ಸ್ವಲ್ಪ ನಗ್ರಿ. ಥ್ಯಾಂಕ್ ಯು. ಓಕೆ, ನೀನು ಹೊರಡು. ಓಕೆ, ಬಟ್ ನಾನು ಅವಾಗವಾಗ ಬರ್ಬೋದಲ್ಲ? ನೀ ಮೊದಲು ಹೋಗು, ಆಮೇಲೆ ಯೋಚನೆ ಮಾಡೋಣ. ಅಕ್ಕ ಎಷ್ಟು ಕ್ಯೂಟ್ ಆಗಿದ್ದೀರಾ, ಯಾಕೆ ಆ ಥರ ಜಾಗಕ್ಕೆ ಹೋಗಕ್ ಬಿಡ್ತೀರಾ? ಕಂಟ್ರೋಲ್ ಅಲ್ಲಿ ಇಡಬೇಕು, ಓಕೆನಾ? ಡೈಸಿ ನೀನು ಹೊರಡು ಬಾ. ಕಾಲ್ ಮಾಡಿ, ನನ್ನ ಫೋನ್ ನಂಬರ್ ಕೊಟ್ಟಿರ್ತೀನಿ, ಓಕೆನಾ? ಬಾಯ್. ನೀನು ಹೋಗು ಹೇಳ್ತೀನಿ. ಮಗ ಗಾಳಿದಾನಲ್ಲ ಅವನೇ ಕರ್ಕೊಂಡು ಹೋಗಿದ್ದು, ಅಲ್ಲಿ ಸಿಕ್ಕಿದ್ಲು. ಎಲ್ಲಿಗೆ? ಅದು ಬರೀ ಹೆಂಗ್ಸಿನ ಜಾಗ, ಗಂಡ್ಸ ಮಾತಾಡೋಡಂತೆ. ಅದೊಂಥರ ಟೈಪ್ ಜಾಗ ಕಣೆ. ಸೂಳೆ ಮನೆ, ನೀನ್ ಯಾಕೆ ಅಲ್ಲಿ ಹೋಗಿದೆ? ನಾ ಜಸ್ಟ್ ಹೋಗಿದ್ದೆ ಅಷ್ಟೇ ಅಮ್ಮ, ನಾನೇನು ಮಾಡಲಿಲ್ಲ. ಇದನ್ನ ನಾನ್ ನಂಬೇಕು? ಯಾವನ್ಗೋ ಹೊಡ್ದೆ ಕುಡ್ದೆ ತಿಂದೆ ಇದೆಲ್ಲ ಹೇಳ್ತೀಯಾ? ಇದ್ಯಾ ಮುಚ್ಚಿಟ್ಟೆ ಉಮಾ? ಇದೆಲ್ಲ ಹೇಳುವಂತ ವಿಷಯನ? ಅವಳು ಚಿಕ್ಕ ಹುಡುಗಿ, ಒಳ್ಳೆ ಡಾನ್ಸರು. ಗೊತ್ತಿಲ್ಲ. ಅಯ್ಯೋ, ನಿನ್ನ ನೀನ್ ನಂಬಗಿದ್ರೆ ನಂಬಿದ್ರೆ ಬಿಡು. ಬಿಡಲ್ಲ ಬಿಡಲ್ಲ, ನಿನ್ನನ್ನು ಸಾಯಿಸಿ ನಾನು ಸತ್ತೋಗ್ತೀನಿ. ತುಂಬಾ ಶಾರ್ಪ್ ಆಗಿದೆ. ಏ ಉಮಾ ನಿಂತ್ಕೊಳೆ, ನನ್ ಮಾತ್ ಕೇಳೆ. ಒಂದನ್ ಕಟ್ಕೊಂಡು ಜೀವನ ಮಾಡೋದೇ ಕಷ್ಟ, ಅದ್ರಲ್ಲಿ ಎರಡೆರಡು ಕಟ್ಕೊಂಡು ಜೀವನ ಮಾಡಕ್ಕಾಗತ್ತ? ಅರ್ಥನೇ ಮಾಡ್ಕೊಳ್ಳೋದು. ಏನಾ ಹಳೆ ಹುಲಿ, ಸಸ್ಯಾಹಾರಿಂದ ಪ್ರೂವ್ ಮಾಡಕ್ ಬಂದಿದ್ಯಾ? ಶರ್ಟ್ ಗುಂಡಿ ಹಾಕೋ. ಬಹಳ ಕೇಳಿದ್ದೀನಿ, ನಿನ್ ಚರಿತ್ರೆ ಬಹಳ ದೊಡ್ಡದು. ಹೌದು, ಇನ್ಮೇಲೆ ಯಾಕೆ ಅಟ್ಯಾಕ್ ಮಾಡಿದ್ರು? ಅವರು ಕ್ರೈಮ್ ಮಾಡಿದ್ರು, ಹಿಡ್ಕೊಟ್ಟಿದ್ದೆ. ಅದು ಬಿಟ್ಟರೆ ಇನ್ನೇನು ಸಂಬಂಧ ಇಲ್ಲ ಸರ್. ಆಗ ಎ ಸಿ ಪಿ ಸತ್ಯಮೂರ್ತಿ ಇದ್ರು, ಆ ಹುಡುಗರನ್ನ ಹಿಡಿದು. ಸತ್ಯಮೂರ್ತಿ ತುಂಬ ಕ್ಲೋಸ್ ಅಂದ ನಿನಗೆ? ನೀನು ಸಮಾಜ ಸೇವಕ, ಒಂಥರ ಸಾಚ. ರೌಡಿಸಂ ಬಿಟ್ಬಿಟ್ಟು ಪೊಲೀಸ್ ಕೆಲಸ ನೀನೇ ಮಾಡ್ತೀಯ? ಹಂಗಲ್ಲ ಸರ್. ಯಾವಾಗಲೂ ಹಿಂಗೇನ, ಯಾರಾದರೂ ಅಟ್ಯಾಕ್ ಮಾಡಿದ್ರೆ ಸುಮ್ಮನೆ ಇದ್ಬಿಟ್ಟು ಇಲ್ಲಿ ಬಂದು ಕಂಪ್ಲೇಂಟ್ ಕೊಡೋದು? ಇಲ್ಲ ಸರ್, ಜೀವ ಇದ್ರೆ ಕಂಪ್ಲೇಂಟ್ ಕೊಡ್ಬೋದು, ನಾನು ಬದುಕಕ್ಕೆ ಏನು ಬೇಕಾದರೂ ಮಾಡ್ತೀನಿ. ಅವರಿಂದ ನನಗೇನಾದರೂ ಆಗುತ್ತೆ ಅನ್ನೋದಕ್ಕಿಂತ ನನ್ನಿಂದ ಅವ್ರಿಗೇನಾದರೂ ಆಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ಹೌದಾ, ಸರಿ ಹೋಗು ಸರ್. ಕಂಪ್ಲೇಂಟು ಸರ್, ಎ ಸಿ ಪಿ ಅವರು. ನಮಸ್ಕಾರ ಸರ್. ನಿಮ್ಮ ಹಳೆ ಹಿತೈಷಿ ಕಡ್ಡಿಪುಡಿ ಬಂದಿದ್ದ, ಅವನ ಜೀವಕ್ಕೇನು ಅಪಾಯ ಇದೆಯಂತೆ, ಕಂಪ್ಲೇಂಟ್ ಕೊಟ್ಟು ಹೋಗಿದ್ದಾನೆ. ನಿಮ್ಮ ಹುಡುಗರೇನಾದರೂ ಅಟ್ಯಾಕ್ ಮಾಡಿದ್ರ ಸರ್? ಯೋಚನೆ ಮಾಡಿ, ಎಲೆಕ್ಷನ್ ಟೈಮು, ಇದೆಲ್ಲ ಬೇಡ ಅನ್ಸುತ್ತೆ. ಯಾರು ಸಾಚ ಅಲ್ಲ ದಣೆ, ಕಡ್ಡಿಪುಡಿ ಮನೆ ರೈಡ್ ಮಾಡಿಸಿ. ಆಯ್ತು ಸರ್. ಉಮಾ ಬನ್ನಿ ಬಾ. ತುಂಬಾ ಸುಸ್ತಾಗತ್ತಾ?
ನಿಮ್ಮ ಹೆಸರು ಉಮಾ ಅಲ್ವಾ? ಹೇಳ ಸರ್ಪ. ಎಲ್ಲಿದ್ಯೋ ಕಡ್ಡಿ? ನಾ ಎಲ್ಲೋ ಇದ್ದೀನಿ, ಏನ್ ವಿಷಯ? ಗಾಳಿ ನೆತ್ತು ಬಿಡ್ತಾರೆ ಅಂತ ನನ್ ಫೋನ್ ಬಂದಿತ್ತು. ಈ ಗಾಳಿ ಎಲ್ಲಿದ್ದೇನೆ? ಲಾಯರ್ ಆಫೀಸ್ಗೆ ಡ್ರಾಪ್ ಮಾಡ್ಬಿಟ್ಟು ನಾನು ಚಾಮರಾಜ್ ಬಿಟ್ಟು ಬಂದೆ. ನೆಟ್ವರ್ಕ್ ಎಲ್ಲ ಸರಿ ಬಿಡಿ, ನಾನು ಅದು ಕೇಳಿ ಹೇಳ್ತೀನಿ, ಅದೇನು ಟೆನ್ಷನ್ ಇಲ್ಲ. ಹಲೋ, ಇಲ್ಲಿ ಕಟ್ಟಿಬಿಡಿ ಬಂದು ಏನ್ ಮಾಡ್ಲಿ? ಮುಗಿಸ್ಬಿಡು. ಕಂಗ್ರಾಟ್ಸ್ ಅಮ್ಮ, ನೀವು ಕನ್ಸೀವ್ ಆಗಿದ್ದೀರಾ. ಗಲಾಟೆ ಕಾರಣ ಕಡ್ಡಿ ಪುಡಿ ಯಾರೋ ಲಾಂಗ್ ಹಿಡ್ ಕಟ್ಸ್ಕೊಂಡು ಹೋದ್ರು ಬಡೇತಾವ, ಅದೇನು ಹೊಡೆದಾಡ್ ಸಾಯ್ತಾವ. ನಿಂಗೇನಾಯ್ತು? ನನ್ಗೇನಾಗಿಲ್ಲ ಮಂಜ. ತೇಜಸ್ವಿ ಸರ್, ಹಿಡಿಸ್ರಿ ಅವನ. ಇಳಿಯೋ ಇಳಿಯೋ ಕೆಳಗೆ ರೀ, ಆ ಲಾಂಗ್ ಕೊಡ್ರಿ. ತಗೊಳ್ಳೋ.
ಕಡೆ ಆಸ್ಪತ್ರೆಗೆ ಹೋಗಿ ಬಂದಳು, ಇದನ್ನ ಯಾಕೆ ತಂದು ತಿಂತ ಇದೀಯಾ? ಏನಾಯ್ತು? ಪಾಪು ಬೇಡ, ಪಾಪು ಬೇಡ ನನಗೆ. ಹೇಳಿ, ಯಾರಿದ್ರಿ ಮನೇಲಿ? ಬಾಮ್ಮ ಇಲ್ಲಿ. ಎಲ್ಲಮ್ಮ ನಿಮ್ಮ ಯಜಮಾನ್ರು? ಸರ್ ನನಗೆ ಗೊತ್ತಿಲ್ಲ, ಆ ಬಂದ ತಕ್ಷಣ ನಾನು ಹೇಳಿ ಕಳಿಸ್ತೀನಿ. ಏನಮ್ಮ ಇದು ಲಾಂಗ್ ಎಲ್ಲ ಮನೇಲಿ ಇಟ್ಕೊಂಡಿದ್ದೀರಿ? ನಡ್ರಿ ಸ್ಟೇಷನ್ ನಡ್ರಿ. ಎಲೆಕ್ಷನ್ ಮುಂಚೆ ಒಂದು ಗತಿ ಕಾಣಿಸ್ತೀನಿ. ಏಯ್, ನೀ ಎಗ್ರಾಡಿ ವೀಕ್ ಆಗಲಿ ಅಂದ್ರೆ ಹಿಂಗೆ ಮಾಡಿರೋದು? ಈಗ ಎ ಸಿ ಪಿನ ಸೇರ್ಕೊಂಡಿದ್ದಾನೆ, ನಾನು ಅರೆಸ್ಟ್ ಮಾಡಿದ್ಮೇಲೆ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗ್ಬೇಕು. ನಾನು ಯಾಕೆ ರೋಡ್ ಬಿಟ್ಟು ಹೋದ? ಎಲ್ಲರೂ ಸೇರ್ಕೊಂಡು ಮಾಡಿರೋ ಪ್ಲ್ಯಾನ್ ಇದು. ಇಲ್ಲ ಕಡ್ಡಿ, ನಾನು ಬೇರೆ ಥರ ಡೀಲ್ ಮಾಡ್ತೀನಿ, ನನ್ನ ಮಗನ ಬಿಡಲ್ಲ. ಏ, ಅವನಿಗೇನೋ ಮಾಡೋದ್ರಿಂದ ನಿನಗೇನೋ ಲಾಭ? ನೀನು ಎಲೆಕ್ಷನ್ ನಿಂತ್ಕೋತಾ ಇದೀಯಾ, ನೆನಪಿರಲಿ. ಆ ಗಾಡೀಲಿ ನೀಡಿದ ಸ್ವಲ್ಪ ಮಗ, ಯಾವ್ದಾದ್ರು ಬಟ್ಟೆ ಅಂಗಡಿ ಕಾಣಿಸ್ ನಿಲ್ಸು. ಹಲೋ, ಯಾರ್ರಿ ನೀವು? ಉಮಾ. ಉಮಾ ಇಲ್ವಾ ಅಲ್ಲಿ? ರೇ, ಪೊಲೀಸ್ ಸ್ಟೇಷನ್ ರೀ ಇದು. ಪೊಲೀಸ್ ಸ್ಟೇಷನ್? ಏನೇ ನಿನ್ನ ಹೆಸರು? ಕಾವೇರಿ. ನಿನ್ನ ಹೆಸರು? ಸರ್ ಬಂದ್ರು. ಸರ್, ಸರ್ ಒಂದ್ ನಿಮಿಷ. ಸರ್ ನಮಸ್ಕಾರ ಸರ್. ನಮ್ಮ ಆನಂದ್ ಅವರು ಮಿಸಸ್ನ ಕರ್ಕೊಂಡ್ ಬಂದಿದ್ದಾರಂತೆ. ಆನಂದ್? ಹಾ ಸರ್. ಕಡ್ಡಿ ಪುಡಿ ಬಹಳ ಫ್ರೆಶ್ ಆಗ್ಬಿಟ್ಟಿದ್ಯಾ? ಏನ ಗೆಟಪ್ ಹಿಂಗ್ ಚೇಂಜ್ ಮಾಡ್ತೀಯಾ? ಹೆಂಡ್ತಿ ನೋಡಕ್ಕ? ಇವನ್ ಹೆಂಡ್ತಿನ ಯಾಕೆ ಕರ್ಕೊಂಬಂದಿದ್ದು? ಕಡ್ಡಿ ಪುಡಿ ಮನೆ ಸರ್ಚ್ ಮಾಡಿದಾಗ ಲಾಂಗ್ ಸಿಕ್ತು ಸರ್. ಗಾಳಿ, ರೌಡಿ ಮನೆ ಲಾಂಗ್ ಸಿಗದೆ ಹಾರ್ಮೋನಿಯಮ ಸಿಗುತ್ತೆ? ಏನ್ರಿ ಮಾಡಿದ್ರಿ ಅವ್ನ ಹೆಂಡ್ತಿನ? ಸರ್, ಬ್ರಾತಲ್ ಕೇಸಲ್ಲಿ ಕೆಲ ಹುಡುಗಿಯರನ್ನ ಅರೆಸ್ಟ್ ಮಾಡಿದೀವಿ, ಅದರಲ್ಲಿ ಇವನ್ ಹೆಂಡ್ತಿನೂ ಕೂಡಿಸಿದೀವಿ ಸರ್. ಕಡ್ಡಿ ಪುಡಿ ಹೆಂಡ್ತಿ ನಿಮ್ಗೆ ಸೂಳೆ ತರ ಕಾಣ್ತಾಳೇನ್ರಿ? ರೇ ಮಾದೇವಪ್ಪ, ಆ ಹೆಣ್ಮಗಳನ್ನ ಬಿಟ್ಟು ಕಳಿಸ್ರಿ. ಡಾಕ್ಟರ್ ಏನಂದ್ರು? ಏನಾಯ್ತು? ತಗೊಂಡಿರು ಕುಡಿ. ಏನಾಯ್ತು? ತಲೆ ತಿರುತ್ತಾ ಇದೀಯಾ? ಎಳ್ನೀರು ಕುಡಿತೀಯಾ? ಕೂತ್ಕೋ. ಉಮಾ ತಗೋ ಎಳ್ನೀರು ಕುಡಿ. ಉಮಾ ತಗೋ ಎಳ್ನೀರು. ಉಮಾ ಏನ್ ಹೇಳಿದ್ರು ಡಾಕ್ಟರ್? ಡಾಕ್ಟರ್ ಏನ್ ಹೇಳಿದ್ರು ಉಮಾ? ಉಮಾ ನಾನು ನಿನ್ನೆ ಕೇಳ್ತೇನೆ. ಉಮಾ ರಸ್ತೆಲಿ ಹಿಂಗೆಲ್ಲ ಮಾಡ್ಬೇಡ, ನಡಿ ಮನೆಗೆ ಹೋಗಿ ಮಾತಾಡೋಣ. ನಾನು ಬರಲ್ಲ, ನಿನ್ಗೆ ಯಾಕಬೇಕು ಮನೆ ಹೆಂಡತಿ ಮಕ್ಕಳೆಲ್ಲ? ಹೋಗು, ಅವ್ರನ್ನ ಅಟ್ಟಿಸ್ಕೊಂಡು ಹೋಗು. ಉಮಾ ನಾ ಅಲ್ಲಿಗೆ ಹೋಗ್ದೆ ಹೋಗಿದ್ರೆ ಗಾಳಿನ ಸಾಯಿಸ್ಬಿಡೋರು. ಅರ್ಥ ಮಾಡ್ಕೊ, ನಾನು ಯಾರನ್ನು ಕೊಲ್ಲಕ್ಕೆ ಹೋಗ್ತಿರ್ಲಿಲ್ಲ. ಅವ್ನು ನನ್ನ ಫ್ರೆಂಡು ಕಣೆ. ಇವತ್ತಿಷ್ಟು ಹೇಳೋನು, ನಾನು ಫ್ರೆಂಡ್ಗೋಸ್ಕರ ಕೊಲೆ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಇಲ್ಲ ಉಮ್ಮ, ನಿನ್ನನ್ನು ನಂಬಲ್ಲ. ನಿನ್ನ ಕಟ್ಕೊಂಡಿದ್ದೀನಿ, ಅನುಭವಿಸ್ತೀನಿ, ಅದು ನಾನೇ ಮರ. ಆದ್ರೆ ನನ್ನ ಪಾಪು, ಅದಕ್ಕೆ ನನ್ನ ಮಗುನ ನಾನು ಕೊಂದುಬಿಟ್ಟೆ. ಉಮ್ಮ ನಡಿ ಮನೆಗೆ ಹೋಗೋಣ. ಉಮ್ಮ ನಡಿ. Oh, my God.
ಕೋಪನಾ ಉಮಾ? ಉಮಾ, ನನ್ನ ಜೀವನದಲ್ಲಿ ಬದುಕೋಕಿರೋ ಕಾರಣಗಳು ಬಹಳ ಕಡಿಮೆ. ನಾನು ಸತ್ತೋಗ್ತೇನೆ, ಮಗುನ ಸಾಯಿಸಿನಂತೆ ಮಾತ್ರ ಹೇಳ್ಬೇಡ. ತಗೋ. ನೋಡು, ಜೀವನ ಕಟ್ಕೋಬೇಕು ಅಂತ ಎಲ್ಲದನ್ನು ಬಿಟ್ಟೆ. ಆಣೆ ಮಾಡ್ತೇನೆ, ಮತ್ತೆ ಈ ರೀತಿ ಯಾವತ್ತೂ ಆಗಲ್ಲ. ಎಲ್ಲದನ್ನು ಸರಿ ಮಾಡ್ತೀನಿ. ಪ್ರಾಮಿಸ್, ಪ್ರಾಮಿಸ್. ನಿಮ್ ಜೀವನದಲ್ಲಿ ಯಾರು ಎಷ್ಟು ಮುಖ್ಯ ಅನ್ನೋ ನನಗೆ ಗೊತ್ತಿಲ್ಲ. ಆದ್ರೆ ನನಗೆ ನೀವೊಬ್ಬರೇ ಪ್ರಪಂಚ. ಇವರಣ್ಣ ಹುಡುಗರು ಏನೋ ಚಪ್ಪರ್ಗಳ ತರ ಅವರಲ್ಲ. ಕಥನ ಹುಡುಗರಣ್ಣ, ಹೇಳಿದ ಕೆಲಸ ಮಾಡ್ತಾರೆ, ನಿಯತ್ತಾಗಿರ್ತಾರೆ. ಕಡೇ ನೀನೇನಲ್ಲ, ಗಂಡಸರು ಹೊರಗಡೆ ಸಾವಿರಾರು ಕೆಲಸ ಮಾಡ್ತಾರೆ, ಅದನ್ನೆಲ್ಲ ಬೆಡ್ರೂಮ್ಗೆ ತಗೊಂಡೋಗ್ಬಾರ್ದು. ಕೆಲವನ್ನ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಟ್ಬಿಡ್ಬೇಕು. ಈಗ ನಿನ್ನ ಅಣ್ಣನ ಜೊತೆ ಕೆಲಸ ಮಾಡೋದು ಬಿಟ್ಬಿಟ್ರೆ ನಿನ್ನ ಬಾಳು ಬಂಗಾರ ಆಗ್ಬಿಡ್ತಾ. ಜಿಂಕೆ, ನಂದು ಪರ್ಸನಲ್ ಲೈಫ್ ಅಂತ ಇದೆ. ಹೌದಪ್ಪ, ನಿನ್ಗೆ ಒಬ್ಬನಿಗೆ ಪರ್ಸನಲ್ ಲೈಫ್ ಇರೋದು, ಕಮಿಟ್ಮೆಂಟ್ಸ್ ಇರೋದು, ಜವಾಬ್ದಾರಿ ಇರೋದು. ನೀನ್ ಬದುಕ್ತಾ ಇರೋದು ಮಾತ್ರ ಬದುಕು, ನಂದು ಯಾವ್ದು ಬದುಕಲ್ಲ. ಸುಮ್ನೆ ಅದು ಬಿಡ್ತೀನಿ ಇದು ಬಿಡ್ತೀನಿ ತನಾಟಕ ಮಾಡ್ಕೊಂಡು ಮತ್ತೆ ಫ್ರೆಂಡ್ಶಿಪ್ ಬಿಟ್ಬಿಟ್ಟಿದ್ರೆ ಯಾವ್ದು ಟೆನ್ಷನ್ ಇರ್ತಾರಿಲ್ಲ ಕಣ. ನಾನು ಸುಮ್ನೆ ಗಡ್ಡೆ, ನೀನು ಅವನಿಗಿಂತ ಬುದ್ಧಿವಂತ ಧೈರ್ಯವಂತ ಅಂತ ಅನ್ಕೊಂಡಿದ್ದೀನಿ. ನೀನು ಇವನ್ ಜೊತೆಲಿದ್ರೆ ಇವನ್ ಗೆಲ್ತಾನೆ ಕಣ. ಅಣ್ಣ ದಯವಿಟ್ಟು ನಾನು ನಮ್ ಕಡೆ ಏನು ಮಾಡಬೇಡಿ. ಏ ಇದೇನದು ದಿಢೀರ್ ಅಂತ ಈ ತರ ಮಾತಾಡ್ಬಿಟ್ರೆ? ನೋಡು, ರಾಜಕಾರಣದಲ್ಲಿ ಇವೆಲ್ಲ ಮಾಮೂಲಿ. ಸ್ವಲ್ಪ ಅರ್ಥ ಮಾಡ್ಕೋ, ನನ್ ಪರಿಸ್ಥಿತಿ ನೋಡು. ನೀನು ನನ್ ಜೊತೆ ಕೆಲಸ ಮಾಡ್ಬೇಕು ಅನ್ನೋದ್ರಲ್ಲಿ ನನ್ ಸ್ವಾರ್ಥನೂ ಇದೆ. ಅಣ್ಣ ನಿಮ್ಗಳ ಸ್ವಾರ್ಥಕ್ಕೋಸ್ಕರ ನನ್ ಯಾಕೆ ಯೂಸ್ ಮಾಡ್ಕೋತೀರಾ? ಫಾಲೋ ಮಾಡ್ಕೊಂಡ್ ಬಂದ್ರಿ. ಆಯ್ತು ಕಡ್ಡಿಪುಡಿ, ನೀನ್ ಹೇಳೋ ಮಾತು ಒಪ್ತೀನಿ, ಹಳೇದ್ನೆಲ್ಲ ಮರ್ತ್ಬೋಣ. ಆದ್ರೆ ನೀನ್ ಆ ರೇಣುಕಾಜಿಗೆ ಸಪೋರ್ಟ್ ಮಾಡ್ತಿದ್ದೆ ಅನ್ನೋದೇ ನನಗಿದ್ದಿದ್ದು ಉರಿ. ಈಗ ನಿನ್ನ ಪಾಡಿಗೆ ನೀನು ಬದುಕ್ತೀನಿ, ಅವ್ರ ಜೊತೆಗೆ ಸೇರಲ್ಲ, ರಾಜಕೀಯದ ಸವಾಸ ಮಾಡಲ್ಲ ಅಂದ್ರೆ ನನಗೆ ಯಾವ ಟೆನ್ಷನ್? ಕೂಲ್ ನೋಡ್ ಶಕ್ರಪ್ಪ, ನಾನ್ ಕೂಲ್ ಆಗಿರ್ತೀನಿ. ಮತ್ತೆ ನನ್ನ ಸಾವಾಸಕ್ಕೆ ಬಂದ್ರೆ ಹಲೋ ಕಡ್ಡಿಪುಡಿ ನೆತ್ಬಿಡ ಮಾಮ. ಹೌದಾ, ಎಲ್ಲಿದ್ದೀರಾ? ತೋಟದ ಮನೆಗೆ ಬಂದಿದ್ದ. ಯಾರ ನೆತ್ತಿದ್ರಿ ನೋಡ್ರಲ್ಲಿ ಆ ಕಡ್ಡಿಪುಡಿ? ಇಲ್ಲ, ಶಂಕರಪ್ಪನ ಎದುರಿಗೆ ಕೂತವನೆ. ಒಂದ್ ನಿಮಿಷ ಮಾಮ. ಮಜಾ ಕಾಲಿನ ಹೊಡೆದು ಬಿಟ್ಟಿದೀವ. ಮಂಜಾ, ಏ ಮಂಜಾ, ಗಾಳಿ ಕಡ್ಡಿಪುಡಿ ಯಾರನ್ನು ಮುಟ್ಟೋದು ಬೇಡ. ನಿಮ್ಮ ಹುಡುಗರಿಗೆ ಫೋನ್ ಮಾಡ್ಬಿಟ್ಟು ಹೇಳು ಏನಾಯ್ತು. ಏನೋ
ಏನಾಯ್ತು? ಹೊಟ್ಟೆ ನೋವೇನೋ? ಮಕಾಯಕಂಗೈತೆ. ನಿನ್ನ ಹಿನ್ನೆಲೆಯಿಂದ ಬಂದವನು ಬರೀ ಒಳ್ಳೆತನದಿಂದ ಬದುಕ್ತೀನಿ ಅಂದ್ರೆ ಆಗೋದಿಲ್ಲಪ್ಪ. ಏನಾದರೊಂದು ಅಧಿಕಾರ ಬೇಕು. ನನಗೆಲ್ಲ ಹಿರಿಯ ಹುಡುಗರು ಬೇಕು ಚಿಂಕೆ. ಯಾಕೋ ಮತ್ತೆ ಶುರು ಮಾಡೋದು ಬೇಡ ಕಡೆ. ಬೇಕು ಅಷ್ಟೇ. ಇಲ್ಲ, ನಾನು ಎಲೆಕ್ಷನ್ ನಿಂತ್ಕೊಳ್ಳಲ್ಲ. ನನಗೋಸ್ಕರ ಅಲ್ಲ ಕಣೆ, ರೇಣುಕಾಜಿಗೋಸ್ಕರ. ನನಗೆ ಅರ್ಥ ಮಾಡಿಸೋ ಬದಲು ನೀನ್ ನಿಂತ್ಕೋಬಹುದಲ್ಲ. ನಂತರ ಬ್ಯಾಕ್ಗ್ರೌಂಡ್ ಇರೋರು ರಾಜಕೀಯದಲ್ಲಿ ತುಂಬಾ ಜನ ಇದ್ದಾರೆ. ನಾನು ಎಲೆಕ್ಷನ್ ಇಲ್ಲೋದು ಗೆಲ್ಲೋದು ಅದನ್ನ ನೋಡಿ ನಾಲ್ಕು ಜನ ಫಾಲೋ ಮಾಡೋದು ಇದ್ಯಾವುದು ನನ್ನ ಮನಸ್ಸು ಒಪ್ತಾ ಇಲ್ಲ. ನಿನ್ ಸ್ನೇಹಿತ ಸತ್ಮೇಲೆ ನೀನ್ ತುಂಬಾ ಚೇಂಜ್ ಆಗಿದ್ಯಾ. ಯಾವ್ದನ್ನ ನೀನ್ ನಿಲ್ಸ್ಬಿಟ್ಟಿದ್ಯೋ ಅದ್ ಮತ್ತೆ ಶುರು ಮಾಡ್ಬೇಕು ಅಂತಿದ್ಯಾ? ಇಲ್ಲ ಉಮ್ಮ, ಎಲ್ಲಾನು ಮುಗಿಸ್ಬೇಕು ಅಂತಿದ್ದೀನಿ. ಎಲ್ಲರನ್ನು ಪ್ರೀತಿಸ್ಬೇಕು, ಆದರೆ ಕೆಲವ್ರನ್ನ ಮಾತ್ರ ನಂಬಬೇಕು ಅಂತ ಅರ್ಥ ಆಗಿದೆ. ಈ ಊರು ಬಿಟ್ಟು ಬೇರೆ ಎಲ್ಲಾದರೂ ಹೋಗ್ಬಿಡೋಣ. ಇಲ್ಲ ಕಣ, ಹೆದರ್ಕೊಂಡು ಊರು ಬಿಟ್ಟು ಹೋದ ಅಂತ ಅನ್ಸ್ಕೋಬೇಕಾ? ಹಾಂ, ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೆ? ನಾವು ಚೆನ್ನಾಗಿರ್ಬೇಕು ಅಂದರೆ ನೀನು ಬದಲಾಗಬೇಕು. ದಪ್ಪ ಆಗಬೇಕಾ? ಇಲ್ಲ ಬಾ, ನಿಂತ್ಕೋ ನಿಂತ್ಕೋ, ಹೇಳ್ತೀನಿ. ಇಲ್ಲಿ ನಮಸ್ಕಾರ ಮಾಡು. ಹಾಂ,
ಬೇರೆ ಬೇರೆ ತರ ಮಾಡು, ಹಿಂಗೆ ಹೀಗೆ ಸ್ವಲ್ಪ ನಗ್ತ ಹೀಗೆ. ಅದನ್ನೆಲ್ಲ ನೋಡಿದೀನಿ ನಾನು. ಅದನ್ನೇ ಮಾಡು, ಹಾ ಟರ್ನ್ ಮಾಡು, ಹಾ ಅದು ಸಬಾಷ್. ಹಾ ಇವಾಗ ಇದನ್ನೇ ಮೈಕ್ ಅನ್ಕೋ, ಸರಿಯಾಗಿ ಹಿಡ್ಕೋ, ಅದು ಮಾತಾಡು. ಏನ್ ಮಾತಾಡ್ಲಿ ನಾನು? ನಾನು ಹೇಳ್ಕೊಡ್ತೀನಿ ಮಾತಾಡು, ಸರಿಯಾಗಿ ಹಿಡ್ಕೋ. ಹೇಳು. ನಾನು ನಿಮ್ಮ ಮನೆ ಮಗಳು. ಮನೆ ಮಗಳ? ಹೇಳು. ಓಕೆ, ನಾನು ನಿಮ್ಮ ಮನೆ ಮಗಳು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗಳು. ಬಡತನ ಅಂದ್ರೆ ಏನು ಅಂತ ನನಗೆ ಗೊತ್ತಿದೆ. ನಿಮ್ಮ ಮತ ನನಗೆ ಕೊಡಿ. ನಿಮ್ಮ ಬಡತನ ಆಗಲ್ಲ. ಸಿಂಪಲ್ ಆಗಿದೆ ತಾನೇ, ಯೋಚನೆ ಮಾಡು. ಎನ್ಕೌಂಟರ್ ಆಗ್ಬಿಡ್ತೀನಿ ಅಂತ ಎದ್ರಕೊಂಡ್ಬಿಟ್ಟವನು. ಅದಕ್ಕೆ ಅವನ್ ಯಾರು ಸರ್ ಎನ್ಕೌಂಟರ್ ಮಾಡ್ತಾರೆ? ಶಂಕರಪ್ಪ ಸುಪಾರಿ ಕೊಟ್ಟಿದ್ದ, ನೀನು ಅಂತ ಕನ್ಫ್ಯೂಸ್ ಮಾಡಿಕೊಂಡು ಗಾಳಿನ ಎತ್ಬಿಟ್ಟು. ಏ ಮಂಜ, ನಮಕರ ಒಂದು ಕೆಲಸ ಮಾಡ್ಬಿಟ್ಟ. ಲೇ ಸೀನಾ ಎತ್ಕೊಡ, ಇಬ್ರಿಗೂ ಹಾಕ್ಬಿಡೋಣ. ನನ್ನ ಮಾತು ಕೇಳು. ಕಡ್ಡಿ ಸಮಾಚಾರ? ಕೊನೆಗೂ ನಿನ್ ಮಾತು ಉಳಿಸ್ಕೊಳ್ಳಿಲ್ಲ ಶಂಕರಪ್ಪ. ಯಾವ ಮಾತು ಕಡ್ಡಿ? ನನ್ನನ್ನು ಗಾಳಿನ ಎತ್ತಕ್ಕೆ ಸುಪಾರಿ ಕೊಟ್ಟಿದ್ ನೀನೆ ಅಂತ ನ್ಯೂಸ್? ನಮ್ ತಾಯಣ ಇಲ್ಲ ಕಡ್ಡಿ, ಸುಳ್ಳು. ಮಂಜ ಅವನ್ ಜೊತೆಲಿರೋ ಚೈಲ್ಡ್ ನನ್ ಮಕ್ಳು ಮಾಡಿರೋ ಕೆಲಸ ಇದು. ನಾನೇ ಮುಗಿಸ್ಬಿಡ್ಬೇಕು ಅಂತಿದ್ದೆ. ಬಿಡಲ್ಲ ಅವ್ರನ್ನ, ಎನ್ಕೌಂಟರ್ ಮಾಡಿಸ್ಬಿಡ್ತೀನಿ. ಬೇಡ ಶಂಕರಪ್ಪ, ಆ ಚೈಲ್ಡ್ಗಳು ನನಗ್ ಬೇಕು. ಸರಿ ಕಡ್ಡಿ, ಈಗ ಆ ಹುಡುಗರನ್ನ ನಾನೇ ಕರೆಸ್ತೀನಿ, ನೀನೇ ಮುಗಿಸ್ಬಿಡು. ಏ ಅವ್ರಿಗೆ ಯಾರು ಹಿಂದೂ ಮುಂದು ಇಲ್ಲ. ನೀನೇನ್ ಕೇಸ್ ಗೀಸ್ ಆಗತ್ತೆ ಅಂತ ತಲೆ ಕೆಡ್ಸ್ಕೋಬೇಡಪ್ಪ. ಪವರ್ ಇದ್ರೆ ಯಾರು ಏನ್ ಬೇಕಾದ್ರೂ ಮುಚ್ಚಾಕ್ಬೋದು. ಇವತ್ತು ಅವನ ಹತ್ರ ಇದೆ, ನಾಳೆ ನನ್ನ ಹತ್ರ ಬರ್ಬೋದು. ಯೋಚನೆ ಮಾಡಿ, ಬದುಕ್ತೀರಾ ಸಾಯ್ತೀರಾ?
ಹುಡುಗ್ರ ಕುಡ್ಕೊಳ್ರು ಹೇಳ ಮಂಜ, ನಾನು ಸುಪಾರಿ ಕೊಟ್ಟೆ ಅಂತ ಯಾರೋ ಕಡ್ಡಿ ಪುಡಿಗೆ ಹಾಕೊಟ್ಬಿಟ್ಟವ್ರೆ, ನಿಮ್ ಬಗ್ಗೆ ಎಲ್ಲ ಕೇಳಿದ್ನಪ್ಪ ನಾನು, ನಿಮ್ ಬಗ್ಗೆ ಎಲ್ಲ ಬಣ್ಣ ಬಣ್ಣದ ಮಾತು ಹೇಳಿ ಬಾಯಿ ಮುಚ್ಚಿಸ್ಬಿಟ್ಟೆ. ನಾನು ನಮ್ಮ ಹುಡುಗನ್ ಬಿಟ್ಕೊಡ್ತೀನಿ ಅಣ್ಣ ಮಂಜ, ನಂಬ್ತೀಯಲ್ವ ನನ್ನ? ಈ ಫೀಲ್ಡ್ ನಲ್ಲಿ ಒಂದ್ 10 ವರ್ಷಕ್ಕೆ ಆಗೋಷ್ಟು ಹೆಸರು ಮಾಡ್ಬೇಕು ಅಂತಂದ್ರೆ ಯಾವನಾದ್ರೂ ದೊಡ್ಡ ರೌಡಿನ ಹೊಡಿಬೇಕ್ರೊ, ಹೊಡಿರ ಕಡ್ಡಿ ಪುಡಿನ. ಒಂದೆರಡು ದಿವಸ ಯಾರ ಕಣ್ಗು ಕಾಣಿಸ್ಕೋಬೇಡ್ರಿ, ನಮ್ ತೋಟದ ಮನೇಲಿ ಇದ್ಬಿಡಿ. ಏನ್ ಬೇಕು ಕೇಳ್ರೊ, ನಾನಿದ್ದೀನಿ. ಮಂಜಾ ಕಡ್ಡಿ ಪುಡಿನ ಹೊಡೆದು ಬಿಡಣ. ಚುನಾವಣಾ ಫಲಿತಾಂಶಕ್ಕೂ ಮುನ್ನ ನಿಗೂಢ ರೀತಿಯಲ್ಲಿ ಕೊಲೆಯಾದ ಮಾಜಿ ಶಾಸಕ ಶಂಕರಪ್ಪನವರ ತನಿಖೆಯ ಬೆನ್ನಲ್ಲಿಯೇ ಕುತೂಹಲ ಮೂಡಿಸಿದ್ದ ಚಾಮರಾಜಪೇಟೆ ಕ್ಷೇತ್ರದ ಚುನಾವಣಾ ಫಲಿತಾಂಶದಲ್ಲಿ ಉಮಾ ಆನಂದ್ ರವರು ಭಾರೀ ಬಹುಮತದಿಂದ ಗೆಲುವನ್ನು ಸಾಧಿಸಿದ್ದಾರೆ. ನಾನಿದ್ದೀನಣ್ಣ, ರೆಕ್ಕೆ ವೆಂಕಟೇಶ. ಓಕೆ ಆಯ್ತು ಮಗ, ಚೆನ್ನಾಗಿ ಕುಡಿ. ಮಗನ ಬೆಂಗಳೂರು ಡ್ಯಾನ್ ನೆಕ್ಸ್ಟ್ ಎಲ್ಲ ನೆಕ್ಬಿಡ್ತೀನಿ, ಒಬ್ಬನೇ ಬಿಡಲ್ಲ ಗೊತ್ತದ. ಏಯ್ ಇರ್ಲಿ ಬಿಡ, ಇರ್ಲಿ ಬಿಡ. ಸರಿ ಕಣ, ನೀ ಹೇಳದನ್ನ ತಂದಿದ್ದೀನಿ. ಬಿರಿಯಾನಿ ಹಾಕ್ಬಿಡ್ಲ? ತಿನ್ನ ಐಟಮ್ಲ ಹಾಕದ್ ಬೇಡ. ಹೇಗಿದ್ರು ಕುಡಿತಾ ಇದಾರೆ, ಅದ್ರಲ್ಲೇ ಹಾಕ್ಬಿಡಣ. ಏ ಕೆಲವ್ರು ಕುಡಿಯಲ್ಲ, ಏನು ಮಾಡೋಕ್ಕಾಗಲ್ಲ, ಹಣೆ ಬರ ಅಷ್ಟೇ. ನಾನು ಸಂಡೂರ್ಗೆ ಹೋಗ್ತಾ ಇದ್ದೀನಿ. ಸರಿ ಕಣಪ್ಪ, ನಾಳೆ ಸಿಗ್ತೀನಿ. ನೀನು ಹೋಗು, ಫೋನ್ ಮಾಡು, ನಾನು ಮಾಡ್ತೇನೆ. ವಿಸ್ಕಿ ತರಿಸ್ಬಿಡು ಮಾಮ. ವಿಸ್ಕಿ ಬೇಕಾಗಿತ್ತಪ್ಪ, ಬರುತ್ತೆ ಇರು. ಹಿತೈಷಿಗಳನ್ನು ವೈರಿಗಳನ್ನು ಜೊತೆ ಹಾಕ್ಕೊಂಡು ಹಳೆ ಕಸ್ಪನ್ನೇ ಮತ್ತೆ ಶುರು ಮಾಡ್ಕೊಂಡಿದ್ದೀಯಾ ಅಂತ ಸುದ್ದಿ. ಎಲ್ಲರ ಜೊತೆಲಿ ಒಂದೇ ರೀತಿ ಇರೋಕ್ಕಾಗಲ್ಲ ಅಂತ ಅರ್ಥ ಆಗಿದೆ. ಅದಕ್ಕೆ ಹೆಂಡ್ತಿನ ಎಲೆಕ್ಷನ್ ನಿಲ್ಲಿಸಿ ಗೆಲ್ಸಿದ್ಯಂತೆ. ಹಾ, ರೇಣುಕಾಜಿ ಋಣನ ಸ್ವಲ್ಪನಾದ್ರೂ ತೀರಿಸೋಣ ಅಂತ. ಋಣ ರೌಡಿ ತಾನು ನಿಲ್ಲಕ್ಕಾಗಲಿಲ್ಲ, ಹೆಂಡ್ತಿ ನಿಲ್ಲಿಸ್ದ ಅಂತಾರೆ ಜನ. ಅನ್ನೋರ್ಗೇನು ಸರ್ ಅಂತಾರೆ? ಇಲ್ಲಿವರೆಗೂ
ಜೀವಂತವಾಗಿರ್ಬೇಕು ಅಂತ ಒದ್ದಾಡ್ತಾ ಇದ್ದೆ. ಇವಾಗ ಜೀವನ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಬರೀ ಜೀವಂತವಾಗಿರೋದಂದ್ರೆ ಏನು, ಬದುಕುವುದಂದ್ರೆ ಏನು, ವ್ಯತ್ಯಾಸ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀಯ? ಸರ್ ಒಂದು ನಿಮಿಷ. ಶೋರ್. ಹಲೋ, ಏಳು ಜನ ಕಣೆ ಬರ ಸರಿ ಇರಲ್ಲ ಕಣ. ಪೊಲೀಸ್ ಬಂದವ್ರೆ, ಮಾಜಾರ್ ಮಾಡ್ತವ್ರೆ, ಫುಡ್ ಪಾಯ್ಸನ್ ಆಮೇಲೆ ಮಾಡ್ತೀನಿ. ಏನು? ಎಲೆಕ್ಷನ್ ಗೆದ್ದ ಖುಷಿಗೆ ಹುಡುಗರುಗಳ ಪಾರ್ಟಿ ಕೊಟ್ಟಿದ್ದು, ಫುಡ್ ಪಾಯ್ಸನ್ ಆಗಿ ಸುಮಾರು ಜನ ಸತ್ತೋಗ್ಬಿಟ್ಟಿದ್ದಾರೆ. ಹಿತೇಶಿಗಳು ಯಾರು, ವೈರಿಗಳು ಯಾರು ಇನ್ನೂ ಗೊತ್ತಾಗಿಲ್ಲ. ಒಳ್ಳೆ ಚಾಣಾಕ್ಷ ರಾಕ್ಷಸಂತರ ಕಾಣ್ತಾ ಇದೀಯ. ಕಿಲ್ ಒನ್ ಅಂಡ್ ಯು ಆರ್ ಎ ಕ್ರಿಮಿನಲ್, ಕಿಲ್ ಎ ಮಿಲಿಯನ್ ಅಂಡ್ ಯು ಆರ್ ಎ ಕಾಂಕರರ್. ಒಬ್ಬನ ಕೊಂದರೆ ಕೊಲೆಗಾರ, 1,000,000 ಸಾಯಿಸಿದರೆ ಸಾರ್ವಭೌಮ. ನೀನೇನಾಗ್ಬೇಕಂತಿದ್ದೀಯೋ ಗೊತ್ತಿಲ್ಲ ಸರ್. ರೌಡಿಸಮ್ನ ಕ್ಯಾನ್ಸರ್ ರೋಗ ಅಂದಿದ್ರಿ, ಟ್ರೀಟ್ಮೆಂಟ್ ಶುರು ಮಾಡಿದ್ದೀನಿ. ಕೆಲವರಿಗೆ ಪರ್ಮನೆಂಟು, ಕೆಲವರಿಗೆ ಟೆಂಪ್ರವರಿ. ಎಲ್ಲಿವರೆಗೂ? ರೋಗ ಇರೋವರೆಗೂ. ಇನ್ನು ನೀನು ಸಮಾಜದ ಪ್ರಮುಖ ವ್ಯಕ್ತಿ ಆಗ್ತೀಯ. ಕೋಆಪರೇಟಿವ್ ಬ್ಯಾಂಕ್ಸು, ಶುಗರ್ ಮಿಲ್ಸು, ಕಾರ್ಪೊರೇಟ್ ಬಿಸ್ನೆಸ್ಸು, ವಿದೇಶಿ ಬ್ಯಾಂಕ್ ಅಕೌಂಟ್ಸು. ಇನ್ನು ಮುಂದೆ ನಿನ್ನ ಚರಿತ್ರೆನ ಯಾರೂ ಕೇಳಲ್ಲ. ಸಮಾಜದ 5ನೇ ಕಂಬ ಆಗ್ಬಿಡ್ತೀಯ. ಬಜ್ಜಿ ತಿರ್ಗಾ ಕಟ್ಟಿಪುಡಿ ಫೀಲ್ಡ್ಗೆ ಬಂದ, 4 ವರ್ಷದ ಹಿಂದೆ ಬಜ್ಜಿ ಸತೀಶನ್ ಹಾಕಿದ್ದ, ಈಗ ರೀಸೆಂಟ್ ಆಗಿ ಅವ್ರ ತಮ್ಮನ್ ನೋಡ್ದ, ಹೆಂಡ್ತೀನಿ ಬೇರೆ ಎಲೆಕ್ಷನ್ ಅಲ್ಲಿ ಗೆಲ್ಸವನೆ, ಇನ್ಯಾರು ಮುಟ್ಟಕ್ಕಾಗಲ್ಲ ಅವನ್ನ. ನಿಮ್ಮಪ್ಪನ ಕೊಂದಿದ್ದು ಕಡ್ಡಿಪುಡಿ ಕಡೆ. ಉಮಾ, ನಿನ್ನ ಕೈಲಿ ಅಧಿಕಾರ ಇದೆ, ನಾನು ಏನ್ ಬೇಕಾದ್ರೂ ಮಾಡ್ಬೋದಲ್ವಾ? ಉಮಾ, ನಾನು ರೌಡಿ, ನನ್ನ ಎನ್ಕೌಂಟರ್ ಮಾಡಬೇಕು ಅಂತ ಪರ್ಮಿಷನ್ ಕೇಳಿದ್ರೆ ನೀ ಏನ್ ಮಾಡ್ತೀಯ? ಪರ್ಮಿಷನ್ ಕೊಡ್ತೀನಿ. ನೀನ್ ತುಂಬಾ ಬದಲಾಗಿದೀಯ, ಅದಕ್ಕೆ ನೀವೇ ಕಾರಣ. ಬರ್ತೀನಿ. ಏ ಬರ, ಇನ್ವಿಟೇಷನ್ ಕೊಟ್ಟಿದ್ದೀರಲ್ಲ, ಬಾ. ಬರ್ತೀನಿ ಬಿಡಿ, ಬಂದೇ ಬರ್ತೀನಿ. ಕಡೆ ಏನು, ನನ್ಗೆ ಯಾರು ಇಲ್ಲ, ನನ್ನ ಅನಂತ ಕಾರ್ ತೊಳ್ಕೊಂಡು ಇಲ್ಲೇ ಇರ್ತೀನಿ ಅಂತ. ಇರ್ಲ, ಆಯ್ತು, ಇರ್ಲಿ ಬಿಡ. ಜಿಂಕೆ ನಿಮಿಷ ಬಾಯ್ಲಿ ಹೋಗ.